ಹೆಚ್ಚಿನ ಪಾಲನ್ನ ಕೊಟ್ಟು ಬೆಳೀತಾ ಇರ್ತಕ್ಕಂತ ಇವತ್ತು ದಿವಂಗತರಾಗಿ ಊರಿನೆಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನ ಅಂದು ತೊಡಗಿಸಿಕೊಂಡಂತ ಮಾಬಲ ಶೆಟ್ಟಿಯವರ ಸುಪುತ್ರ ಭಾಸ್ಕರ್ ಶೆಟ್ಟಿಯವರು ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೋಬೇಕು, ಹಾಗೆ ಅವರೊಂದಿಗೆ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂತ ಸುಧಾಕರ್ ಶೆಟ್ಟಿ ಆಲ್ದಟ್ಟ ಮನೆ ಉದ್ಯಮಿ ಮುಂಬೈ, ಉಮೇಶ್ ರಾವ್ ಚಿರಾಗು ಬಜಗೋಳಿ, ಕೃಷ್ಣಮೂರ್ತಿ ಆಚಾರ್ಯ ಸಮಾಜ ಸೇವಕರು ಉಡುಪಿ, ಬೋಳಾ ಪ್ರಶಾಂತ್ ಕಾಮತ್, ಯಶವಂತ್ ಆಚಾರ್ಯ ಬಾಲಾಜಿ ಜುವೆಲರ್ಸ್ ಬಜಗೋಳಿ, ಹಾಗೆ ಸಿಎಂ ಜಾಯ್ ಬೆಳ್ಮಣ್ ಸೂಡಾ, ಶ್ರೀ ಉದಯ ಸಾಲಿಯಾನ್ ಮಯೂರ ಇಂಟರ್ನ್ಯಾಷನಲ್ ಬೈಪಾಸ್ ಕಾರ್ಕಳ, ಶ್ರೀ ಅಶೋಕ್ ಪಾಲಡ್ಕ ಸಾಧ್ವಿನಿ ಕನ್ಸ್ಟ್ರಕ್ಷನ್ ಕಾರ್ಕಳ, ಸುರೇಶ್ ಬಿ ಸಪಳಿಗ ಮಣಿಕಂಠ ನಿಲಯ ಕರ್ಮರ್ಕಟ್ಟೆ, ಶ್ರೀಮತಿ ಸುಪ್ರಿಯಾ ಸುಜಿತ್ ಕುಮಾರ್ ವಸಂತಿ ನಿಲಯ ಮುಂಡೊಟ್ಟು, ವಜ್ರನಾಭ ಚೌಟ ದೊಡ್ಡಮನೆ ನಲ್ಲೂರು, ಶ್ಯಾಮಶೆಟ್ಟಿ ಸುಭೀಕ್ಷ ನಲ್ಲೂರು, ಅಶೋಕ್ ಪೂಜಾರಿ ಹೊಡ್ತಿಲ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿದ್ದಾರೆ. ನಮಗೆಲ್ಲ ಗೊತ್ತಿದೆ MLC ಎಲೆಕ್ಷನ್ ಇದ್ದು ನೀತಿ ಸಂಹಿತೆ ಇರೋದ್ರಿಂದ ಅವರನ್ನ ಅವರ ಸಭಾ ಮುಂಭಾಗದಲ್ಲಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗೆ ಬಹಳ ಹೆಮ್ಮೆಯಿಂದ ರಜತ್ ರಾಮೋನ್ರನ್ನ, ನಿತೀಶ್ ಶೆಟ್ಟಿಯವರನ್ನ, ಯತೀಶ್ ಕಾಮತ್ರನ್ನ, ದೀಪಕ್ ಜೈನ್ರನ್ನ, ಹಾಗೆ ಲಿಲ್ಲಿ ಟೀಚರನ್ನ ವೇದಿಕೆಗೆ ಕರ್ಕೊಳ್ತಾ ಬಹಳ ಹೆಮ್ಮೆ ಬಹಳ ಖುಷಿ ಇವತ್ತಿನ ಈ ಕಾರ್ಯಕ್ರಮದ ಸಮ್ಮಾನವನ್ನು ಪಡೀಲಿಕ್ಕಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ AK ರಾವ್ ಸರನ್ನು ಕೂಡ ತುಂಬ ಅಭಿಮಾನದಿಂದ ವೇದಿಕೆಗೆ ಕರೀತಾ ಇದ್ದೀನಿ ಸರ್. ಹಾಗೆ ಸಮ್ಮಾನವನ್ನು ಪಡೆಯುವಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿರ್ತಕ್ಕಂಥ ನಮ್ಮೂರಿನ ಸಮಾಜ ಸೇವಕಿ ನಮ್ಮೆಲ್ಲರ ಅಮ್ಮ ಗಾಯತ್ರಿ ಅಮ್ಮನನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಕರ್ಕೊಳ್ತಾ ಇದ್ದಾನೆ. ಸಭಾಮಧ್ಯದಲ್ಲಿ ಉಪಸ್ಥಿತರಿದ್ದಲ್ಲಿ ಶ್ರೀ ಅಂಕಿತ್ ಮಧುಕರ್ ಶೆಟ್ಟಿ ತಾವು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ಧರ್ಮವೀರ್ ಭಾರತಿ ಜೈನ್ ಅವರನ್ನು ವಿನಂತಿಸ್ತಾ ಇದ್ದೇನೆ. ಜನಪ್ರತಿನಿಧಿಗಳಿಗೆ ಸಣ್ಣದೊಂದು ಅಡಚಣೆ ಇದೆ, ಅಂದರೆ MLC ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಇದೆ, ಹಾಗಾಗಿ ಯಾವುದೇ ಜನಪ್ರತಿನಿಧಿಗಳು ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಳ್ತಾ ಇಲ್ಲ. ತಾವೆಲ್ಲ ಇದನ್ನು ಗಮನಿಸ್ಕೋಬೇಕು. ನಮ್ಮ ಒಟ್ಟಿಗಿದ್ದು ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ಪರಮಪೂಜ್ಯ ಸ್ವಾಮೀಜಿಗಳ ಪಾದಕ್ಕೆ ಮತ್ತೊಮ್ಮೆ ಪಡಮಡುತ್ತಾ ತಾಯಿ ಶಾರದೆಯ ಎಲ್ಲ ರೀತಿಯ ಈ ಕಾರ್ಯಕ್ರಮದ ಚಂದಕ್ಕೆ ಸಹಕಾರವನ್ನು ಕೇಳಿಕೊಳ್ತಾ ತಾಯಿಯ ಪಾದಾರವಿಂದಗಳಿಗೆ ವಂದಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ದೂರದಲ್ಲಿರ್ತಕ್ಕಂಥ ಎಲ್ಲ ನಮಗೆ ಖುಷಿ ಇದೆ. ನಮ್ಮೆಲ್ಲ ವೇದಿಕೆಯ ನಮ್ಮ ಸಮಿತಿಯ ಇಡೀ ಬಳಗವೇ ವೇದಿಕೆಯಲ್ಲಿದ್ದರೂ ಖುಷಿ. ಕಳೆದ 4-6 ದಿನಗಳಿಂದ ತಿಂಗಳಿನಿಂದ ಈ ಕಾರ್ಯಕ್ಕಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ರಾಜೇಶ್ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಊರಿನ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಮಧುರವಾದ ಹಾಡನ್ನು ಕೇಳಬೇಕು ಅಂದರೆ ಅಲ್ಲಿ ಕೃತಿಕ ಇರಬೇಕು ಅಂತ ಬಯಸುವರು ನಾವು. ಅಂತ ಕೃತಿಕನಿಂದನೇ ಇವತ್ತಿನ ಕಾರ್ಯಕ್ರಮದ ಪ್ರಾರ್ಥನೆ ಆದರೆ ಚೆನ್ನ ಅಂತ ಹೇಳಿ ಕೃತಿಕ ಏನು ದೈವನಾಗ್ನೇನೆ ಎಲ್ಲಾನು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಹೇ ಶಾರದೆ ಶಾರದೆ ದಯಪಾಲಿಸು. ಖಂಡಿತ ಇವತ್ತೇನಾದರೂ ನಾವೆಲ್ಲ ಈ
ನುಡಿಮುತ್ತುಗಳನ್ನು ಉದುರಿಸ್ತೇವೆ ಅಂತ ಆದರೆ ಆ ವಾಗ್ದೇವಿಯ ಕೃಪಾಶೀರ್ವಾದ ಮಾತ್ರ. ಅದರ ಬೆಲೆ ಗೊತ್ತಾಗುವುದು ಮಾತು ಬಾರದವನಿಗೆ ಮಾತ್ರ ಗೊತ್ತಾಗತ್ತೆ ಮಾತಿನ ಬೆಲೆ ಏನು ಅಂತೇಳಿ. ನಿಜವಾಗಿ ಇವತ್ತು ನಾವೆಲ್ಲ ಈ ಬದುಕನ್ನು ಕಟ್ಟಿಕೊಂಡಿದ್ದೀವಿ ಅಂತ ಆದರೆ, ಇವತ್ತಿನ ಈ ಸಂವಹನ ಮಾಡ್ತೀವಿ ಅಂತ ಆದರೆ, ಆ ತಾಯಿ ಶಾರದೆಯಿಂದ ಮಾತ್ರ ಅಂತ ಹೇಳ್ತಾ ಅಮ್ಮ ಕೃತಿಕಾ ಅಭಿವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ ಮಗ. ಮುಂದೆ ಆಗಮಿಸಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರನ್ನು ಹಾಗೆ ಎಲ್ಲ ವೇದಿಕೆಯ ಗಣ್ಯರನ್ನು ಅತಿ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ಕೋಬೇಕು ಅಂತೇಳಿ ನಮ್ಮ ಸಮಿತಿಯ ಸದಸ್ಯರಲ್ಲಿ ಓರ್ಗುರವರಿಗಿರ್ತಕ್ಕಂಥ ಭಾಸ್ಕರ್ ಶೆಟ್ಟಿ ದುರ್ಗೋಜಿ ನಲ್ಲೂರು ಅವರನ್ನು ತುಂಬ ಪ್ರೀತಿಯಿಂದ ಕರ್ಕೊಳ್ತಾ ಇದ್ದೇನೆ. ಶ್ರೀ ಮಹಾಗಣಪತಿ ದೇವನನ್ನ ನೆನೆಸುತ್ತಾ ಸಾನ್ನಿಧ್ಯ ದೇವರು, ಅದೇ ರೀತಿ ಜಾಗದ ಎಲ್ಲ ದೈವ ದೇವರುಗಳನ್ನ ನೆನವರಿಕೆ ಮಲ್ತೊಂದು ಪುಣ್ಯ ಸಾನ್ನಿಧ್ಯದ ಶಾರದೋತ್ಸವ ಸಮಿತಿಯ ಈ ಸುಸಂದರ್ಭ ನಮ್ಮ ಮತ ಭಾಗ್ಯ ಒಂದುಲ್ಲ ಒಂಜಿ ಭಾರತೀಯ ಸಂಸ್ಥೆಯಡು ಯತಿವರಿಯರ್ನ ಅಂಚನೆ ಸನಾತನ ಧಾರ್ಮಿಕ ಸಂಸ್ಥೆಯ ಒಟ್ಟುಗೂ ಯತಿವರಿಯರ್ನ ಕೊಡುಗೆ ಮಹತ್ತರವಾದ ಒಂದು ಈ ಕಾರ್ಯಕ್ರಮಕ್ಕೂ ದೂರದ ಉಡಿಯೂರು ಕ್ಷೇತ್ರದ್ದು ಕಾರ್ಯಕ್ರಮಕ್ಕೆ ಆಗಮಿಸಾದ ನಮ್ಮನ್ನ ಈ ಕಾರ್ಯಕ್ರಮದ ಪೊರ್ಲು ಪೊಲಿಕೆ ಗೊಂಜಿ ಪೊರ್ಲನ್ ಕೊರ್ನ್ಯಾರು ಶ್ರೀ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉಡಿಯೂರು ಮಠ ಮೇರ್ನ ಚರಣ ಕಮಲಗಳಿಗೆ ನಮಸ್ಕರಿಸುವ ಒಂದು ಪುಣ್ಯ ಕಾರ್ಯಕ್ರಮದ ಧಾರ್ಮಿಕ ಸಭೆಯ ಅಧ್ಯಕ್ಷ ವಹಿಸಿದ ಶ್ರೀ ಭಾಸ್ಕರ್ ಶೆಟ್ಟಿ ಪ್ರೇಮನಿವಾಸ ನಲ್ಲೂರು ಮೇರೆಗೆ ಈ ಕಾರ್ಯಕ್ರಮದ ಪರವಾದ ಅಂಚನೆ ಶ್ರೀ ಸಾರ್ವಜನಿಕ ಶರದೋತ್ಸವ ಸಮಿತಿ ನೆತ್ತ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಕಾರ್ಯಕ್ರಮದ ನನ್ನೊರಿ ಭಿನ್ನೆ ಬಜಗೋಳಿದ ಪರಿಸರದಾರ ಏನ ಧಾರ್ಮಿಕ ಕಾರ್ಯಕ್ರಮ ಭಾಗಿಯಾಗಂದು ಹಲವಾರು ಕಾರ್ಯಕ್ರಮಗಳಿಗೆ ಕೊಡುಗೈದಾನಿ ಆಯ್ನತ್ತಿನ ಉಮೇಶ್ ರಾವ್ ಚಿರಾಗ್ ಬಜಗೋಳಿ ಮೆರೆಗಲ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ನೆತ್ತ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ವೈದ್ಯಕೀಯ ಕ್ಷೇತ್ರಗಳು ಹಲವಾರು ವರ್ಷದ್ದು ಬಜಗೋಳಿ ಕ್ಷೇತ್ರ ಒಂಜಿ ಎಡ್ಡೆ ಕೆಲಸ ಮಾಡ್ತಿದ್ದ ಅಂತಿನ ವೆಂಕಟಗಿರಿ ರಾವ್ ಮೇರೆಗೆ ಕಾರ್ಯಕ್ರಮದ ಪರವಾದ ಅಂತಿನ ಸಾರ್ವಜನಿಕ ಶರದೋತ್ಸವ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಯಶವಂತ ಆಚಾರ್ಯ ಬಾಲಾಜಿ ಜುವೆಲ್ಲರ್ಸ್ ಮೇರೆಗಲ ಈ ಕಾರ್ಯಕ್ರಮದ ಪರವಾದ ಭತ್ತನೇ ಜನ ಮಾತನ್ನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಉದಯ ಸಾಲ್ಯಾನ್ ಮಯೂರ ಹೋಟೆಲ್ ಇಂಟರ್ನ್ಯಾಷನಲ್ ಈ ಕಾರ್ಯಕ್ರಮದ ಪರವಾದ ಶ್ರೀ ಸಾರ್ವಜನಿಕ ಶರದೋತ್ಸವ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಅಶೋಕ್ ಪಾಲಡ್ಕ ಸಾಧ್ವಿನಿ ಕನ್ಸ್ಟ್ರಕ್ಷನ್ ಕಾರ್ಕಳ ಮೆರೆಕಲ ಶ್ರೀ ಸಾರ್ವಜನಿಕ ಶರದೋತ್ಸವ ಸಮಿತಿ ಅಂಚನೆ ನಮ್ಮ ಮಾತ ಭಗವದ್ಬಂಧನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಶ್ಯಾಮ್ ಎನ್ ಶೆಟ್ಟಿ ಸುಭಿಕ್ಷಾ ನಲ್ಲೂರು ಮೇರೆಗಲ ಕಾರ್ಯಕ್ರಮದ ಪರವಾದ ಶ್ರೀ ಸಾರ್ವಜನಿಕ ಶರದೋತ್ಸವ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ರಜತ್ ರಾಮ್ ಮೋಹನ್ ಸದಸ್ಯರು ಮೂಡಾರು ಗ್ರಾಮ ಪಂಚಾಯತ್ ಮೇರೆಗಲ ಸಾರ್ವಜನಿಕ ಶರದೋತ್ಸವ ಸಮಿತಿ ಅಂಚನೆ ಬಜಗೋಳಿ ಗ್ರಾಮಸ್ಥರ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ದೀಪಕ್ ಜೈನ್ ಅಧ್ಯಕ್ಷರು ಶಾಲಾ ಉಸ್ತುವಾರಿ ಸಮಿತಿ ಬಜಗೋಳಿ ಮೆರೆಗಲ ಕಾರ್ಯಕ್ರಮದ ಪರವಾದ ಅಂತೇನೆ ಸಾರ್ವಜನಿಕ ಶರದೋತ್ಸವ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಲಿಲ್ಲಿ ಟೀಚರ್ ಮುಖ್ಯೋಪಾಧ್ಯಾಯರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜಗೋಳಿ ಮೆರೆಗಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಂಚನೆ ಶರದೋತ್ಸವದ ಭಗವತ್ ಬಂಧನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಅಂತಿನೇ ಗಾಯತ್ರಿ ಪ್ರಭು ಗ್ರಾಮ ಪಂಚಾಯತ್ ಸದಸ್ಯರು ನಲ್ಲೂರು ಮೆರೆಗಲ ಕಾರ್ಯಕ್ರಮದ ಪರವಾದ ಅಂತೇನೆ ಶಾರದೋತ್ಸವ ಸಮಿತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ರಾಜೇಶ್ ಪೂಜಾರಿ ಶ್ರೀ ಶಾರದೋತ್ಸವ ಸಮಿತಿ ಅಧ್ಯಕ್ಷರು ಮೆರೆಗಲ ಶಾರದೋತ್ಸವ ಸಮಿತಿ ಅಂತೇನೆ ಸಮಸ್ತ ಬಜಗೋಳಿ ಬಂಧುಗಳ ಪರವಾದ ಹೃತ್ಪೂರ್ವಕವಾದ ಸ್ವಾಗತ.
कार्यक्रम को प्रत्यक्षवाद सहकार प्रत्यक्षवाद परोक्षवाद सहकार माता भगवत बंधु भजगोली समस्त बंधु शारदोत्सव समिति अंतने समस्त भगवत बंधु पर्वत हृत्पूर्वक स्वागत मातरेगला श्री शारदा देवी सन्मंगन उंटवल पड़े अंतने उत्तरोत्तर अभिवृद्धि एन स्वागत भाषण को विराम कर सर्वे जन सुखी नवंत ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿರತಕ್ಕಂತ ಭಾಸ್ಕರ್ ಶೆಟ್ಟಿ ಅವರೇ ನಿಮಗೂ ಕೂಡ ಹೃದಯಸ್ಪರ್ಶಿ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಪೂಜ್ಯ ಸ್ವಾಮೀಜಿಗಳು ದೂರದ ಒಡಿಯೂರಿನಿಂದ ನಮ್ಮ ಅಕ್ಕರೆಯ ಅಷ್ಟೇ ಭಕ್ತಿಪೂರ್ಣಕವಾಗಿರತಕ್ಕಂತ ಕರೆಗೆ ಹೋಗಿಟ್ಟು ಇವತ್ತು ಆಶೀರ್ವಚನವನ್ನ ಮಾಡಲಿಕ್ಕೆ ನಮ್ಮೂರಿಗೆ ಆಗಮಿಸಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಇಡೀ ಸಮಿತಿಯ ಪರವಾಗಿ ಫಲಪುಷ್ಪವನ್ನ ಕೊಟ್ಟು ಪ್ರೀತಿಯಿಂದ ಗೌರವಿಸಿ ಸ್ವಾಗತಿಸಬೇಕು ಅಂತ ಹೇಳಿ ಸಮಿತಿ ಎಲ್ಲ ಬಂಧುಗಳನ್ನ ವೇದಿಕೆಗೆ ಕರೀತಾ ಇದೀನಿ ದಯವಿಟ್ಟು ತಕ್ಷಣ ಬರಬೇಕು ಎಲ್ಲ ಪದಾಧಿಕಾರಿಗಳು ಎಲ್ಲ ಸಮಿತಿಯ ಬಂಧುಗಳು ವೇದಿಕೆಗೆ ಆಗಮಿಸಬೇಕು ಪೂಜ್ಯ ಸ್ವಾಮೀಜಿಗಳಿಗೆ ಫಲಪುಷ್ಪವನ್ನ ನೀಡುವ ಮೂಲಕ ನಮ್ಮ ಹೆಮ್ಮೆಯ ಭಜಗೋಳಿಗೆ ಪೂಜ್ಯ ಸ್ವಾಮೀಜಿಗಳನ್ನ ಗೌರವಪೂರ್ಣವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೀವಿ ಎಲ್ಲ ಬಂಧುಗಳು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅಂಕಿತ್ ಮಧುಕರ್ ಶೆಟ್ಟಿ ಬಂದಿದ್ದಾರೆ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರನ್ನು ವಿನಂತಿಸ್ತಾ ಇದ್ದೇನೆ ಅಂಕಿತ್ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಶಾರದಾ ಮಹೋತ್ಸವದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಫಲಪುಷ್ಪವನ್ನು ನೀಡಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕು ಕಾರಣಾಂತರದಿಂದ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳಿಕ್ಕಿದ್ದಂಥ ಮಹೇಂದ್ರ ಜೈನ್ರವರಿಗೆ ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ತುಂಬ ಪ್ರೀತಿಯಲ್ಲಿ ನಮ್ಮ ಭಾಸ್ಕರನನ್ನು ಕೇಳಿಕೊಂಡಾಗ ನಾವು ಅಧ್ಯಕ್ಷ ಸ್ಥಾನಕ್ಕೆ ಬೇಡ ಮಾಸ್ರೇ ನಾನಿರ್ತೇನೆ ಕಾರ್ಯಕ್ರಮದಲ್ಲಿ ಭಗವಂತನ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ದೊಡ್ಡ ದೊಡ್ಡ ಹುದ್ದೆ ದೊಡ್ಡವ್ರಿಗೆ ಕೊಡಿ ಅಂದರು ಭಗವಂತ ನಿಮ್ಮನ್ನೇ ನೋಡಿಸ್ತಾ ಇದ್ದಾನೆ ದೊಡ್ಡವರಾಗಲಿಕ್ಕಿರೋರು ನೀವು ದೊಡ್ಡವರಾಗಿದ್ದೀರಿ ನೀವು ಕೂಡ ಅಂತ ಹಾಗಾಗಿ ಭಾಸ್ಕರನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಇದನ್ನು ಚಂದ ಕಾಣಿಸ್ಕೊಡ್ಬೇಕು ಅಂದಾಗ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ನಮ್ಮ ಸಮಿತಿಯ ಕೃಷ್ಣ ಶೆಟ್ಟಿ ಬರಣಂತೇಲ್ ಸರ್ ವೇದಿಕೆಗೆ ಆಗಮಿಸಿ ಶಾಲನ್ನು ಹಾಕೋದ್ರ ಮೂಲಕ ಸರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಉಮೇಶ್ ರಾವ್ ಚಿರಾಗ್ ಇವರಿಗೆ ಹರಿಪ್ರಸಾದ್ ಕುರ್ತಕುಮೇರ್ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ತೊಡಗಿಸ್ಕೊಳ್ತಾ ಇರ್ತಕ್ಕಂಥ ಬಂಧುಗಳು ಕೃಷ್ಣ ಶೆಟ್ಟಿಯವರು ಹರಿಯವರು ಇವರು ಬಂದು ಶಾಲನ ಹಾಕಿ ಗೌರವಿಸ್ತಾ ಇದ್ದಾರೆ ಹಾಗೆ ನಮ್ಮ ಪ್ರೀತಿಯ
ಪ್ರೀತಿಯ ದ್ಯೋತಕ ಅಂತ ಹೇಳ್ಬೋದು. ಅವರನ್ನು ಗೌರವಿಸಿ ಸನ್ಮಾನಿಸಿ ಅವರಿಗೆ ಅದೆಲ್ಲ ಬೇಕು ಬೇಡೋ ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಪ್ರೀತಿಗೆ ಯಾವತ್ತೂ ಯಾವ ಗಳಿಗೆಯಲ್ಲೂ ಕೂಡ ಅದು 24 ಗಂಟೆ ಯಾರು ಕೇಳಿದರೆ ಭಜಗಳಿಲ್ಲ, ಅದು ಗಿರಿಡಾಕ್ ಎಷ್ಟೊತ್ತಿಗೆ ಹೋಗ್ಲಿ ಯಾವ ಗಳಿಗೆಯಲ್ಲಿ ಹೋಗ್ಲಿ ಯಾವತ್ತೂ ನಮ್ಮನ್ನು ಸಲ್ಲುತ್ತಾ ಇರ್ತಕ್ಕಂಥವ್ರು ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ಬಂಧುಗಳೇ, 46 ವರ್ಷ ಆಯ್ತು ಈ ಭಜಗಳಿಗೆ ಬಂದವರು, 46 ವರ್ಷ ಆಯಿತು, 46 ವರ್ಷಗಳ ಕಾಲ ಆಯ್ತು ಈ ಭಜಗಳಿಗೆ ಬಂದು. 70ನೇ ವರ್ಷಕ್ಕೆ ಕಾಲಿರಿಸಿ ಆ ವಯಸ್ಸಿನಲ್ಲಿ ಕೂಡ ಎಲ್ಲೂ ಕೂಡ ಯಾವ ಕೋಪ ಸಹನೆ ಕಳ್ಕೊಂಡದ್ದನ್ನೇ ಕಾಣದಿದ್ದ ಒಬ್ಬ ವ್ಯಕ್ತಿ ಇದ್ರೆ ಅದು ಗಿರಿ ಡಾಕ್ಟರ್ ಅನ್ಲಿಕ್ಕೆ ಖುಷಿ ಆಗತ್ತೆ. ಅಂತ ಪುಣ್ಯಾತ್ಮ ಇವತ್ತು ನಮ್ಮ ವೇದಿಕೆಯಲ್ಲಿ ಸನ್ಮಾನ ಪಡಿತಾ ಇದ್ದಾರೆ ಎನ್ನುವ ಹೆಮ್ಮೆ ನಮ್ಮದು. ಅವರನ್ನ ನಮ್ಮ ದೀಕ್ಷಿತ್ ನಲ್ಲೂರ್ ಶಾಲನ ಹಾಕಿ ಪ್ರೀತಿಯಿಂದ ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಬಾಲಾಜಿ ಜುವೆಲ್ಲರ್ಸ್ನ ಗೌರವಾನ್ವಿತ ಯಶವಂತ್ ಆಚಾರ್ಯರವರಿಗೆ ಪ್ರದೀಪ್ ಪಡ್ಡೋಡಿ ಅವರು ಶಾಲನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸ್ಕೋಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಅಣ್ಣ ಆಗಿರ್ತಕ್ಕಂಥ ಉದಯ ಸಾಲ್ಯಾಂಡ್ರವರಿಗೆ, ನಮ್ಮ ರವೀಶ್ ಶೆಟ್ಟಿಯವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಸಾತ್ವಿನಿ ಕನ್ಸ್ಟ್ರಕ್ಷನ್ ಕಾರ್ಕಳ ಶ್ರೀ ಅಶೋಕ್ ಪಾಲಡ್ಕ, ಏನೇ ಕಾರ್ಯಕ್ರಮಗಳಿದ್ದಾಗಲೂ ಹೋಗಿ ಅಶೋಕಣ್ಣ ಅಂದರೆ ಕೈ ಎತ್ತಿ ಕೊಡುವಂಥ ಮನೋಸ್ಥಿತಿಯ ಅಶೋಕಣ್ಣನಿಗೆ, ನಮ್ಮ ಶಶಿಕಾಂತ್ ಹಾಲ್ದಟ್ಟ ಯಶೋಕ್ ಯತೀಶ್ ಶೆಟ್ಟಿನಲ್ಲೂ ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಯಾವತ್ತು ಎಷ್ಟೊತ್ತಿಗೂ ಯಾವುದೇ ಸಮಿತಿ ರೆಡಿಯಾಗಲಿ ಅಲ್ಲಿ ನಾನಿದ್ದೇನೆ, ನಾನು ಬಲಭಾಗದಲ್ಲಿದ್ದು ನಾನು ದುಡಿತೇನೆ ಎನ್ನುವಂಥ ಜಾತಿಯ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ಯಾಮಶೆಟ್ಟಿಯವರಿಗೆ ನಮ್ಮ ಶಶಿಕಾಂತ್ ಶೆಟ್ಟಿಯ ಹಾಲ್ದಟ್ಟ ಬಂದು ಶಾಲನ ಹಾಕಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಓಡೋಡಿ ಹೊರಟು ಬಂದು ಕಾರಣಾಂತರದಿಂದ ವೇದಿಕೆಗೆ ಬರಲಿಕ್ಕಾಗದೆ ಸಭಾಮಧ್ಯದಲ್ಲಿರ್ತಕ್ಕಂಥ ಗೌರವಾನ್ವಿತ ನಲ್ಲೂರಿನ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥ ಅಶೋಕಣ್ಣ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಮಾಡ್ತಾ ಅವರಿಗೆ ಶಾಲನ ಹಾಕಬೇಕು ಅಂತೇಳಿ ನಮ್ಮ ಪ್ರಸನ್ನ ಶೆಟ್ಟಿ ಮಾಳ ಪ್ಲೀಸ್ ಅಶೋಕಣ್ಣ ಒಂದು ಶಾಲ್ ಕೊಡಿ ಒಂದು ಶಾಲ್ ಪ್ರಸನ್ನ ಶೆಟ್ಟಿ ಮಾಳ ಅಶೋಕಣ್ಣನಿಗೆ ನಲ್ಲೂರು ಗ್ರಾಮದ ಪ್ರಥಮ ಪ್ರಜೆ. ಇಡೀ ಗ್ರಾಮವನ್ನು ಗೌರವಿಸ್ತಾ ಇದ್ದೇವೆ ಅಶೋಕಣ್ಣ, ಕಾರಣಾಂತರದಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗೊತ್ತಾಗಿದೆ, ಅವರನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆತ್ಮೀಯರು, ಎಲ್ಲರ ಆತ್ಮೀಯರು ಯಾವುದೇ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇರ್ತಕ್ಕಂಥ ತಂದೆ ಹೆಸರನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ರಜತ್ ರಾಮೋಹನ್ ಸರ್, ತಮಗೆ ತಮ್ಮನ್ನು ಕೂಡ ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಸಂದೀಪ್ ಪಡ್ಡೋಡಿ ವೇದಿಕೆಗೆ ಬಂದು ಶಾಲನ ಹಾಕಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ರಿಗೂ ಅಮ್ಮ, ಎಲ್ರಿಗೂ ಅಕ್ಕ, ಎಲ್ರಿಗೂ ದೊಡ್ಡಮ್ಮ ಅಂತ ಇದ್ರೆ ಅದು ಭಜಗೋಳಿಯಲ್ಲಿ ಗಾಯತ್ರಿಯಮ್ಮ. ಅಂತ ಪ್ರೀತಿಯ ಗಾಯತ್ರಮ್ಮ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಪಡೀತಾ ಇರೋದು ಎಲ್ರಿಗೂ ಖುಷಿ ಆಗ್ತಾ ಇದೆ. ಗಾಯತ್ರಮ್ಮನನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಸುರೇಖ ದಿಡಿಮಿರಿ, ಶ್ರೀಮತಿ ಸುರೇಖ ದಿಡಿಂಬಿರಿ ಇವರು ಶಾಲನ ಹಾಕಿ ಗೌರವಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಡಿ ಬನ್ನಿಮ್ಮ. ಹಾಗೆ ನನಗೆ ಖುಷಿಯಾದದ್ದು ಈ ಇನ್ವಿಟೇಷನ್ ನೋಡಿದಾಗ ಲಿಲ್ಲಿ ಟೀಚರ್ ಅಂತ ಬರೆದಿದ್ದೆ, ಅದು ಪ್ರೀತಿಯ ಹೆಸರು. ಲಿಲ್ಲಿ ಡಿಸೋಜ ಅಂದ್ರೆ ಅವರ ಇಡೀ ಹೆಸರು. ಲಿಲ್ಲಿ ಟೀಚರ್ ಅಂತ ಹೇಳಿದ್ರೆ ಆ ಮಳೆ ಬಿದ್ದಾಗ ಅರಳು ಒಂದು ಹೂ ನೋಡಿದಿರಲ್ಲ ಲಿಲ್ಲಿ, ಆ ಅಮ್ಮನು ಹಾಗೆ ಭಜಗೋಳಿ ಶಾಲೆಯಲ್ಲಿ ಒಂದು ರೀತಿ ಹೂವಿಂತಾರೆ ಮಕ್ಕಳಿಗೆಲ್ಲ. ಆ ಯಾವತ್ತೂ ಚುರುಕನ್ನ ಮುಟ್ಟಿಸ್ತಾ ಆ ಮಕ್ಕಳ ಮುಖದಲ್ಲಿ ನಗು ಕಾಣ್ತಕ್ಕಂಥ ತಾಯಿ ಲಿಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ತುಂಬ ಖುಷಿಯಾಗಿದೆ. ಲಿಲ್ಲಿ ಟೀಚರಿಗೆ ನಮ್ಮ ಮಾಲಿನಿ ಸದಾನಂದ ಶೆಟ್ಟಿಯವರು ಶಾಲನ ಹಾಕ್ತಾ ಇದ್ದಾರೆ. ಬಹಳ ಖುಷಿಯಾದ ವಿಚಾರ ಏನು ಕೇಳಿದರೆ, ನಾವು ನಿನ್ನೆ ಕೂಡ ಮಾತಾಡಿದ್ವಿ ವೇದಿಕೆಯಲ್ಲಿ, ಇಲ್ಲಿ ಕೆಳಭಾಗದಲ್ಲಿ ಮಾತಾಡಿದ್ವಿ, ಮುಡಾರು ಗ್ರಾಮದ ಪ್ರಥಮ ಪ್ರಜೆ ಧರ್ಮಪತ್ನಿ ಅವರ ಧರ್ಮಪತ್ನಿಯವರಾದರೆ ಪಕ್ಕದ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿ ನಮ್ಮ ದೀಪಕ್ ಜೈನ್ ಇದ್ದಾರೆ ಅಂತೇಳಿ ಬಹಳ ಖುಷಿಯಾದ ವಿಚಾರ ಅದು. ಅವರು ಇವತ್ತು ನಮ್ಮೊಂದಿಗೆ ವೇದಿಕೆ ನಂಚಿಕೊಳ್ತಾ ಇದ್ದಾರೆ. ಶ್ರೀಧರನ್ನ ನಮ್ಮ ಪ್ರದೀಪ್ ಉಕ್ರಟ್ಟೆ ಇವರು ಬಂದು ಶಾಲನ ಹಾಕಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂಕಿತ್ ಮಧುಕರ್ ಶೆಟ್ಟಿ ತುಂಡುಮನೆ ರಾಜ್ಯ ಮಟ್ಟದ ಸಾಧನೆ ಮಾಡಿದ ಒಬ್ಬ ಪುಟ್ಟ ವೇದಿಕೆಯನ್ನ ಹಿರಿಯರ ವೇದಿಕೆಯೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅಣ್ಣ ಆತ್ಮೀಯ ಸ್ವಾಗತ, ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು, ನಿಮ್ಮನ್ನ ನಿಮಗೆ ಶಾಲನ ಹಾಕಿ ಗೌರವಿಸ್ಲಿಕ್ಕೆ ಬರ್ತಾ ಇದ್ದಾರೆ ನೋಡಿ. ಪ್ರಶಾಂತ್ ಜೈನ್ ಬಹಳ ಖುಷಿಯಾಯ್ತು.
ಇಡೀ ಭಜಗೋಳಿಯ ಸ್ವಚ್ಛತೆಯಲ್ಲಿ ಏನಾದರೂ ಒಂದು ಫೋಟೋ ಇದ್ರೆ ಅದು ಮೊದಲು ನಮ್ಮ ಪ್ರಶಾಂತರದ್ದಿರುತ್ತೆ. ಬಹಳ ಖುಷಿ ಐತೆ. ಸ್ವಚ್ಛ ಬ್ರಿಗೇಡ್ನ ಎಲ್ಲರನ್ನ ಕಟ್ಟಿಕೊಂಡು ಹೋಗುವ ಖ್ಯಾತಿಯ ಪ್ರಶಾಂತ್ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಹಾಗೆ ಪ್ರದೀಪ್ ಪೂಜಾರಿ ವೇದಿಕೆಗೆ ಬರ್ತಾರೆ, ಕಾರಣ ನಮ್ಮ ಸಮಿತಿ ಎಲ್ಲರನ್ನ ಗೌರವಿಸಬೇಕು ಅನ್ನೋದು ನಮ್ಮ ಆಸೆ. ಅವರೆಲ್ಲರ ಪರವಾಗಿ ರಾಜೇಶ್ರಿಗೆ ಶಾಲನ್ನ ಹಾಕಿ ಪ್ರೀತಿಯಿಂದ ಪ್ರದೀಪ್ ಪೂಜಾರ್ ಅವರನ್ನ ಗೌರವಿಸ್ತಾ ಇದ್ದಾರೆ. ಬೇಗ ಬನ್ನಿ. ಬಂಧುಗಳೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರನ್ನ ಕೂಡ ನಮಗೆ ಗೊತ್ತು, ಎರಡು ದಿನದ ಕಾರ್ಯಕ್ರಮ ಕೆಲವು ಮಂದಿ ನೀವು ಹಂಚಿಕೊಂಡಿದ್ದೀರಿ, ಕೆಲವರೆಲ್ಲ ದೂರದಲ್ಲಿ ನಿಂತಿದ್ದಾರೆ. ಮಧ್ಯಾಹ್ನದೈಕ್ಕೆ ಪೋಯಿ, ಬಯ್ಯದೈಕ್ಕೆ ಪೋಯಿ, ಕೆಲವಾಗ್ಲೂ ಒಣಸದ ಬರ್ತಕ್ಕೆ ಪೋಯಿ, ಈ ರೀತಿಯ ಒಂದೊಂದು ಹಂಚಿಕೆಗಳಿರುತ್ತೆ. ನಮಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕಿಂತ ಬಂದವರು ಯಾರು ಅನ್ನೋದು ಅತಿ ಮುಖ್ಯ ಆಗತ್ತೆ. ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದ ಮಾತಿಗೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಓಡೋಡಿ ಬಂದು ತಾಯಿಯ ಆಶೀರ್ವಾದ ಪಡೀಲಿಕ್ಕೂ ಕೂಡ ನಿನ್ನೆ ಮೊನ್ನೆಯಿಂದ ಕೂಡ ತೊಡಗಿಸ್ಕೊಳ್ಳೋದ್ರೊಂದಿಗೆ ಇಡೀ ಎರಡು ದಿನ ನಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ಕೊಳ್ತಾ ನಮ್ಮ ಕಾರ್ಯಕ್ರಮದ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಬಂಧುಗಳೇ, ನೇರವಾಗಿ ನಾವು ಸಮ್ಮಾನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಸ್ವಾಮೀಜಿ, ನಾನು ದೀಪವನ್ನು ಬೆಳಗಿಸೋದ್ರ ಮೂಲಕ ಅಧಿಕೃತ ಚಾಲನೆಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡು ನಾವೀಗ ಸಮ್ಮಾನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ದೀಪವನ್ನು ಬೆಳಗ್ಲಿಕ್ಕೆಂತಲೇ ಪೂಜ್ಯ ಸ್ವಾಮೀಜಿಗಳನ್ನೇ ವಿನಂತಿ ಮಾಡ್ತಾ ಇದ್ದೇನೆ. ಅವರಿಂದ ಈ ದೀಪ ಬೆಳಗಿದ್ರೆ ಈ ಶಾರದಾ ಮಹೋತ್ಸವದ ಈ ಸಮಿತಿ 100 ವರ್ಷಗಳ ಕಾಲ ಅತ್ಯಂತ ಎತ್ತರಕ್ಕೆ ಬೆಳೆಯುವಂಥ ಒಂದು ಒಳ್ಳೆ ಬೆಳಕು ನಮಗೆ ಸಿಗತ್ತೆ ಅಂತೇಳಿ ಎಲ್ಲ ವೇದಿಕೆ ಗಣ್ಯರೊಂದಿಗೆ ಪೂಜ್ಯ ಸ್ವಾಮೀಜಿಗಳನ್ನು ವಿನಂತಿಸ್ತಾ ಇದ್ದೀನಿ. ಬನ್ನಿ ಬನ್ನಿ, ಹಚ್ಚಿ ಕೊಡಿ, ಹಚ್ಚಿ ಕೊಡಿ, ದೀಪ ಹಚ್ಚಿ ಕೊಡಿ ಅಂದ. ಪೂಜ್ಯ ಸ್ವಾಮೀಜಿಗಳ ಅಮೃತ ಹಸ್ತದಲ್ಲಿ ಇದೀಗ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಶಾರದಾ ಮಹೋತ್ಸವದ 2ನೇ ವರ್ಷದ ಕಾರ್ಯಕ್ರಮಕ್ಕೆ ಇದೀಗ ಅಧಿಕೃತವಾದ ಚಾಲನೆ. ಬಂಧುಗಳೇ, ಕಳೆದ ವರ್ಷ ಒಂದಷ್ಟು ಮನಸ್ಸುಗಳು, ಒಂದಷ್ಟು ಹುಡುಗಾಟಿಕೆಯ ಮನಸ್ಸುಗಳು ದೊಡ್ಡ ಯೋಚನೆಯನ್ನು ಮಾಡಿದ್ದಾರೆ. ಹುಡುಗಾಟಿಕೆಯ ಮನಸ್ಸುಗಳು ದೊಡ್ಡ ಯೋಚನೆಯನ್ನು ಮಾಡಿ ನಮ್ಮೂರಿನಲ್ಲಿ ಶಾರದಾ ಮಹೋತ್ಸವ ಅನ್ನೋದೊಂದು ಕೊರತೆ ಇದೆ, ಆ ಕೊರತೆಯನ್ನು ನೀಗಿಸಬೇಕು ಅಂತೇಳಿ ದೊಡ್ಡ ಮನಸ್ಸಿನೊಂದಿಗೆ ಒಂದು ಶಾರದಾ ಮಹೋತ್ಸವವನ್ನು ಪ್ರಾರಂಭಿಸಿದ್ದಾರೆ. ಆ ಉತ್ಸವ ಇವತ್ತು 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅಂತ ಕಾರ್ಯಕ್ರಮದ 가래 ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸಿಕೊಳ್ಳುತ್ತಾ, ನಮಗೆಲ್ಲ ಗೊತ್ತಿರುವ ಹಾಗೆ, ನಾವೆಲ್ಲ ಗಮನಿಸಿರುವ ಹಾಗೆ, ಕಳೆದ ವರ್ಷ ನಾವೆಲ್ಲ ನೋಡಿದ್ದೇವೆ ಕೂಡ ಅನೇಕ ಪುಟಾಣಿ ಮನಸ್ಸುಗಳು ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ಒಬ್ಬ 35 ವರ್ಷದ ಸರ್ವಿಸ್ ಮಾಡಿ ನಾನು ಆ ಮಕ್ಕಳನ್ನು ಪುಟಾಣಿ ಮಕ್ಕಳು ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ ಅಂದ್ಕೊಳ್ತೀನಿ.
राजेश पुजारी कृष्ण शेट्टी हरिप्रसाद दीक्षित प्रदीप रवीश यतीश शशिकांत प्रसन्ना संदीप प्रदीप प्रशांत प्रदीप अभिषेक अण्णप्पा प्रशांत रई आगे रमाकांत शेट्टी इंतेल्ल मनसुगळु ओट्टिगे सेरिकोंडु ओंदु ओळ्ळे योचनेयन्न माडि नम्मूरिन ओंदु ओळ्ळे कार्यक्रमक्के मुन्नुडि बर्दिदिरि इवत्तु हिरियरु तलेबागु हागे माडिदिरि अष्टक्के कैबिडदे आ कार्यक्रम ओंदु दिनद कार्यक्रमवागि ओंदष्टु कुर्दिरे कुणित हुलिवेषद कुणितदोंदिगे मुगिदु होगबारदु इदु निरंतर आगबेकु जोतेगे ओंदष्टु मनसुगळन्न गौरविसबेकु हिरितनवन्न गौरविसबेकु साधनेयन्न गुर्तिसबेकु ಮಾತ್ರ ಅಲ್ಲ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಈ ಸರಿ ಯೋಚನೆ ಮಾಡಿದಿರಿ ಇದಕ್ಕಿಂತ ದೊಡ್ಡ ಯೋಚನೆ ಬೇರೆಂದು ಬೇಕಿಲ್ಲ ಊರಿನಲ್ಲಿ ಯಾವತ್ತೂ ಧರ್ಮಗಟ್ಟಿಯಾಗಬೇಕು ಅಂತಾದ್ರೆ ಅಲ್ಲಿ ವಿದ್ಯೆ ಅಗತ್ಯ ಇರುತ್ತೆ ಆ ವಿದ್ಯಾ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಜೊತೆಗೆ ಆರೋಗ್ಯ ಕ್ಷೇತ್ರವನ್ನು ಬೆಳೆಸತಕ್ಕಂತ ನಿಮ್ಮ ಈ ಮನಸ್ಸಿಗೆ ಖಂಡಿತ ದೇವರ ಎಲ್ಲ ರೀತಿಯ ಆಶೀರ್ವಾದ ಇರುತ್ತೆ ಹರ ಮುನಿದ್ರು ಗುರು ಕಾಯ್ತನಂತೆ ಅಂತ ಪುಣ್ಯಾತ್ಮ ಗುರುಗಳ ಆಶೀರ್ವಾದಕ್ಕೆ ಇವತ್ತು ನಮ್ಮೂರಿಗೆ ಆಗಮಿಸಿದ್ದಾರೆ ಅವರ ಸಮ್ಮುಖದಲ್ಲಿ ನಮ್ಮೂರಿನ ತಾಯಿ ನಮ್ಮೂರಿನ ಅಮ್ಮ ನಮ್ಮೂರಿನ ಹೆಮ್ಮೆ ಎಲ್ಲ ಅನ್ನಿಸ್ಕೊಳ್ತಾ ಇರತಕ್ಕಂತ ಗಾಯತ್ರಕ್ಕನಿಗೆ ಪ್ರಥಮವಾಗಿ ಎತ್ರ ನಾರ್ಯಂತು ಪೂಜ್ಯಂತೆ ಆ ತಾಯಿ ಶಾರದಿಗೆ ಖುಷಿ ಆಗುವ ಹಾಗೆ ಗಾಯತ್ರಮ್ಮನನ್ನ ಗೌರವಿಸ್ತಾ ಇದ್ದೀವಿ ವೇದಿಕೆಯ ಗಣ್ಯರು ಗಾಯತ್ರಕ್ಕನಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ತಾಯಂದ್ರೆ ನಾನು ಗಾಯತ್ರಕ್ಕನ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ಗಂಟೆ ಮಾತಾಡುವಷ್ಟು ಮಾತಿದೆ ದೊಡ್ಡ ಆಸ್ತಿ ಗಾಯತ್ರಕ್ಕ ಸಮಾಜಕ್ಕೆ ಎಲ್ಲಿ ದುಃಖ ಇದೆ ಎಲ್ಲಿ ನೋವಿದೆ ಎಲ್ಲಿ ಅಳು ಇದೆ ಅಲ್ಲಿ ಹೋಗಿ ಕಣ್ಣೀರು ಒರೆಸ್ತಕ್ಕಂತ ಒಂದು ತಾಯಿ ಇದ್ರೆ ಅದು ಗಾಯತ್ರಿ ಆ ತಂದೆ ತಾಯಿ ಬಹಳ ಚಂದದಲ್ಲಿ ಹೆಸರಿಟ್ಟಿದ್ದಾರೆ ಗಾಯತ್ರಿ ಅಂದ್ರೇನೆ ಅಮ್ಮ ದೇವತೆ ಯಾಕೆ ಆ ಹೆಸರಿಗೆ ಪೂರಕವಾಗಿ ಬೆಳೀತಾ ಇರ್ತಕ್ಕಂತ ತನ್ನ ಮಕ್ಕಳು ಮನೆ ಇದನ್ನು ಮೀರಿ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರ್ತಕ್ಕಂತ ಎಲ್ಲಿ ಏನು ಸಿಗತ್ತೆ ಸಮಾಜದ ಪಾಪದವರಿಗೆ ಅನ್ನೋದನ್ನ ಹುಡುಕಿ ತಂದು ಸಮಾಜಕ್ಕೆ ಕೊಡ ಮಾಡ್ತಾ ಇರ್ತಕ್ಕಂತ ಗಾಯತ್ರಿ ಪ್ರಭುಗಳನ್ನ ಎಲ್ಲ ಬಂಧುಗಳ ಪರವಾಗಿ ಇಡೀ ನಮ್ಮ ಶಾರದಾ ಮಹೋತ್ಸವ ಸಮಿತಿಯ ಪರವಾಗಿ ವೇದಿಕೆಯ ಗಣ್ಯರು ಗೌರವಿಸಬೇಕು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಬನ್ನಿ ಸರ್ ಪ್ಲೀಸ್ ನೋಡಿ ಅವರ ಪುಣ್ಯಾತ್ಮ ದಾಮೋದರ್ ಪ್ರಭುಗಳು ಸ್ವರ್ಗದಲ್ಲಿ ನಿಂತು ತಾಯಿಯನ್ನ ಹರಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಒಂದಿಷ್ಟು ಇನ್ಸೂರೆನ್ಸ್ ದುಡ್ಡು ಬರ್ತಾ ಇದೆ ಅದನ್ನ ರೋಟರಿ ಕ್ಲಬ್ಗೆ ಕೊಡ್ತೇನೆ ಅದನ್ನ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಬಳಸಿ ಅಂತ ಹೇಳಿದಂತ ತಾಯಿ ಗಾಯತ್ರಿ ಪ್ರಭುಗಳು ಇಂಥವರನ್ನ ಆಯ್ಕೆ ಮಾಡಿ ಸನ್ಮಾನಿಸುವ ಮನಸ್ಸಿದವಲ್ಲ ಈ ಕೃಷ್ಣ ಶೆಟ್ಟಿಯವರು ಈ ರೀತಿಯ ಯೋಚನೆಯನ್ನು ಮಾಡ್ತಕ್ಕಂಥ ಹರಿಪ್ರಸಾದ್ ರವರು ರಾಜೇಶ್ ರವರು ಯತೀಶ್ ರವರು ಹಾಗೆ ದೀಕ್ಷಿತ್ ಪ್ರದೀಪ್ ರವೀಶ್ ಇಂಥ ಮನಸ್ಸುಗಳಿದಾವಲ್ಲ ಇಂಥ ಪುಣ್ಯಾತ್ಮರನ್ನ ಹುಡುಕಿದಾರಲ್ಲ ಅವರಿಗೊಂದು ಚಂದದ ಚಪ್ಪಾಳೆಯ ಅಭಿನಂದನೆ ಬಿಡುವೆ ಅಂಥ ಮನಸ್ಸುಗಳು ಇನ್ನಷ್ಟು ಬೆಳೀಲಿ ನಮ್ಮೂರಿನಲ್ಲಿ ಎನ್ನುವ ಹಾರೈಕೆಯೊಂದಿಗೆ ಗಾಯತ್ರಕ್ಕನಿಗೆ ಅಭಿನಂದನೆ ಅಮ್ಮ ನೂರು ಕಾಲ ಬದುಕಬೇಕು ಗಾಯತ್ರಕ್ಕ ಇನ್ನಷ್ಟು ಸಾವಿರ ಕೆಲಸಗಳು ನಿಮ್ಮ ಪಾಲಿಂದ ಒಂಚೂರು ಕಿರಮಗ ಕೂಡ ಓಡೋಗಿ ಬಾಗಿಲು ಬಡದಾಗ ಒಂದನೇ ಕಾಲಿಂಗ್ ಬೆಲ್ಲಿಗೆ ಬಾಗಿಲು ತೆಗೆಯುವ ಒಂದು ಪುಣ್ಯಾತ್ಮರ ಮನೆ ಇದ್ರೆ ಅದು ನಮ್ಮ ಡಾಕ್ಟರ್ ಎ ಕೆ ವೀರ್ ಅವರವರ ಮನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ ಇವತ್ತು ಕೂಡ ಈ ಗಳಿಗೆಯಲ್ಲಿ ಕೂಡ 8 ಗಂಟೆಗೆ ಶಾಪಿಗೆ ಬರ್ತಾರೆ ಆದ್ರೆ 6 ಗಂಟೆಗೆ ಹೋಗ್ಬಿಡಿದ್ರು ಬೊಕ್ಕ ಬರ್ಪೆ ಅಂತ ಹೇಳುದೇ ಇಲ್ಲ ಕರೆದು ಮದ್ದು ಕೊಟ್ಟು ಎಲ್ಲದಕ್ಕೂ ಕೂಡ ಮಣಿಪಾಲಿಗೆ ಹೋಗುವ ಕಷ್ಟ ಇದ್ರು ಮಾಹಿತಿ ಯಾರಿಂದ ಬೇಕು ಕೇಳಿದ್ರೆ ಗಿರಿ ಡಾಕ್ಟರ್ ಇಂದ ಅಂತ ಒಂದು ಆಸ್ತಿ ಇವತ್ತು ಮತ್ತೆ ಬಂದ ವೈದ್ಯರು ಕೂಡ ಅವರನ್ನೇ ಫಾಲೋ ಮಾಡ್ತಾ ಇದ್ದಾರೆ ಇವತ್ತು ಬಜಗೊಳ್ಳಿಯಲ್ಲಿ 4-5 ವೈದ್ಯರ ಶಾಪುಗಳಿದೆ ಆದ್ರೆ ಯಾರನ್ನ ಫಾಲೋ ಮಾಡ್ತಾರೆ ಕೇಳಿದ್ರೆ ಮೊದಲನೇ ವೈದ್ಯರು ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಂತ ಪುಣ್ಯಾತ್ಮರನ್ನ ಇವತ್ತಿನ 2ನೇ ವರ್ಷದ ಈ ಶಾರದಾ ಮಹೋತ್ಸವದ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೀವಿ ಅನ್ನೋದು ನಮಗೂ ಒಂದು ಭಾಗ್ಯ ಪುಣ್ಯಾತ್ಮ ಖಂಡಿತ ಇದು ನಮ್ಮ ಹೆಮ್ಮೆ ಅಂದ್ಕೊಳ್ತೀವಿ ಅವ್ರನ್ನ ಗುರುತಿಸಿದ ಇಡೀ ಸಮಿತಿ ಇದೆಯಲ್ಲ ನಿಮಗೂ ಕೂಡ ವಂದನೆಗಳನ್ನ ಸಲ್ಲಿಸ್ಕೊಳ್ತಾ ಹಾ ಅವರ ವೈದ್ಯಕೀಯ ಸೇವೆಯಲ್ಲಿ ಏನೆಲ್ಲ ಗಳಿಸಿ ಎಷ್ಟೆಲ್ಲ ಮಾಡ್ಬೋದಿತ್ತೇನೋ ಇಲ್ಲೊಂದು ದೊಡ್ಡ ಕ್ಲಿನಿಕ್ ಕಟ್ಬೋದಿತ್ತು ಅಥವಾ ಹಾಸ್ಪಿಟ್ಲೇ ಮಾಡ್ಬೋದಿತ್ತೇನೋ ಆದ್ರೆ ಅವ್ರು ಮಾಡಿದ್ದೇನು ಗೊತ್ತಾ
ಬಜಗೋಳಿ ಶಾಲೆಯನ್ನು ಉದ್ಧಾರ ಮಾಡಿದ್ದು, ಬಜಗೋಳಿ ಪ್ರೈಮರಿಯನ್ನು ಉದ್ಧಾರ ಮಾಡಿದ್ದು, ನೆಲ್ಲೂರು ಶಾಲೆಯನ್ನು ಉದ್ಧಾರ ಮಾಡಿದ್ದು, ಕೆರವಾಸಿಯಲ್ಲಿ ಮಹೋತ್ಸವ ಆಗಲಿ, ಮಾಳದಲ್ಲಿ ಮಹೋತ್ಸವ ಆಗಲಿ, ಶಾಲೆಯ ಮಹೋತ್ಸವ ಆದರೆ ಐದಕ್ಕಿಂತ ಮೇಲೆ ದೇವರ ಕೆಲಸ ಆದರೆ ಅವರ ಮನಸ್ಸಿಗೆ ಬಂದಷ್ಟು. ಶಾಲೆ ಕೆಲಸ ಮಕ್ಕಳ ಕೆಲಸ ಅಂದರೆ ಮೊದಲು ಮುನ್ನುಡಿ ಬರಿತಾ ಇದ್ದವರು ಅವರೇ. 2 ವರ್ಷಗಳ ಕಾಲ ನನ್ನ ನೆಲ್ಲೂರು ಶಾಲೆಗೆ ತಿಂಗಳಿಗೆ 6,000 ರೂಪಾಯಿ ತರ ಗೌರವ ಶಿಕ್ಷಕರ ಸಂಬಳ ಕೊಟ್ಟ ಪುಣ್ಯಾತ್ಮ ಡಾಕ್ಟರ್ ಎ.ಕೆ. ವೀರಾವ್ ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ಯಾವತ್ತೂ ವಿದ್ಯೆಗೆ ಅವರನ್ನು ತನ್ನನ್ನು ತೊಡಗಿಸ್ಕೊಂಡವರು. ಪ್ಲೀಸ್ ಪ್ಲೀಸ್ ಎಲ್ಲ ಗೌರವದ ವೇದಿಕೆಯ ಗಣ್ಯರ ಸಮ್ಮುಖದಲ್ಲಿ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಗೌರವಾನ್ವಿತರನ್ನ ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಯನ್ನ ಕಂಡು ಇವತ್ತು ಅವರನ್ನ ಪ್ರೀತಿಯಿಂದ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಹೊಸ ಚಿಗುರು ಕೂಡಿರಲು ಮರಸೊಬಗು. ಹಿರಿಯರ ಆಶೀರ್ವಾದ ಬೇಕು, ಕಿರಿಯರ ಏಳಿಗೆ ಬೇಕಲ್ಲಿ. ನಾವು ನಮ್ಮ ಶಾರದಾ ಮಹೋತ್ಸವ ಸಮಿತಿಯ ಚಿಂತನೆಗಳು ಚೆನ್ನಾಗಿದೆ. ಹಿರಿಯರನ್ನು ಗೌರವಿಸಬೇಕು, ಅವರಿಂದ ಆಶೀರ್ವಾದ ಪಡಿಬೇಕು, ಕಿರಿಯರನ್ನು ಕೂಡ ಪ್ರೋತ್ಸಾಹಿಸಬೇಕು ಅಂತೇಳಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಂಕಿತ್ ಮಧುಕರ್ ಶೆಟ್ಟಿ, ಪ್ಲೀಸ್ ಮಾ ಬಾಮ ಚಂದದ ಒಂದು ಚಪ್ಪಾಳೆ ಸುರಿಯಿರಿ. ಈ ಅಂಕಿತ್ ಮಧುಕರ್ ಶೆಟ್ಟಿ ಎಷ್ಟೆತ್ತರಕ್ಕೆ ಬೆಳೀತಾರೋ, ಭಗವಂತ ಎತ್ತರದ ದೇಹದಾಟಿ ಕೊಟ್ಟಿದ್ದಾರೆ ನೋಡಿ. ಉದ್ದಕ್ಕೆ ಹೋಗ್ತೀಯ ಮಗ ನೀನು, ಎತ್ತರಕ್ಕೆ ಬೆಳೀತೀಯ ಅಂತೇಳಿ ಅದೇ ಆಶಯವನ್ನು ಈಡೇರಿಸ್ತಾ ಇದ್ದಾರೆ. ಅಕ್ಕರೆಯ ದಂಪತಿಗಳಾದ ಮಧುಕರ್ ಶೆಟ್ಟಿ ತುಳಸಿ ಇವರ ಸುಪುತ್ರರಾಗಿ ಜನಿಸಿ ಕಲಿಕೆಯೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಆಯ್ಕೆಗೊಂಡು ಇವತ್ತು ನಮ್ಮೂರನ್ನ ಅಲ್ಲಿ ಪ್ರತಿನಿಧಿಸ್ತಾ ಇದ್ದಾರಂತ ಹೆಮ್ಮೆಯ ಸುಪುತ್ರನಿಗೆ ಇವತ್ತು ಶಾರದಾ ಮಹೋತ್ಸವ ಸಮಿತಿಯ ಮೂಲಕ ಗೌರವಿಸ್ತಾ ಇದ್ದೀವಿ. ಇದು ರಾಜ್ಯಕ್ಕೆ ಸೀಮಿತ ಆಗಬಾರ್ದು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಕ್ರೀಡೆಯಲ್ಲೂ ಬೆಳಿಬೇಕಮ್ಮ, ಓದಿನಲ್ಲೂ ಎತ್ತರಕ್ಕೆ ಹೋಗ್ಬೇಕು ಅನ್ನುವ ಹಾರೈಕೆ ನಮ್ಮದು ಅಂತ ಹೇಳ್ತಾ ಅವರನ್ನ ಗಣ್ಯರು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದೆ. ಚಪ್ಪಾಳೆಗೆ ಬರಗಾಲ ಬಂದರೆ ಕಾಯಿಲೆ ಜಾಸ್ತಿ ಆಗ್ತದಂತೆ, 2 ಕೈ ತಟ್ಟಿದರೆ ರಕ್ತ ಚಲನೆ ಚಂದ ಆಗ್ತದಂತೆ, ಕಾಯಿಲೆ ಓಡಿ ಹೋಗ್ತದೆ. ಯಾರೋ ಪಾಪ ಕೆಲವು ಗಂಡಸರು ಚಪ್ಪಾಳೆ ಕೊಟ್ಟಲೇಬಾರದು ಅಂತ ತೀರ್ಮಾನ ಮಾಡಿದ್ದಾರೆ, ಹೆಂಗಸರು ಮಾತ್ರ ಕೊಟ್ಟಲಿ. ಮಧುಕರನಿಗೆ ಕೊಟ್ಟದ ಚಪ್ಪಾಳೆ ಅದು ಚಪ್ಪಾಳೆಯೇ. ಬಂಧುಗಳೇ, ಇನ್ನೋರ್ವ ಪ್ರತಿಭೆಯನ್ನು ನಾವಿಲ್ಲಿ ಗೌರವಿಸಬೇಕಿತ್ತು. ನಮ್ಮ ಖುಷಿ ಏನು ಗೊತ್ತಾ, ಹೇಳಲಿಕ್ಕೆ ಎಷ್ಟು ಹೆಮ್ಮೆ ಆಗ್ತದೆ ಗೊತ್ತಾ, ದೂರದ ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇದ್ದಾನೆ ನಮ್ಮೂರಿನ ಪ್ರತಿಭೆ. ಯಾರು ಗೊತ್ತಾ, ಧರ್ಮವೀರ್ ಭಾರತಿ ಜೈನ್. ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಇವತ್ತು ಕೂಡ ಆಡ್ತಾ ಇದ್ದಾನೆ, ನಮ್ಮೂರನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಆಸ್ಟ್ರೇಲಿಯಾಕ್ಕೆ ಕೇಳಬೇಕಾದ್ರೆ ಚಪ್ಪಾಳೆ ಹೇಗಿರಬೇಕು, ಅವನಿಗೂ ಕೂಡ ಒಂದು ಅಭಿನಂದನೆ. ಅವರ ಮಾವ ಇದ್ದಾರೆ ಈ ಸಭೆಯಲ್ಲಿ, ಎಲ್ಲಿದ್ದೀರಣ್ಣ? ಅವರ ಮಾವ ಬಂದಿದ್ದಾರೆ ಏನು ಕೇಳಿ ತಿಳಿದೆ ನಾನು. ಎಸ್ ಮತ್ತೆ ಬಂದ. ಓಕೆ ಓಕೆ. ಬಂಧುಗಳೇ, ಒಂದು ಕಾರ್ಯಕ್ರಮ ಆಗಬೇಕು ಅಂತಾದರೆ ಎಲ್ಲರೂ ಕೈ ಜೋಡಿಸ್ಬೇಕು. ಹುಡುಗಾಟಿಕೆ ಮನಸ್ಸಿನವರು ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಡ್ತಾರೆ, 1ನೇ ವರ್ಷದಲ್ಲಿ ಖುಷಿಯಾಗ್ಬಿಡತ್ತೆ, 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಹೋಗುವಾಗ ಎಲ್ಲರೂ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವು ದಾದ ಅಂಡು ಪೋಯಿ ವರ್ಷದ ಒರಿದಿನ ಏನು ಮಲ್ತೇರು ಪಟ್ಟೊಂಡೇರ ಗಮ್ಮತ್ತು ಟೂರು ಪೋಯರ. ಆಹಾ, ಈ ಶಾರದಾ ಮಹೋತ್ಸವ ಸಮಿತಿ ಟೂರಿಗೆ ಹೋಗೋದಾದ್ರೆ ಅವ್ರದೇ ದುಡ್ಡು ಹಾಕಿ ಕೊಡ್ತಾರೆ. ನೆಲ್ಲೂರು ಶಾಲೆಯಲ್ಲಿ ಒಂದು ಒಳ್ಳೆ ಕನ್ನಡದ ರಾಜ್ಯೋತ್ಸವ ಆಗ್ತದೆ ಅಂತಾದ್ರೆ 5,000 ಕೊಡುಗೆ ಕೊಡ್ತಾರೆ ಅಂತಾದ್ರೆ ಅದಕ್ಕಿಂತ ಇನ್ನು ಯೋಚನೆ ಅಂತ ಬೇಕು ಶಾರದಾ ಮಹೋತ್ಸವ ಸಮಿತಿಗೆ.
ಊರಿನ ಯಾವುದೇ ಒಂದು ಒಳ್ಳೆ ಕೆಲಸ ಆದ್ರೂ ಶಾರದಾ ಮಹೋತ್ಸವ ಸಮಿತಿ ಹೆಸರಲ್ಲಿ ಕೊಡ್ತಾರೆ, ಒಟ್ಟು ಮಾಡೋದು ಮಾತ್ರ ಸದಸ್ಯರು, ಕಮಿಟಿ ದುಡ್ಡಲ್ಲ. ಇಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಬಂಧುಗಳು ಹೋಗಿ ಅಣ್ಣ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಕೈ ಜೋಡಿಸಿ ಎಂದಾಗ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ಅಣ್ಣ ಒಂದು ಹೊತ್ತಿನ ಇಡೀ ಅನ್ನದಾನದ ಖರ್ಚನ್ನ ನಾನು ಕೊಡ್ತೇನೆ ಅಂತ ಹೇಳುವಂಥ ಪುಣ್ಯಾತ್ಮರು ಈ ಊರಲ್ಲಿದ್ದಾರೆ ಅಂದರೆ ಎಂತೆಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಪುಣ್ಯಾತ್ಮರೇ. ಅವರನ್ನು ಬೇಡ ಅಣ್ಣ, ಅಣ್ಣ ಸ್ವಾಮಿಗಳು ಅವರನ್ನು ಗೌರವಿಸ್ತಾರೆ. ಭಾಸ್ಕರಣ್ಣ ಸ್ವಾಮಿಗಳ ಪಾದಾರವಿಂದಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಸ್ವಾಮಿಗಳು ಅವರನ್ನು ಗೌರವಿಸಿ ಗುರುತಿಸಬೇಕು ಅಂತೇಳಿ. ಭಾಸ್ಕರಣ್ಣ ಉದ್ಯಮದಲ್ಲಿ ಅವರು ಬಹಳ ಖುಷಿಯಾಗತ್ತೆ. ನೀವೆಲ್ಲ ಪತ್ರಿಕೆ ನೋಡಿದ್ದೀರಾ, ಶ್ರೀಮತಿ ಮಲ್ಲಿಕಾ ಭಾಸ್ಕರ್ ಶೆಟ್ಟಿ ನಮ್ಮ ಅತಿಥಿ ಇವತ್ತು. ಶ್ರೀಮತಿ ಮಲ್ಲಿಕಾ ಭಾಸ್ಕರ್ ಶೆಟ್ಟಿ ತನ್ನ ಧರ್ಮಪತ್ನಿಯ ಹೆಸರಲ್ಲಿ ಇವತ್ತಿನ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಅವರು ಬಹಳ ಖುಷಿ ಆಗ್ತಾ ಇದೆ. ಅವರೆಲ್ಲ ಏಳಿಗೆಯಲ್ಲಿ ಆ ಮಹಿಳೆಯ ಪಾತ್ರ ಏನು ಅನ್ನೋದಕ್ಕೆ ಬಹಳ ಚಂದದ ಉದಾಹರಣೆ ನಮ್ಮ ಭಾಸ್ಕರಣ್ಣ ಆಗ್ತಾರೆ. ಅವರ ತಂದೆಯನ್ನ ಮರಿಲಿಕ್ಕೇ ಬಾರದು. ಇಡೀ ಸಹೋದರ ಬಳಗ ಅವರದ್ದು ಊರಿನ ಏಳಿಗೆಗಾಗಿ ತಂಗಿ ಖುಷಿ ಪಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಪ್ರೇಮಕ್ಕಲ್ಲಿ. ಅಣ್ಣನಿಗೆ ಅಭಿನಂದನೆ ಅಂತೇಳಿ ತುಂಬಾ ಖುಷಿ ಆಗತ್ತೆ. ಭಾಸ್ಕರಣ್ಣ ಇನ್ನಷ್ಟು ಎತ್ತರಕ್ಕೆ ಬೆಳೆಯಿರಿ ಅಂತ ಹೇಳ್ತಾ ಬಂಧುಗಳೇ, ಬಂಧುಗಳೇ ಕೃಷ್ಣನ ಬಂದು ಬಹಳ ಚಂದದ ನೆನಪನ್ನ ಮಾಡಿದ್ರು. ಇವತ್ತಿನ ವೇದಿಕೆಯ ಹೆಸರು ಒಮ್ಮೆ ನೀವು ನೋಡಿ, ಆ ವೇದಿಕೆಯ ಹೆಸರನ್ನು ಒಮ್ಮೆ ನೋಡಿ, ಏನಿಟ್ಟಿದ್ದಾರೆ ಒಮ್ಮೆ ಜೋರಾಗಿ ಹೇಳ್ಬೋದಾ? ಏನು ಜೋರು ಕೇಳಿಸ್ತಾ ಇಲ್ಲ? ಟಾಟಾ ಅಲ್ವಾ, ಟಾಟಾ ಅಲ್ವಾ. ಆ ಪುಣ್ಯಾತ್ಮ ಏನಾದ್ರೂ ಈ ದೇಶಕ್ಕೊಂದು ಉದಾಹರಣೆ ಬೇಕು ಅಂತ ಕಂಡ್ರೆ ಆ ಕುಟುಂಬಕ್ಕಿಂತ ಮತ್ತೊಂದು ಉದಾಹರಣೆ ಸಿಕ್ಕುದೇ ಇಲ್ಲ. ಅದು ಭಾರತ ಅಂದ್ರೆ ಟಾಟಾ, ಟಾಟಾ ಅಂದ್ರೆ ಭಾರತ. ನಿನ್ನೆ ಈ ಸಮಿತಿ ನಿನ್ನೆ ಯೋಚನೆ ಮಾಡಿ, ಸಂಜೆ ಯೋಚನೆ ಮಾಡಿ ಒಂದು ಶಾರದಾ ಮಹೋತ್ಸವ ಸಮಿತಿಯ ವೇದಿಕೆಗೆ ಟಾಟಾನ ಹೆಸರಿಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ಅಂತಾದ್ರೆ ಆ ಪುಣ್ಯಾತ್ಮ ಎಂತ ಅದ್ಭುತ ಆಸ್ತಿ ಅಲ್ವಾ. ಒಂದು ಒಂದು ಆ ಪುಣ್ಯಾತ್ಮನ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರ್ಕೊಳ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿಗಳ ಸಂಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಯಥಾವತ್ತಾಗಿ ನಡೀತಾ ಇದೆ. ನಾವು ಹೆಚ್ಚು ಹೊತ್ತು ಅವ್ರು ಅನ್ಕೊಳ್ತಾರೆ ಮಾಸ್ಟ್ರಿಗೆ ಯಾಕೆ ಮೈಕ್ ಕೊಟ್ರು ಅಂತ. ನಮಗೆ ಖುಷಿ ಆಗ್ತಾ ಇದೆ ಸ್ವಾಮೀಜಿಗಳು ವೇದಿಕೆಯಲ್ಲಿದ್ದಾರೆ ಅಂದ್ರೆ. ಇಷ್ಟು ದೊಡ್ಡ ಶಾರದಾ ಮಹೋತ್ಸವದ ವೇದಿಕೆ, ನಾನು ಮಾಡಿದ ಪಾಠಕ್ಕೆ ಮತ್ತಷ್ಟು ಒತ್ತು ಸಿಗ್ತದೆ ಅನ್ನೋ ಒಂದು ಆಸೆಯಲ್ಲಿ ಶ್ರದ್ಧೆ, ಭಾವ ಮತ್ತೆ ಭಕ್ತಿಯ ಪೂಜೆ ಈ ಶಾರದಾ ಮಹೋತ್ಸವದ ಮುನ್ನುಡಿ. ನಮ್ಮ ಶ್ರದ್ಧೆ ಮತ್ತೆ ಭಾವ ಭಕ್ತಿಯಿಂದ ಮಾಡುವ ಪೂಜೆ ಮಾತ್ರ ಅಲ್ಲ ಅರ್ಥಪೂರ್ಣವಾಗಿರ್ತಕ್ಕಂಥ ವೇದಿಕೆ. ನೀವು ಗಮನಿಸ್ಕೋಬೇಕು, ಈ ವೇದಿಕೆ ಸುಮ್ಮನೆಯ ವೇದಿಕೆ ಅಲ್ಲ, ಅರ್ಥಪೂರ್ಣವಾಗಿರ್ತಕ್ಕಂಥ ವೇದಿಕೆ. ಜೊತೆಗೆ ನಿಧಿಯ ಸದ್ಬಳಕೆ, ಇಷ್ಟು ಅಜೆಂಡದ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ ಬಂಧುಗಳೇ. ಬಂಧುಗಳೇ ಇತ್ತೀಚಿನ ದಿನದಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟದ್ದು ಕೆಟ್ಟಿತೆನಬೇಡ ಕಟ್ಟಿಹುದು ಬುತ್ತಿ ಮುಂದೆ ಉಣಲುಂಟು ಅನ್ನುವಂತ ಮಾತಿಗೆ ಪೂರಕವಾಗಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಪೂಜ್ಯ ಕಮಲಾಕ್ಷ ಕಾಮತ್ರ ಆಗಮನ ಆಗಿದೆ. ವೇದಿಕೆಗೆ ಬಂದ್ರೆ ಚೆನ್ನಾಗಿರತ್ತೆ. ವೇದಿಕೆಗೆ ಸಂಜೆಯ ವೇದಿಕೆಯ ಅಧ್ಯಕ್ಷ ಸ್ಥಾನ ಅವರದೇ ಇದೆ. ಒಂದು ಹೊತ್ತಿನ ಊಟದ ಖರ್ಚನ್ನ ಸಂಪೂರ್ಣವಾಗಿ ಅನ್ನದಾನದ ಖರ್ಚನ್ನ ಪುಣ್ಯಾತ್ಮ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ನೂರಾರು ಶಾಲೆಗಳಿಗೆ ಸ್ವಾಮೀಜಿ ಕೊಡುಗೆಯನ್ನು ಕೊಟ್ಟ ಪುಣ್ಯಾತ್ಮ. ಕಳೆದ ವರ್ಷ ಊಟಕ್ಕೆ ಯಾರು ಯಾರು ಅನ್ನುವಾಗ 70,000 ರೂಪಾಯಿ ದುಡ್ಡನ್ನು ಕೊಟ್ಟು ಅದನ್ನು ಭಗವಂತ ಕೊಟ್ಟಿದ್ದಾನೆ, ಭಗವಂತನಿಗೆ ಕೊಡ್ತಾ ಇದ್ದಾನೆ ಮಾಡಿ ಅಂತೇಳಿ ಎಲ್ಲ ಈ ಜವನರನ್ನ ಕೈ ಬೆನ್ನು ತಟ್ಟಿದಂಥ ಪುಣ್ಯಾತ್ಮ ಸ್ವಾಮೀಜಿ. 1,00,000 ಈ ವರ್ಷ ಕೊಡ್ತಾ ಇದ್ದಾರೆ ಸ್ವಾಮಿ. ಭಗವಂತ ಇನ್ನಷ್ಟು ಕೊಡಲಿ ಅನ್ನೋದು ನಮ್ಮ ಹಾರೈಕೆ. ಸಿದ್ಧನೆಂದರೆ ಯಾರು, ಮನವ ನೋಯಿಸದಾತ. ಸಿದ್ಧನೆಂದರೆ ಯಾರು, ಮನವ ನೋಯಿಸದಾತ. 100 ನೋವನ್ನು ಸಹಿಸಿ ನಗು ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು, ಮನವ ನೋಯಿಸದಾತ. ಒಂದಾದ ನೆಡೆನುಡಿಗೆ ದಿಕ್ಕು ದೆಸೆ ತೋರುವಾತ. ಸಿದ್ಧನೆಂದರೆ ಯಾರು, ಮನವ ನೋಯಿಸದಾತ. ಪರಮಗುರು ಈ ಸಾಧು ಅವರ ಆಶೀರ್ವಚನದ ಮಾತು ನಾವೆಲ್ಲ ಕಿವಿಯಾಗೋಣ ಅಂತ ಹೇಳ್ತಾ ಇದೀಗ ಪರಮ ಪೂಜ್ಯ ಸ್ವಾಮೀಜಿಗಳ ಮಾತಿಗೆ
ಆಶೀರ್ವಚನದ ಮಾತಿಗೆ ಸಾಕ್ಷಿ ಆಗ್ತಾ ಇದೆ. ಬಂಧುಗಳೇ, 1989 ಇಸವಿಯಲ್ಲಿ ನಾರಾಯಣ ಸ್ವಾಮಿ ಎನ್ನುವ ಹೆಸರಿನಿಂದ ಆ ಕ್ಷೇತ್ರದಲ್ಲಿ ಭಗವಂತ ಆಂಜನೇಯನ ಮಂದಿರವನ್ನು ಕಟ್ಟಿ ಇವತ್ತು ದೊಡ್ಡ ಒಡಿಯೂರು ಸಂಸ್ಥಾನವನ್ನು ಮಾಡಿ ನೂರಾರು ಸಾವಿರಾರು ಭಕ್ತರನ್ನು ಆ ಕಡೆ ಸೆಳೆಯುವುದರೊಂದಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಧರ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಕಲೆಯನ್ನು ಉಳಿಸಿ ಬೆಳೆಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಭಗವದ್ಗೀತೆಗಳನ್ನು ಹಂಚಿದ್ದಾರೆ. ಮನ ಮನಸ್ಸುಗಳಿಗೆ ಸತ್ಕಾರಗಳನ್ನು, ಸಂಸ್ಕಾರಗಳನ್ನು ಕಲಿಸ್ಕೊಟ್ಟಂಥ ಪುಣ್ಯಾತ್ಮ ಇವತ್ತಿನ ನಮ್ಮ ವೇದಿಕೆಯ ಪರಮ ಪೂಜ್ಯರು ಅಂತ ಹೇಳ್ತಾ ಅವರ ಮಾತುಗಳಿಗೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಬಂಧುಗಳು, ನಮಸ್ತೆ. ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಕಂ ಚಕ್ರಂ ಗದಾ ಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಯಂ ಶರಣಂ ಪ್ರಪದ್ಯೆ. ಆಂಜನೇಯಮತಿ ಪಾಟಲಾನನಂ ಕಾಂಚನಾತ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಗದುಗೆಡು ಏರ್ದಿನ ಅಪ್ಪೆನ ಪಾದ ಪುಡ್ಯಾಡೊಂದು ನಾಲೈದ ಕೊಡಿಟಿ ತೊಂದು ರಡ್ಡ ನುಡಿಪು ನುಡಿಪಾಳೆ ಎಂದು ಪ್ರಾರ್ಥನೆ ಒಂದು ರಡ್ಡು ಪಾತ್ಯರ ಅಂಚಂದ್ರೆ ರಡ್ಡ ತೊಂಜಿ ನಾಲ್ಕು ಪಾತ್ಯರ ಬೆಂಚತ್ತೆ ಈ ಒಂಜಿ ಎಡ್ಡೆ ಲೇಸಿಡು ಪಾಲು ಪಡೆಯಪ್ಪಂಚಿನ ಸಮಯ ನಮ್ಮ ಮಾತ ಮಾಧ್ಯಾಹ್ನಿಕದ ಪುಣ್ಯಕಾಲ ಅಂತ ಶಾರದೆಯಿಂದ ಪಣ್ಣಗ ಮಾತರೆಗಳ ನೆನಪಾಪ್ನೆ ವಿದ್ಯೆದವು. ಇನ್ನು ಈ ಲೇಸಿಡ್ಲ ಅಟ್ಟನೇ ಮಂತದು ಒಂಜಿ ಶಿಕ್ಷಕರೇ ಬೋಡು ಒಂದು ಎರಡನೇ ಈ ಕಾರ್ಯಕ್ರಮದ ಒಂಜಾತು ವ್ಯವಸ್ಥೆ ಮಂತದಾರತ ಅರೆಗೊಂಜಿ ತುಂಬು ಒಂಜಿ ತಾಟಿಪಾಡೋಡು ಅರೆಗೊಂಜಿ ತಾಟಿಪಾಡು ಪಂಡೇರು ಮಾಸ್ನ ಕೈಗೆ ದಾಯೆ ಮೈಕ ಕೊರ್ತನೆ ಎಂದು ಪಿರಡ ತಂದೆ ಬಿಡಾಯರು ಅಂಡ ಪಿರಿಯಡ್ ಇದ್ರ ವಿಷಯ ದಿಂಜಾದಿರತ್ತಾಯ್ತು ಉಳಾಯಿಡಿ ಜನಪ್ರವಾಹನಂಚಿನ ಕೆಲವು ವಿಷಯಗಳೇನು ಮಾತ್ರ ಎಲ್ಲೇ ಸಮಯ ದಿಂಜಾದೆ. ಈ ಒಂಜಿ ಲೇಸದ ಅಟ್ಟನೇ ಮಲ್ಪನಾಗ ಒಂದು ರಡ್ನೇ ವರ್ಷ ಅಂದೆ ಅನ್ಕೇಂಡೆ ರಡ್ನೇ ವರ್ಷ ಅಂತ ಈ ಕ್ರಿಯಾಶೀಲ ಜವಣರಿಗೊಂಜಿ ಎಡ್ಡೆಪ್ಪನ ಬಾಯಿ ಕೊಡು ನಿಜವಾದ ಆ ಜವಣರಿಗೊಂಜಿ ತಾಟಿಪಾಡು ಯುವಶಕ್ತಿಗೊಂಜಿ ತಾಟಿಪಾಡು. ಇಂಚಿನ ಒಂಜಿ ಉಚ್ಚಯ ಮಲ್ಪನಾಗ ನಮ್ಮ ಮಾತು ಅಂತೆ ಸಮಾಜ ಮುಖ್ಯ ಆದ ಸಮಾಜಕ್ಕೂ ಮೋಣೆ ಬಾಡ್ದದ ಅಲಾಂಡ ಕೆಲಸ ಮನ್ಪೊಳಿಯ ಅಂದ ಆಲೋಚನೆ ಮಾಡ್ತದೆ ಕೆಲವರು ಮಾತ್ರ ಸಮ್ಮಾನದ ಮನೆಟ್ಟು ಕುಳ್ಳ ಒಂದು ಸುರುಮಂತನೇ ಗಾಯತ್ರಿ ಇಂದು ಗಾಯತ್ರಿ ಬಂಡ ವಿಶ್ವದ ಶ್ವಾಸ ಅಂದ ಅರ್ಥ ಗಾಯತ್ರಿಗೆ ಭೂರ್ ಭುವಸ್ವಹ ಅಂತ ಅವು ಮೂಜು ಲೋಕದ ವಿಚಾರಲ ಇಟ್ಟು ಬರಡು ದಾನೇ ಒಪ್ಪಾಡು ಏನು ಎಡ್ಡೆ ಒಂಜಿ ಲೇಸಿಲಿ ಎಡ್ಡೆ ಅಟ್ಟನೆ ಮಲ್ತು ಒಂದು ಇಂಗ್ಲಾ ಉಚ್ಚೈ ಸಮಿತಿ ಇಂಚೆಂಚ ಮಲ್ಪುಣು ಒಂದು ಹೆಂಗೆ ಈ ಕಾಕ ಜುದ್ದು ಭಾರಿ ಖುಷಿ ಆತನ ಕಲ್ಲರ್ ಮಾತಾ ಪಾಡ್ದಿರಂದತ್ತೆ ಅನ್ಪಣೆ ಈ ಸಮಿತಿ ದಾಖಲು ಒರಿಯನ ಉಂಜಿಪುದಾರಲ್ಲ ನೆಟ್ಟಿದ್ವಿ ಯಾನ್ ಆಯೆ ಯಾನ್ ಇಂಬಿ ಅಂದು ಮುಳು ಬರ್ತಿದ್ದೆ ಒಂದು ಭಾರಿ ಒಪ್ಪಿಗೆದ ವಿಷಯ ಒಂದು ಇಂಚನೆ ದುಂಬ ಪೂಣು ಅಂದಾಂಡ ನಿಜವಾದ್ರೆ ನನಗೆ ಕೊಂಚು ಬಲದ ಇಂಜಿನು ಅಂದು ಅಂತ ತೆರೆಯುಂಡೆ ಮುಳು ಅಹಂಕಾರವು ಇಡೇ ಇಜ್ಜಿ ಮಮಕಾರಗಳು ಇಡೇ ಇಜ್ಜಿ ಓಳು ಅಹಂಕಾರ ಮಮಕಾರ ಇಜ್ಜ ಅಲ್ಪ ಭಗವಂತನ ಅಸ್ತಿತ್ವ ಉಂಡು ಐಗೆ ದಾಲ ಸಂಶಯಗಳು ಇಜ್ಜ ಒಂಜಿ ಪಾತೇರುಂಡು ಚಂಡಿ ಆದಿತ್ಯನ ಜಾಗಡೆ ಪೋಣ ಕಾರು ಜಾರುಣೆ ಎಂದು ಉಂಡು ಜಾಗ್ರತೆ ಪೋಡು ಅಂದ್ರೆ ಉಂಡು ಏರಂಡ ಸೂಚನೆ ಕೊರಪ್ಪ ಚಂಡಿ ಉಂಡಣ್ಣ ಜಾಗ್ರತೆ ಪೋಲೆ ಎಂದು ಚಂಡಿತ್ತನೇನು ಅವಳೆ ಪೋಣಾಗ ಜಾರುಣಂದು ಕಾರಿಗೆ ಪಣುಡು ಅಂದಾಂಡ ಪಣಪುಣೆ ಓವು ನಮ್ಮ ನಾಲೈ ನಾಲೈ ಎಂಚುಂಡು ಏಪಲ ಚಂಡಿಯಾದೇ ಉಪ್ಪಣೆ ನಾಲೈ ಏಪ ಜಾರುಂದ ಮನೆಯ ಸಾಧ್ಯತೆ ಇದ್ದತ್ತ ಅಲ್ಲಿ ಪರ್ಚಕರು ಪ್ರಾರ್ಥನೆ ಮಾಡ್ಬಣ ಕಾಯೇನ ವಾಚ ಮನಸ್ಸ ಅಂತ ಶುರು ಮಾಡ್ತಾರೆ ತ್ರಿಕರಣ ಪೂರ್ವಕವಾಗಿ ಶುದ್ಧವಾಗಿ ನಾನು ಆರಾಧನೆ ಮಾಡುತ್ತೇನೆ ಎಂದು ಮಲ್ಪೊಡ್ಲ ಅಪ್ಪಗ ಹೂವು ಕಾಯೇನ ವಾಚ ಮನಸ್ಸ ವಾಚ ಅಂದ್ಬಂಡ ಆ ಪಾತ್ರ ಆಯ್ಕೆ ಆ ದೇವಿಗೆ ಪುದರೆ ವಾಗ್ದೇವಿ ಇಂದು ಪುದರು ವಾಗ್ದೇವಿ ದಾಲಾಂಡ ದೋಷಗಳು ವಾಗ್ದೋಷಗಳು ದಾಲ ಇತ್ತಂದಾಂಡ ವಾಗ್ದೇವಿ ಪೂಜೆ ಮಾಡಿ ಎಂದು ಪಣಪೇರು ಏನು ಅಪ್ಪೇನಕ್ಕುಲ್ಲದೇ ನಮ್ಮ ಪೂಜೆ ಮಲ್ತು ಒಂದುಲ್ಲ ಮಾತ ವಾಕುಗಳತ್ತಿನ ನಿವೃತ್ತಿ ಮನ್ಪಣಂಚಿನ ಅಪ್ಪೆ ಹಾಲು ಈ ನವರಾತ್ರಿದ ಸಂದೇಶನೇ ಅವೇ ಮೂಜಿ ದಿನೊಟ್ಟು ಮೂಜಿ ಮೂಜಿ ದಿನೊಟ್ಟು ಮೂಜಿ ದಿನ ಅಂತ ಒಂಬ ದಿನೊಟ್ಟು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿನ ಆರಾಧನೆ ಅಪ್ಪಣ್ಣು ಈ ವಿಜಯದಶಮಿ ಏಪ ಅಪ್ಪಣ್ಣು ಒರಂಬ ರಾತ್ರಿ ಕರಿಯಂದೆ ಪತ್ತು ಪಗೆಲ್ದ ಒಡತ್ತ ಐಕ್
ನಮ್ಮಡ ಮಾತ ನಮ್ಮ ಉಳೈತ್ ನಂಚನ ರಕ್ಕಸಿನ ದುಂಬು ಕೆರಡು ನಮ್ಮ ಉಳೈಡಿ ವಿಜಯದಶಮಿ ಆಚರಣೆ ಆಗೋಡು ಅಪಗ ಮಾತ್ರ ಪೊರ್ಲುದ ಒಂಜಿ ಒಂಜಿ ಅಲ್ಪಂಜಿ ನಿರ್ಣಯ ಆರಿಗೆ ಸಾಧ್ಯತೆ ಉಂಡು ನಮ್ಮ ತೆರಣೆ ಒಟ್ಟು ಒಂಜಿ ವಿಷಯ ಬರ್ಕೊಂಡು ಸಾವಿದ್ಯಾ ಯಾ ವಿಮುಕ್ತ ಏ ಯಾವುದು ಬಂಧನದ ಬಿಡುಗಡೆ ಮಾಡುತ್ತದೆಯೋ ಆ ವಿದ್ಯೆಯ ಅಗತ್ಯವಿದೆ ಒವ್ವವು ಆ ವಿದ್ಯೆ ಪಂಡ ಐಕೊಂಜಿ ಪುದರುಂಡು ಆಧ್ಯಾತ್ಮ ವಿದ್ಯೆ ಎಂದು ಐಕೊಂಜಿ ಪುದರುಂಡು ಆಧ್ಯಾತ್ಮ ವಿದ್ಯೆ ಅವೇ ಉಪನಿಷತ್ತೇನೆ ಎಂಚ ಪನ್ಪುಣಿ ಕೆಂಡ ವಿದ್ಯೆಡು ರಡ್ಡ ಭಾಗ ಒಂಜಿ ಪರಾವಿದ್ಯ ಒಂಜಿ ಅಪರವಿದ್ಯ ಅಂತ ಪರಾವಿದ್ಯೆ ಎನಿಪಿನವು ಪಾರಮಾರ್ಥಿಕವಾಯ್ನು ಆಧ್ಯಾತ್ಮ ವಿದ್ಯೆ ನೆನೊಂಜಿ ಲೌಕಿಕ ವಿದ್ಯೆ ಅವು ಉದ್ಯೋಗ ನೆನೊಂಜಿ ಪದವಿಗೆ ಸೀಮಿತವಾಯ್ನ ವಿಷಯ ರಡ್ಡಲ ಬುಳೆಯೋಡು ನಂಕ್ ಅಂಚಂದು ಉಳೈದ ಒಂಜಾತ್ ಪರಾವಿದ್ಯೆ ಬೋಡತ್ತನ ಮಾಡ ಅವು ಹೆಚ್ಚಾದ ಬುಳೆಯೋಡಾಯ್ನ ಅಗತ್ಯತೆಲ್ಲ ಉಂಡು ಅವು ನಮ್ಮ ಬಂಧನದ ಬಿಡುಗಡೆ ಮಾಡ್ತೀನಿ ಅಂತ ನಿಗ್ಲು ಮಾತ ಚೀಯದ ಕೆಲಿಂಜಿನ ತೂದುಪ್ಪಾರ ಚೀಯದ ಕೆಲಿಂಜಿ ಐಕೆ ಅವು ಬಂದ್ಕೊಂಡು ಕೆಲಸ ನೊರತು ಓಡ್ನಿಕ್ಲಿ ಎಂಚ ಪೋಕೊಂಡು ಓಳಿ ಬರ್ಕೊಂಡು ದಾದ ಮಲ್ಕೊಂಡು ವಾ ಪುರ್ಪದ ಮಿತ್ತು ಕೊಳ್ಳುಂಡು ಬಣ್ಣ ಬಣ್ಣದ ಪುರ್ಪಗು ಮರಳು ಕಟ್ಟುಜಿ ಚೀಯದ ಕೆಲಂಜಿ ಮರಳು ಕಟ್ಟುಜಿ ಬಣ್ಣ ಬಣ್ಣವು ಮರಳು ಕಟ್ಟುಜಿ ಅವು ಮರಳು ಕಟ್ಟುನೆ ಓಡೇಂದಿಕೇಂಡ ಓಳು ಮಕರಂದ ಉಂಡ ಆ ಪುರ್ಪದ ಮಿತ್ತು ಬತ್ತುಕೊಳ್ಳುಂಡು ಒಂಜೇ ಒಂಜಿ ಪುರ್ಪುಣ ಆಲು ಮಲ್ಪುಜಿ ಒಂಜಿ ಒಂಜಿ ಪುರ್ಪುಣ ಆಲು ಮಲ್ಪುಜಿ ಜಾಗ್ರತೆಡ ಮಕರಂದನು ಹೊಯ್ತೊಂದುಕೊಂಡದ್ದು ಜಾಗ್ರತೆ ಎದ್ದೆತ್ತಿಪ್ಪುಂಡು ಅವು ಎರೆಯರೆ ಪಾಲಾಪುಂಡು ಅವಳ ಐಕ್ಲ ತಿಂದ್ರೆ ದಿಕ್ಕುಜಿ ಅಂಚಂದೆ ಆ ಒಂಜಿ ಕೆಲೆಂಜಿದ ಕೆಲಸ ಎಂಚಂದ ಕೆಂಡ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಅಂದು ದಾಸಿಯರ ಪದಿಟ್ಟು ಬಂತೇರಿ ಅಂಚ ನಮ್ಮ ಬದುಕಲ್ಲಿ ಅಂಚಾವಡು ಮಧುಕರ ವೃತ್ತಿದ ಲೆಕ್ಕ ನಮ್ಮ ಬದುಕವಣ್ಣು ಏನಾರಿಗೆ ತೊಂದರೆ ಕೊರಂದೆ ಬದುಕುನಂಚಿನ ಬದುಕವು ಶ್ರೇಷ್ಠ ಬದುಕು ಅಂದರ್ಥ ಅವೇ ಆ ವಿಚಾರನು ಚಾಂದೋಗ್ಯ ಉಪನಿಷತ್ ಎಂಚ ಬಂದ್ಕೊಂಡಿ ಕೇಂಡ ಮಧುವಿದ್ಯಾ ಅಂತ ಈಗ ಪುದರ್ದಿತ್ತು ಮಧುವಿದ್ಯಾ ಅಂತ ಅವರಡ್ನೇ ಅಧ್ಯಾಯಡು ಬರ್ಪುಣ ಇನ್ನೇ ಉಪ ವಿಭಾಗಡು ಉಪನಂಚಿನ ಸಂಗತ್ಯವು ಮಧುವಿದ್ಯಾ ಚೀಯದ ಗುಣ ಎಂಚ ಅಂದ ಕೇಂಡ ಪೆತ್ತದ ಪೇರಿಡ ತಯಾರಾಯನಂಚಿನ ನೆಯ್ಯಿ ಕೂಡ ಪೇರದೊಟ್ಟಿಗೆ ಸೇರುಜಿ ಅವು ಬೇತೇನೇವು ಮುದ್ದೆ ಅದು ಅಂತುಂಡು ಯಾನು ಬೇತೆ ಅನ್ ನೀರಿಡ್ಲವು ಸೇರುಜಿ ಅಂಡ ಚೀಯದ ಕೆಲಂಜಿನ ತುಲೆಗೆ ಚೀಯದ ನೆಯ್ಯಿನ ತುಲೆಗೆ ಅವು ಒಯ್ಕೆ ಪಾಡಲೆ ವಾ ಕಷಾಯಕ್ಕೆ ಪಾಡಲೆ ಅವು ಬರಕ್ಯಾಪನು ಎಂಕು ತೋಜನೆ ಬಜಗೊಳಿದ ಬಾಗೋಗು ಬಣ್ಣಗ ಚೀಯದ ನೆಯ್ತಲೇಕಂದ್ರೆ ಜನಕುಳ್ಳಿರಿ ಮುಳ್ಪಾಯ ಅಂತ ತಿಳಿಯುಂಡೆ ಅಂಚ ಅಂದ್ ಮಾತಾಡ್ಲ ಸೇರುಣಂಚಿನ ಗುಣ ಮಕ್ಕಳಿಡ ಉಂಡು ಅಂದ್ಲ ತೆರೆಯೊಂಡೆ ಮಾಸ್ಟರ್ ಪಂಡೇರಿ ಕಂಬಳೋಡು ಭಾರಿ ಪುದರಾತ್ರಂದ ಖಂಡಿತವಾದಲ ಪುದರಾತ್ರನೇ ಕೀರ್ತಿ ಬಾಯ್ದಿನಿ ಭಜಗೋಳಿ ಅಂತ ಬಣ್ಣ ಕಂಬಳ ಕಂಬಳ ಅಂದ್ ಬಣ್ಣ ಭಜಗೋಳಿ ಆ ಮಟ್ಟಡು ಬುಳೆತ್ತಿನಿ ಅಂಚ ಅಂದ್ ಮುಲ್ಪದಲ್ಲ ವೈಕಲ ಕಡಿಮೆ ಇಜ್ಜಿ ಈ ಥರ ಹಿಡ್ದ ಆ ಥರ ಮುಟ್ಟತ್ತು ನಗಳು ಹೆಂಕು ತೋಜಿನ ಬೇತೆ ಅಂತ ತೋಜಿ ನಮ್ಮ ಮಕ್ಳು ನಮ್ಮ ಮಕ್ಳು ನಮ್ಮ ಮಕ್ಳು ಅಂದೇ ತೋಜಿನ ಆಕ್ಲ ಒಂದು ಕಿಸ್ಕ ತೆಲ್ಪಿನಾಗ ತುಲೆಗೆ ನಮ್ಮ ಮಕ್ಳಂದು ಅವಡೇ ಇಜ್ಜ ಅಂಚಾದೆ ಆ ಗುಣಕುಳು ಮಾತ್ರ ಮುಳು ತೋಳಿಯಿಂದ ಅಂಡ ಈ ಚಾವಡಿ ತ್ವರೆಯವು ಸಾಧ್ಯತೆ ಆತನು ನೆನೊಂಜಿ ವಿಚಾರ ನಾನೇ ಎಂದ ಸಮ್ಮಾನದ ಮಣಿಕ ನಿಕ್ಲಿ ಕೆರವನ್ನ ಅರ್ಹ ವ್ಯಕ್ತಿನ ಆಯ್ಕೆ ಮಾಡ್ತಾರತ್ತ ಐಟ್ಲ ಹಿರಿಯಾರೊಂಜಿ ಡಾಕ್ಟ್ರುಳ್ಳಿರತ್ತ ಐಲ್ನೈತೆ ಬಾರಿ ಸ್ಪಷ್ಟವಾದ ಪಂಡೇರು ವಾಪುರ್ತು ಕೊಂಡಲ್ಲ ಎತ್ತನಲ್ಲ ಓಕೊಂಡಂಜಿನ ಡಾಕ್ಟ್ರ್ ಅಂದು ಪಕ್ಕ ತಿಕ್ಕುಜೇರು ಒಳ್ಳ ಪಕ್ಕ ತಿಕ್ಕುಜೇರು ಮೂಡು ಉಳ್ಳೇರತ್ತ ಅವು ಪುಣ್ಯಾನ್ ಗ್ರಹಿತ ನೋಡು ಒಂಜಿ ಪಾತೆರುಂಡು ಮಾಸ್ಟರ್ ಈ ಶಿಕ್ಷಕರ ಇಜ್ಜಾಂದ್ರೆ ಊರುಡು ಅಂತೀರ ಅವಲ್ಲಿಗೆ ವೈದ್ಯರಿಜ್ಜಾಂದ್ರೆ ಊರುಡ್ಲ ಅಂತೀರ ಅವಲ್ಲಿಗೆ ಅವ್ರು ಅಡಲ ಮೂಳು ಉಂಡು ದಾಲ ಅನುಕೂಲ ಅಜ್ಜಿ ಅಂಚ ಅಂದ ಸಮಾಜ ಸೇವೆಗೆ ತಾನು ಅನ್ಕೊಡೋ ಅಕ್ಲಿ ಉಳ್ಳೇರತ್ತ ಅಕ್ಲಿ ನಮ್ಮ ಮರಪೆರಾಗ ಹಾಪುಂಡ ಒಂಜಾತ ಸಮಾಜದ ಸೇವೆ ಮಲ್ಪುಣ ಅಂಚಿನ ಜನಕುಳು ನಮ್ಮ ಅನುಭವಡು ಹಿರಿಯ ವ್ಯಕ್ತಿನ ತಿರ್ತಿರ್ದಿತ್ತೇವೆ ಪರಿಚಯ ಮಾಡ್ತೀರಿ ಅವ್ರಿ ಬತ್ತು ಉಳ್ಳೇರಿ ಅನ್ನ ಸೇವೆ ಬಾರಿ ಮಲ್ಲವು ಅಂತ ನಿಜವಾದ ವೈದ್ಯರಾದಲ್ಲ ಶಾಲೆಗೆ ಒಂಜಾತ ಸಹಕಾರ ಕೊರತೆ ಇರತ್ತ ಅವು ಮಲ್ಲ ವಿಷಯ ಅರೆ ಗೊತ್ತು ಮುದೆಲ್ಲೇ ಸರಿ ಮಲ್ಪಡು ನಮ್ಮ ಅಂದ್ ಇತ ಕೊರತೆಗಳು ಶಿಕ್ಷಣೊಡೆ ಕೊರತೆ ಶಿಕ್ಷಣೊಡೆ ಕೊರತೆ ಇತ್ತೆ ಜೋಕ್ಲು ಮತ್ತೆ ಎಂಚೊಳ್ಳಿರಂದವ್ರ ಆಲೋಚನೆ ಉಂಟ್ಲಗೆ ಪಾತೆರೊಂಡು ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಒಂದು ದಾನವ ಮಾಡಿ ಫಲವೇನು ಒಂದು ದಾಸಿರ್ ಪನ್ಪೇರಿ ನಮ್ಮಡ ಏತು ನಮ್ಮ ಅಪ್ಪೆ ಮನ ಸೇವೆ ಏತಿ ಗಿಡ ಒಂದುಂಡು ತುಲೆ ಮಾತ ವೃದ್ಧಾಶ್ರಮದಲ್ಲಡೆ ಸೇರಿದುಲ್ಲೇರಿ ನಮ್ಮ ಮಕ್ಕಳಡೆ ಜಾಗೇಜಿ ಇಲ್ಲಡೆ ಜಾಗೇಜಿ ಪರಬೇರು ಓಡುಳ್ಳೇರ್ನಿಕೇನ್ಲೆಗೆ ಅದು ಇಲ್ಲಿ ಕಿರಿಕಿರಿ ಆಗ್ತದೆ ನಾವು ಆಶ್ರಮಕ್ಕೆ ಹಾಕಿದ್ದೇವೆ ಅಂತ ಅಂಡತ್ತೆ ಇಂಬಿಯಲ್ಲೇ ಪರವ್ಯಾಪಿ ಎಂದು ಗೊತ್ತು ಇಂಬಿಯಲ್ಲಿ ಆಶ್ರಮಕ್ಕೆ ಬಾಡುವೆ ಪಿರೋಡು ಖಂಡಿತ ಈಗ ದಾಲ ಸಂಶಯ ಇಜ್ಜಿ ಅಂಡ
ಭಾರತೀಯ ಪರಂಪರೆದ ಪುರ್ಲು ತಿರ್ಲದಾದ ಅನ್ವರ ತೆರೆಯ ನುಡು ಭಾರತೀಯತೆಯಿಂದ ಐಕ್ ಪುದರುಂಡು ಮಾನವೀಯತೆಯಿಂದ ನೆನಂಜು ಪುದರುಂಡು ನಮ್ಮ ಅರ್ಥವಂತೊಂದು ಪೋಣುಂದಂಡ ಸುಸಂಸ್ಕೃತ ಬದುಕನ್ನು ತೋಡುಂದಂಡ ಭಾರತೊಡು ತುಯರ ಮಾತ್ರ ಸಾಧ್ಯತೆ ಅಪಣೆ ಅನ್ಯ ದೇಶಡತ್ ಭಾರತೊಡು ಮಾತ್ರ ಇನಿ ಎಡ್ಡೆ ವಿಚಾರನ ದುಂಬುದಿ ಒಂದು ರಡ್ಡು ಜನ ಅಕ್ಕನಕ್ಕೆ ಅನ್ಕೊಳ್ಳಾದರೆ ಈ ಲೇಸಿಗೆ ಬಾರಿ ಬಲಾತನೇಪ ಅಂದ್ಕೊಂಡ ಲಕ್ಷ್ಮೀ ಸರಸ್ವತಿ ಎಂದು ತಪ್ಪು ತಿಳ್ಕೊಳ್ಳುಬೇಡಿ ಅಮ್ಮ ನಾವು ಆ ಸ್ಥಾನದಲ್ಲಿ ಇಟ್ಟುಕೊಳ್ತೇವೆ ಸ್ತ್ರೀಯರನ್ನು ಆದ್ದರಿಂದ ಇರುವೆರು ನಮಡ ಪಣೋಳಬೋಡು ನಮಡ ಪನ್ಪೆರತ ಪುನರ್ ವಿತ್ತಂ ಪುನರ್ ಮಿತ್ರಂ ಪುನರ್ ಭಾರ್ಯ ಪುನರ್ ಮಹಿ ಏತತ್ ಸರ್ವಂ ಪುನರ್ ಲಭ್ಯಂ ನ ಶರೀರ ಪುನಃ ಪುನಃ ಎಲ್ಲ ಶರೀರ ಬರ್ಪುಗಿಯೇ ಪಣವು ಎಲ್ಲೆಲ್ಲ ಮಣ್ತು ನೋಡಿ ಮಾತಲ ಪುರ ಪುನರ್ ಪುನರಪಿ ತಿಕ್ಕೇರ ನಂಗೆ ಸಾಧ್ಯತೆ ಉಂಟು ಅಂಡ ಈ ಶರೀರ ಎಲ್ಲ ತಿಕ್ಕುಜಿ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಎಂದು ದಾಸರೆ ಪಾತಿರ ಅಂಚಾಯನ ಕಾರಣ ನಮ್ಮ ಬದುಕನ್ನು ಸಾರ್ಥಕ ಮಂತು ನೋಡು ಈ ಜವಣಿರು ದಾನೆ ಮಾನ್ಪೇರು ಭಜಗೊಡಿದ ಜವಣಿಯರು ಸೇವೆ ಸಾಧನೆ ಎಂದು ದುಂಬರಿತಾರೆ ಅಥವಾ ಅವು ಎಡ್ಡೆ ಒಂಜಿ ಸಂಕಲ್ಪ ಅಂದ ಅಂತ ತೆರೆಯೊಂದೆ ಆಗಲೆ ನೆನೋರ ಎಡ್ಡೆಪ್ಪನ ಬೈಕೊಂದು ಸಮಾಜದ ಬುಳೆಚೀಲಿಡು ರಡ್ಡು ಭಾಗ ಒಂಜಿ ಅಪ್ಪೆ ಶಕ್ತಿ ನೆರಂಜಿ ಯುವಶಕ್ತಿ ಇಂದು ರಡ್ಡು ಲಕ್ಕುಂತುಂಡ ಪಣವುಗ ರಡ್ಡು ಮೋಣೆದ ಲಕ್ಕ ಯುವಶಕ್ತಿಲ ಬುಳೆವಡು ಅಪ್ಪೆ ಕೂಟಲ ಬುಳೆವಡು ಅಪಕ ಪುರ್ಲದ ಸಮಾಜ ನಿರ್ಮಾಣ ಯಾರ ಸಾಧ್ಯತೆ ಉಂಡೊಂದು ಪಂಡೊಂದು ನಮ್ಮ ಬದುಕಡು ವಿಜಯದಶಮಿ ಒದಗದು ಬರಡು ಅಯ್ಯನ ಆಯ್ನಾಥ ಶೀಘ್ರಡು ನಮ್ಮ ಪಡೆವಡು ಉಂದಂಡ ನಮ್ಮ ಅಂತರಂಗದ ವಿಜಯನೇ ನಿಜವಾಯನ ವಿಜಯದಶಮಿಯಿಂದ ಪಂಡೊಂದು ಲೋಕೋಗ ಬತ್ತನ ಕಂಟಕೊಂಡು ಮಾತ ದೂರ ಪಾಡೋಡು ನನ್ನ ಅಪ್ಪೆ ಮಹಿಷಾಸುರ ಮರ್ದಿನಿ ಆದಿ ರಕ್ಕಸಿರಣ್ಣು ದೊಂಗು ದುಂತು ನಂಚಿನ ದಿನ ವಿಜಯದಶಮಿ ಇಂದು ಆಯ್ತು ವಿಷಯಗಳು ಉಪನ್ಯಾಸ ಮಾತ್ರ ಸುಮಾರು ಉದ್ದ ದೀರ್ಘವಾದಿ ಮಾಷತ್ ನಮಳುವಂತ ಸಮಯ ಇದ್ದ ನೋಡಾವು ಅಂಚಾರಿಗೆ ಬಲ್ಲಿ ಅಂಡಾರನ್ನ ಪಾತ್ರದ ಒಂಜೊಂಜಿ ನುಡಿಲ ಎಚ್ಚರಿಕೆ ಒಂದು ತೊಂದಿತ್ತೀನಿ ಜನಕ್ಕೆ ಎಚ್ಚರಿಕೆ ಒಂದು ತೊಂದಿತ್ತೀನಿ ನಿಜವಾದಲ್ಲ ಎಡ್ಡೆ ವಿಷಯ ಒಂಜಿ ಪಾತ್ರೆ ಉಂಡು ಬಂದರೆ ಹೋಗದ ಓದರೆ ಬಾರದ ರಡ್ಡು ವಿಚಾರಣೆ ಮಾಡಿ ನೆನಪು ಪೋಡು ಇತ ಮಾಷಿ ಕೇಳಿ ಇರ್ತಿ ಎಂಥದ್ದು ಮಾರೆ ಇದು ಓದರೆ ಬಾರದ ಬಂದರೆ ಹೋಗದ ಎಂಚಿನ ವಿಷಯ ಅಂತ ಒಂಜಿ ಒಗಟದಲ್ಲೇ ಕಾಂಡು ನಿಕ್ಲೈತೆ ಒರಿದು ಹೋಗಿ ಅಂದ್ರೆ ಬಣ್ಣದ ಪೋಯಿಂದ ಒರಿದು ಹೋಗ್ಕೊಂಡು ಅಂಡ ಆಯ್ತ ವಿಷಯದಾದ ಅಂತ ಕೇಂಡ ಬಂದರೆ ಹೋಗದ ಅಂದ್ಕೊಂಡ ಅಪ್ಪೆ ಕೊರ್ಪಿಂಚಿ ಗೇನ ಒಂಜಿ ಗೇನ ನೆನೊಂಜಿ ಪೋಂಡ ಬರಂದನ ಓದರೆ ಬಾರದ ಅವಮಾನ ಈ ರಡ್ಡೆತ್ತ ನೆನಪು ನೋಡ ಉಂಡು ಅಂದಂಡ ಬದುಕು ಓರಿಂಡದಿಂದ ಅರ್ಥ ಅವು ಸಾರ್ಥಕಾಂಡದ ಅರ್ಥ ಅಂದ್ಕೊಂಡೊಂದು ಸೇರಿನಂಚಿನ ಮಾತರೆಗಳು ದೇವರೆಡ್ಡೆ ಪುದೀಪಾವಡು ಭಾಸ್ಕರಣ್ಣನೇ ಅನ್ಪನ್ನೋಡು ಆ ರೆಡ್ಡೆ ಆತ್ಮೀಯ ಕ್ಷೇತ್ರದ ಮುಖ್ಯ ಅಭಿಮಾನಿಲ್ಲ ಅಂದು ಇದು ನಿಕ್ಲಿ ತತ್ವರು ಆರು ಮುಳ್ಪದಾರ ಮಾರು ಯಾರಿಗೆ ಜಾತು ಮುಟ್ಟಾರ್ತಾನೆ ಎಂದು ಆರು ಪೂನಡು ಆ ಭಾಗ ಎಡ್ಡೆ ಸಮಾಜ ಸೇವೆ ಮಾಡ್ತೊಂದು ಅವಳು ಇತ್ತನಾರೆ ಕ್ಷೇತ್ರದಲ್ಲಿ ಅಭಿಮಾನಿ ಇಲ್ಲ ಅಂದು ಇದಕ್ಕೆ ಪ್ರತ್ಯೇಕವಾದ ಒಂದು ಅಭಿನಂದನೆ ಪಂಡೊಂದು ಮುಳು ಮಸ್ತ್ ಜನ ನಮ್ಮ ಕುಳ್ಳರು ಯಾನು ಅವಳು ಪಂಡದು ಬಂಡ ಈತದ್ದು ಪುದರ ಬಂಡ ಒಂದು ಪೋಡವು ಅಯ್ಯ ಮನ್ಪೇರ ಪೋಪು ಜಾನು ಅದು ಮಾತರಿಗಳು ಎಡ್ಡೆಪ್ಪನ ಬಯಕೊಂದು ಮುಳು ಪೂರ ಅಲ್ಲ ಒಂದು ಜವಣಲ್ಲಿ ಅನ್ಕೊಂಡೆ ಓಳು ಓದಿನಿಂದ ಮಾತಕ್ಕೆಂಡೆ ವಿಮರ್ಶೆ ಮಂತೊಂಡೆ ವಾಲಿಬಾಲ್ ಅತ್ತ ಎತ್ತರಗೆ ಎರಡನೆ ಕಾತೆ ಎತ್ತರಲ್ಲ ಉಂಡು ಜನ ಅಂಚಾದವು ಖಂಡಿತವಾದಲ್ಲ ಒಂದು ಕೀರ್ತಿಗೆ ಭಜನೆ ಆತಂದು ಪಂಡೊಂದು ನನ್ನ ದುಂಬುದ ನೇಷನಲ್ ಇಂಟರ್ನ್ಯಾಷನಲ್ ರಡ್ಲ ಬೋರ್ಡ್ ನಮಡ ಅಣ್ಣ ಒಂದು ಪಾತ್ರೆ ಉಂಡತ್ತ ಮನಿ ಕಮ್ಸ್ ಆ್ಯನ್ ಗೋಸ್ ಒಂದು ಉಂಡತ್ತ ಪಾತ್ರ ಮೋರಾಲಿಟಿ ಕಮ್ಸ್ ಆ್ಯನ್ ಗ್ರೋಸ್ ಒಂದು ಉಂಡತ್ತ ನಮ್ಮಡ ಅವು ಮುಖ್ಯವಾದ ಬೋಡ್ತು ನಾವು ಅಣ್ಣ ಪಣದ ಪಿರವಾಗಿ ಹತ್ತು ಪೋಪಣೆ ನಮ್ಮ ಮಾನವೀಯ ಮೌಲ್ಯದ ಬಗ್ಗೆ ನಮ್ಮ ಲಕ್ಕು ನೋಡು ಎಚ್ಚರ ಆವಡು ಒಂದು ಪಂಡೊಂದು ಈ ಸಮಯಡು ಐ ಕೊಂಚ ಕೀರ್ತಿ ಕೊಣದ ನಂಚಿನ ಒಂದು ಸಂಗತಿ ಎಂಗ್ಲೇಲ್ ಭಾರಿ ಖುಷಿ ಆಗ್ತದೆ ಈ ಒಂದು ಸಂದರ್ಭಡು ಸೇರ್ ನಂಚಿನ ಮಾತಿರಲಿಲ್ಲ ಏನು ಅಕ್ಲೇಮ್ ಕ್ಲೇಮ್ ಪಣ್ಣೊಂದು ಕುಳ್ಳುಜಿ ಈ ಅಕ್ಕೇನು ಪಾತ್ರ ಮಣ್ಣ ಭಾರಿ ಮುಟ್ಟಾ ಪೇರು ಕೈತಲ ಕೈತಲ ಪೇರು ಪಾತ್ರ ಒಂದು ಪೋಣಾಗ ನಿಜವಾದ ಅರ್ನ ಕಾರ್ಯಾಲಯ ಸೇವೆ ಲಂಚನೇ ಉಂಡು ನಿಜವಾದ ಒಪ್ಪಿಗೆದ ವಿಷಯ ಅಂದು ಪಂಡೊಂದು ಅರ್ನ ತೆಲಿಕೆಡೆ ಗೊತ್ತಾಗ ಅರೆ ಎಂಚ ಒಳ್ಳೇರು ಅಂತ ಅರೆಕ್ ಲಿಲ್ಲಿ ಇಂದ ಪಂಡೇರು ಭಾರಿ ಭಾರಿ ಪೊರ್ಲು ತಪ್ಪುತ್ತೆ ಅರೆ ಭಾರಿ ಒಪ್ಪುಂಡಿಲ್ಲ ಒಪ್ಪುಂಡು ಎಡ್ಡೆ ಒಪ್ಪುಂಡು ಈ ಒಂದು ಸಂದರ್ಭಡಿ ಈ ವೇದಿಕೆಯನ್ನು ಪುರ್ಲು ಅಂತ ಕೊರ್ತೇರು ದುಂಬದ ಕಾರ್ಯಕ್ರಮ ಸಾಂಗವಾದ ನಡಪಾಡದಂದು ಪಂಡೊಂದು ಏರು ಮಾತ ಆ ಸ್ವೀಕಾರ ಸಮ್ಮಾನವನ್ನು ಗೆತ್ತೊಂದೇರೆ ಆಕಳಗೆ ಎಡ್ಡೆಪ್ಪನ ಬೈಕೊಂದು ಪೂರ್ಯರಿಲ್ಲ ಕುಡೋರ ಈ ಬಾಗುಡು ರಡ್ಡು ವರ್ಷ ಎಂಕ್ ತೋಜಿನ ಎಂದು ಭಾರಿ ವರ್ಷ ಬದುಕೊಂಡು ಬುಳಿಚಿಲು ಉಂಡು ಅಂದ ಎಂಕ್ ತೋಜಿನ ಎಂಕ್ ದಾನಿ ಅಂಚಿನ ವಿಚಾರ ಈ ಜವಣೆರಡ ಉಂಡು ಒಂಜಿ ಫೌಂಡೇಶನ್ ಆಧ್ಯಾತ್ಮದ ಫೌಂಡೇಶನ್ ದಿ ಒಂದು ಪೋಪರಂದ ಅಂಡ ಈ ಸಂಸ್ಥೆ ನೂದು ಕಾಲ ಬದುಕು ನಿನ್ಪಂಡಿ ದಾಲ ಸಂಶಯ ಜಿನ್ಪಂಡು ನಿಕ್ಲರು ಎಡ್ಡೆಪ್ಪನ ಬೈಕೊಂದು ಎನ್ನಡ ಪಾತ್ರಂತಾವೆ ಅವಧೂತ ಚಿಂತನ ಗುರುದೇವದತ್ತ ಮತ್ತು ಬದುಕು ಹೇಗಿರಬೇಕು ಅನ್ನೋದಕ್ಕೆ ಭಾಳ ಚಂದದ ಆಶೀರ್ವಚನದ ಮಾತನ್ನಾಡಿದ್ದಾರೆ ಬಂಧುಗಳೇ. ನಮಗೆಲ್ಲ ಗೊತ್ತಿರಬೇಕು ಶ್ರೀ ಗುರುದೇವ ಸೇವಾ ಬಳಗ ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಅಂತೇಳಿ ಎರಡು ರೀತಿಯ ಒಂದು ಬಳಗವನ್ನು ಕಟ್ಟಿಕೊಂಡು ನಾನು ಊರುಗಳ ಹೆಸರು ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಮಂಗಳೂರು, ದಾವಣಗೆರೆ, ಮುಂಬೈ, ಪೂನಾ, ಬರೋಡಾ,
ಅಹಮದಾಬಾದ್, ನಾಸಿಕ್, ಕಾಸರಗೋಡು, ಕೇರಳ ರಾಜ್ಯದಲ್ಲಿ ಕೂಡ ದೊಡ್ಡ ಒಂದು ಭಕ್ತರ ಬಳಗ ಸಮಾಜದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಭಾಷೆಯನ್ನು ಬೆಳೆಸಲಿಕ್ಕಾಗಿ ತುಳು ಮತ್ತು ಕನ್ನಡದಲ್ಲಿ ಕೂಡ ಆಗಾಗ ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಹೊರಗೆ ಕೂಡ ಭಾಷೆಗೆ ಸಂಬಂಧಪಟ್ಟ ಗೋಷ್ಠಿಗಳು, ವಿಚಾರ ವೇದಿಕೆಗಳನ್ನು ಹುಟ್ಟುಹಾಕಿ ಇವತ್ತು ಭಾಷೆಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಶ್ರೀ ಕ್ಷೇತ್ರದಿಂದ ಆಗ್ತಾ ಇದೆ. ಯಾರಾದರೂ ಪುಣ್ಯಾತ್ಮರು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಷ್ಟೊತ್ತು ಅಂತಾದರೆ, ನೀವು ನೋಡಲಿಲ್ಲ ಅಂದರೆ ನೀವು ಭಾಗ್ಯ ಕಳ್ಕೊಳ್ತೀರಿ ಅಂತ ಹೇಳ್ತಾ ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ ಎನ್ನುವ ಆಶಯದ ಮಾತುಗಳೊಂದಿಗೆ ಇವತ್ತು ನಾವು ಪೂಜ್ಯ ಸ್ವಾಮೀಜಿಗಳೆಂದು ಅರಿಕೆ ಮಾಡ್ತಾ ಇದ್ದೇವೆ. ಸ್ವಾಮೀಜಿ ಡಾಕ್ಟ್ರು ವಿರೂಪಾಕ್ಷ ದೇವರ ಮನೆ ಅಂತೇಳಿ ಮನಃಶಾಸ್ತ್ರಜ್ಞರು ಕಣ್ಣಿಗೆ ಕಾಣುವ ದೇವರು ಅಂತೇಳಿ ಇಂಥ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ ಮನಃಶಾಸ್ತ್ರಜ್ಞರವರು. ಇವತ್ತಿನ ವೇದಿಕೆಗೆ ಸ್ಮರಣಿಕೆಗಳನ್ನು ಕೊಡೋದಕ್ಕಿಂತ ಆ ಪುಸ್ತಕಗಳನ್ನು ಕೊಟ್ಟರೆ ಚೆನ್ನ ಅಂತೇಳಿ ನಾವು ಕಣ್ಣಿಗೆ ಕಾಣುವ ದೇವರು ಅನ್ನುವ ಪುಸ್ತಕವನ್ನು ಇಡೀ ಸಮಿತಿ ಯೋಚನೆ ಮಾಡಿ, ಬಹಳ ಒಳ್ಳೆಯ ಯೋಚನೆ, ಈ ಶಾರದೆಯ ವೇದಿಕೆ ಪುಸ್ತಕವೇ ಕೊಡಬೇಕು ಅಂತೇಳಿ 27,000 ರೂಪಾಯಿಯ ಪುಸ್ತಕವನ್ನು ಖರೀದಿ ಮಾಡಿ ತಂದಿದ್ದಾರೆ ಗಣ್ಯರಿಗೆ ಕೊಡಲಿಕ್ಕಾಗಿ. ಅಂತ ಒಳ್ಳೆ ಕಾರ್ಯವನ್ನು ಮುನ್ನುಡಿ ಬರೆದಿದ್ದಾರೆ. ಪ್ರಥಮದಲ್ಲಿ ಸ್ವಾಮೀಜಿಗಳಿಗೆ ಆ ಪುಸ್ತಕವನ್ನು ಕೊಡೋದ್ರ ಮೂಲಕ ವೇದಿಕೆಗೆ ಸಮಿತಿಯ ಸದಸ್ಯರು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪುಸ್ತಕಗಳನ್ನು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅಂತೇಳಿ ನೀವು ಸುಮ್ಮನೆ ಹೆಸರು ಕೊಡಿ, 16 ಪುಸ್ತಕಗಳು ಓಪನ್ ಆಗುತ್ತೆ. ಎಂಥ ಅದ್ಭುತ ಪುಸ್ತಕ ಅಂತೇಳಿ ಒಮ್ಮೆ ಓದಿ ನೋಡಿ. ಒಳ್ಳೆ ಯೋಚನೆಗೆ ಮುನ್ನುಡಿ ಬರೆದಿದ್ದಾರೆ ನಮ್ಮ ಸಮಿತಿಯವರು, ಶಾರದಾ ಮಹೋತ್ಸವ ಸಮಿತಿಯವರು. ಸ್ವಾಮೀಜಿ ಬಹಳ ಚಂದದಲ್ಲಿ ಉಲ್ಲೇಖ ಮಾಡಿದರು. ಬಂಧುಗಳೇ, ಸ್ವಾಮೀಜಿಗಳೀಗ ಕ್ಷೇತ್ರದಲ್ಲಿ ಆಗುವ ಪೂಜಾ ಕಾರ್ಯದಲ್ಲಿ ಭಾಗವಹಿಸಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರಲಿ ಪಾದ ಕಾಣಿಕೆಯನ್ನು ಕೊಟ್ಟದ್ದನ್ನು ಈ ಕಾರ್ಯಕ್ರಮಕ್ಕೆ ಹಿಂದೆ ಕೊಟ್ಟಿದ್ದಾರೆ, ಈ ಕಾರ್ಯಕ್ರಮ ಚಂದ ಆಗಲಿ ಅಂತ. ಒಮ್ಮೆ ಪುಣ್ಯಾತ್ಮರೆಲ್ಲ ಎದ್ದು ನಿಂತು ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಸ್ವಾಮೀಜಿಗಳನ್ನು ಕಳಿಸ್ಕೊಡ್ತಾ ಇದೆ. ಮಾಳದ ವೀರಮಾರುತಿ ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಆನಂದ ಹೆಗಡೆ ಮಾಳ ಬಹಳ ದೊಡ್ಡ ಭಕ್ತರು ಸ್ವಾಮಿಯವ್ರದ್ದು. ಇವತ್ತು ಅನಿವಾರ್ಯ ಕಾರಣದಿಂದ ಅವರು ಪೂನದಲ್ಲಿದ್ದಾರೆ, ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ಇಂಥ 10,000 ಭಕ್ತರು, 100,000 ಭಕ್ತರು, 1,000 ಭಕ್ತರನ್ನು ಹೊಂದಿರತಕ್ಕಂಥ ಪೂಜ್ಯ ಸ್ವಾಮೀಜಿಗಳು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಆಸೀನರಾಗಿ ನಮ್ಮ ಪ್ರೀತಿಯ ಸಮ್ಮಾನವನ್ನು ಸ್ವೀಕರಿಸಿ. ಯಾವತ್ತೂ ಊರ ಸೇವೆಗಾಗಿಯೇ ತನ್ನ ಬದುಕನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಎ ಕೆ ವಿ ರಾವ್ ಸರ್ ಅವರು ಸುಭಾಷಯದ ಎರಡು ಮಾತನ್ನು ಆಡಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದವರೇ ಮತ್ತು ವೇದಿಕೆ ಎದುರಿಗಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದ ಭಕ್ತಾಭಿಮಾನಿಗಳೇ, ಇವತ್ತು ಈ ಒಂದು ಅದ್ಧೂರಿಯ ವೇದಿಕೆಯಲ್ಲಿ ಶಾರದಾ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ನನಗೂ ಜೊತೆಗೆ ಸಮಾಜ ಸೇವೆಯಲ್ಲಿ ನಮ್ಮ ಇಲ್ಲಿ ಎಲ್ಲರಿಗೂ ಪರಿಚಿತರಾದ ಗಾಯತ್ರಿ ಪ್ರಭುರವರಿಗೂ ಹಾಗೂ ಉದಯೋನ್ಮುಖ ಕ್ರೀಡಾ ಪ್ರತಿಭೆಯಾದ ಅಂಕಿತ್ ಮಧುಕರ್ ಶೆಟ್ಟಿಯವರಿಗೆ ಸನ್ಮಾನ ಮಾಡಿದ್ದೀರಿ. ಇವರೆಲ್ಲ ಪರವಾಗಿಯೂ ಹಾಗೂ ನಾನು ವೈಯಕ್ತಿಕವಾಗಿಯೂ ಈ ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸೂಚಿಸುತ್ತೇನೆ. ಸ್ನೇಹಿತರೇ, ಇದನ್ನು ಸನ್ಮಾನ ಎನ್ನಿತ್ಕೊಳ್ಳೋದಕ್ಕಿಂತ ಇಲ್ಲಿ ನೆರೆದ ಹಿರಿಯರೆಲ್ಲರ ಆಶೀರ್ವಾದ ಮತ್ತು ಕಿರಿಯರ ಪ್ರೀತಿಪೂರ್ವಕ ಅಭಿಮಾನ ಅಂತೇಳಿಕೊಂಡು ಇದನ್ನು ನಾನು ಸ್ವೀಕರಿಸಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಇನ್ನೂ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಹೆಚ್ಚು ಮಾತಾಡೋದಿಲ್ಲ. ಮುಖ್ಯವಾಗಿ ಈ ಶಾರದಾ ಮಹೋತ್ಸವ ಕಳೆದ ವರ್ಷ ಇಲ್ಲಿಯ ಉತ್ಸಾಹಿ ಯುವಕರ ತಂಡ ಬಹಳ, ಅದಕ್ಕೆ ಬಹುಶಃ ಶಾರದಾ ಮಾತೆಯ ಕೃಪೆ ಇರಬೇಕು, ಇಲ್ಲದರೆ ಇಷ್ಟು ಅದ್ಧೂರಿಯಾಗಿ ಇಲ್ಲಿ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಊರ ಪರವೂರ ಭಕ್ತಾಭಿಮಾನಿಗಳ ಒಂದು ನೆರವಿನೊಂದಿಗೆ ಹಾಗೂ ಅವರ ನಿಸ್ವಾರ್ಥ ಸೇವೆ, ಈ ಸಂಘಟಕರು ಬಹಳ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ನಾಗೇಶ್ ಮಾಷ್ಣವರು ಹೇಳಿದ್ದಾರೆ, ಅವರು ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಇಲ್ಲಿ ಸ್ವಾಮೀಜಿಯವರು ಹೇಳಿದಾಗೆ ಯಾವುದೇ ಒಂದು ಸಮಿತಿಯ ಅಧ್ಯಕ್ಷರ ಇಲ್ಲ ಹೆಸರಿಲ್ಲ, ಸಂಘಟಕರ ಹೆಸರಿಲ್ಲ, ಯಾರದ್ದು ಹೆಸರಿಲ್ಲ. ಕೇಳಿದರೆ ಊರ ಶಾರದಾಭಿಮಾನಿಯ ಭಕ್ತಾಭಿಮಾನಿಗಳು. ಈ ರೀತಿಯ ಒಂದು ಸಂಘಟನೆ ನಿಜವಾಗಿ ಒಂದು ಅತ್ಯಂತ ಅಭೂತಪೂರ್ವ ಅಂತ ನಾನು ಹೇಳ್ತೇನೆ. ಈ ಕಾರ್ಯಕ್ರಮ ಭಾಳ ಇದೇ ರೀತಿ ಅದ್ಧೂರಿಯಾಗಿ ನಡೀಬೇಕು. ಮುಂದಿನ ವರ್ಷವೂ ಇವರಿಂದ ಅರ್ಥಪೂರ್ಣ ಕಾರ್ಯಕ್ರಮವು ನಡೀತಾ ಇರಲಿ, ಶಾರದಾ ದೇವಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ ಎಂದು ಹಾರೈಸ್ತಾ ಮತ್ತೊಮ್ಮೆ ನಿಮ್ಮ
अभिमान के कृतज्ञत अर्पस्ता नरुत मुगस्त वंदने सर नम प्रीतिया गौरव स्वीकृत ಇದು ತಾಯಿಯ ಪ್ರಸಾದವನ್ನು ಸ್ವೀಕರಿಸಿದಿನಿ ಎನ್ನುವ ಒಂದು ಬಹಳ ದೊಡ್ಡ ಮಾತನಾಡುವುದರ ಮೂಲಕ ನೂರಾರು ಜನ ಮೋಸ್ಟ್ಲಿ ಈಗ ಕಾಯ್ತಾ ಇರ್ಬೋದು ಸರ್ ಇನ್ನೂ ಬಂದಿಲ್ಲ ಸರ್ ಇನ್ನೂ ಬಂದಿಲ್ಲ ಅಂತೇಳಿ ಸರ್ ಸರ್ ನಿಲ್ಲಿ ಹಾಂ ಡಾಕ್ಟ್ರನ್ನ ನಾವು ಕಳಿಸ್ಕೊಳ್ಳೋಣ ಅಲ್ಲಿ ನಮ್ಮ ನೋವಿಗೆ ನಮಗಿಂತ ನೋವು ಪಡೋರಲ್ಲಿ ಸಂಕಟಪಟ್ಟು ಎಲ್ಲೋದ್ರು ಎಲ್ಲೋದ್ರು ಅಂತ ಬೈಕೊಳ್ಳೋದು ಬೇಡ ಅವರು ಈ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಅವರಿಗೆ ಸಮಿತಿಯ ವತಿಯಿಂದ ಕಣ್ಣಿಗೆ ಕಾಣುವ ದೇವರು ಡಾಕ್ಟರ್ ವಿರೂಪಾಕ್ಷಪರ ಪುಸ್ತಕವನ್ನು ಕೊಡೋದ್ರ ಮೂಲಕ ಗೌರವಿಸ್ತಾ ಇದ್ದೀವಿ ಸಮಿತಿಯ ಸದಸ್ಯರು ಡಾಕ್ಟರ್ಗೆ ಪುಸ್ತಕದ ಸ್ಮರಣಿಕೆಯನ್ನು ಕೊಡುವ ಮೂಲಕ ಗೌರವಿಸ್ತಾ ಇದ್ದೇವೆ ನಮಗೆಲ್ಲ ಉಮೇಶಣ್ಣ ಉಮೇಶಣ್ಣ ಗೊತ್ತು ನಮಗೆ ಆದರೆ ಅವರು ಮಾತು ಬೇಡ 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 ಅಂತಾರೆ ಎರಡು ನಿಮಿಷ ಮಾತಾಡಿದರೆ ಉಮೇಶಣ್ಣ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಇದೀಗ ಚಿರಾಗಿನ ಉಮೇಶ್ರಾವ್ ಸರ್ ಮಾತನ್ನು ಕೇಳುವ ಎರಡು ನಿಮಿಷ ನಮ್ಮೊಂದಿಗೆ ಮಾತಾಡ್ತಾರೆ ಈಗ ತಾನೇ ಆಶೀರ್ವಾದವನ್ನು ನೀಡಿದಂಥ ಗುರು ದೇವಾನಂದ ಸ್ವಾಮಿಯವರಿಗೆ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೂ ಇವತ್ತಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸನಿರುವ ಎಲ್ಲ ಅತಿಥಿಗಣ್ಯರೇ ಇದು ಇವತ್ತಿನ ಈ ಶಾರದೋತ್ಸವವು ಇವತ್ತಿಗೆ ಎರಡನೇ ವರ್ಷದ ಈ ಸಾರ್ವಜನಿಕ ಪೂಜೆಯು ವಿಜೃಂಭಣೆಯಿಂದ ನಡೆಯಲು ಸಾಧ್ಯ ಯಾಕಂದರೆ ತಾವೆಲ್ಲರೂ ಸ್ವಯಂ ಸೇವಕರು ಅಧ್ಯಕ್ಷರು ಆಗ ತಾವೇ ಹೇಳಿದಾಗೆ ಅವರದು ಯಾರದೇ ಹೆಸರು ಇಲ್ಲದೆ ಒಂದೇ ಮನಸ್ಸಿನಲ್ಲಿ ಹಾಗೆ ನಡೆದಲ್ಲಿ ಈ ದೇವರ ಕಾರ್ಯ ಖಂಡಿತ ನಡೆಯುತ್ತದೆ ನಮ್ಮ ಊರಿನಲ್ಲಿ ಶಾರದಾಂಬೆಯ ಒಂದು ಇಷ್ಟು ವಿಜೃಂಭಣೆಯಲ್ಲಿ ಹೋದ ಸರಿ ನಾವು ನೋಡಿದ್ದೇವೆ ಇನ್ನೂ ಕೂಡ ಒಳ್ಳೆ ಒಳ್ಳೆಯ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಲ್ಲ ಊರಿನವರ ಸಹಕಾರದೊಂದಿಗೆ ಇನ್ನೂ ಕೂಡ ಅದು ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳುತ್ತಾ ನಮಗೊಂದು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಹಿರಿಯರಾಗಿದ್ದುಕೊಂಡು ಡಾಕ್ಟರ್ ಎ ಕೆ ವೀರವರವರು ಹೇಗೆ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ಕೊಡುಗೆ ಕೊಡ್ತಾ ಇದ್ದಾರೋ ಇವತ್ತು ಬಜಗೋಳಿಯ ಶಾಲೆ ಅತಿ ಎತ್ತರದಲ್ಲಿ ಜೂನಿಯರ್ ಕಾಲೇಜ್ ಆಗಿ ಬೆಳೆದಿದೆ ಅಂತಾದರೆ ಆ ಮೈದಾನದ ಅಭಿವೃದ್ಧಿ ಆಗಿದೆ ಬೇರೆ ಬೇರೆ ಏಳಿಗೆ ಆಗಿದೆ ಅಂತಾದರೆ ಉಮೇಶ್ ರಾವ್ ಸರ್ ಅವರ ಕೊಡುಗೆ ದೊಡ್ಡದಿದೆ ಬರೀ ಬಜಗೋಳಿ ಜೂನಿಯರ್ ಕಾಲೇಜಿಗಲ್ಲ ಸುತ್ತೇಳು ಯಾವ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಕೈಯೆತ್ತಿ ಕೊಡುವ ಒಬ್ಬ ದಾನಿ ನಮ್ಮೂರಿನ ಹೆಮ್ಮೆಯ ಉಮೇಶಣ್ಣ ಅಂದಲಿಕ್ಕೆ ಖುಷಿ ಆಗ್ತಾ ಇದೆ ಉಮೇಶಣ್ಣ ಖಂಡಿತ ಖಂಡಿತ ಇನ್ನೋರ್ವ ಅತಿಥಿ ಅನ್ನೋದಕ್ಕಿಂತ ನಮ್ಮ ಒಡನಾಡಿ ತಪ್ಪು ಮಾಡಿದರೆ ಎಚ್ಚರಿಕೆ ಹೇಳ್ಕೊಂಡು ಮಾಸ್ಟ್ರೆ ಅವು ಜಾಸ್ತಿ ಆಂಡಿರು ಪಾತ್ಯರನ್ನ ಈ ಕಾರ್ಯಕ್ರಮಗಂತೆ ಕಡಿಮೆ ಆದು ಶೋಕ್ ಪಾತ್ಯರ ರೆಡ್ಡೆ ಆಂಡು ಈ ರೀತಿ ಮಾತಿಗೆ ಮಾತ್ರ ಅಲ್ಲ ಒಂದು ಯಾವುದೇ ಕಾರ್ಯಕ್ರಮ ಮಾಡೋದಿರಲಿ ಕೋಶಾಧಿಕಾರಿ ಯಾರು ಕೇಳಿದರೆ ಅಲ್ಲಿ ಶಾಮಣ್ಣ ಯಾಕೆ ಕೇಳಿದರೆ ಅಚ್ಚುಕಟ್ಟು ಅಲ್ಲಿ ಯಾವುದೇ ವೆಚ್ಚಕ್ಕೂ ಕೂಡ ಒಂದು ಮಿತಿ ಮತ್ತು ಅದು ಹಾಳಾಗ್ದಿದ್ದಾಗೆ ನೋಡುವಂಥ ಚಾತಿ ಅದು ನಮ್ಮ ಶಾಮಣ್ಣನದು ಎರಡು ನಿಮಿಷ ಅವರು ಮಾತಾಡಿದರು ಚೆನ್ನಾಗಿರುತ್ತೆ ಶಾಮಣ್ಣ ಪ್ಲೀಸ್ ಗ್ರಾಮ ದೇವರಿಗೆ ವಂದಿಸುತ್ತಾ ಸ್ಥಳ ಸಾನ್ನಿಧ್ಯವಾಯಿನ ಶಾರದಾ ಮಾತೆಗೆ ವಂದನೆ ಮಲ್ತೊಂದು ವೇದಿಕಿಡೀಪಿನ ಅಧ್ಯಕ್ಷರೇ ನನ್ನ ಆತ್ಮೀಯರು ಭಾಸ್ಕರಣ್ಣೆ ಅಂಜನೆ ಮಾತಾ ಹಿರಿಯರು ಮಾತರೆಗಳ ಅಕ್ಕನಕ್ಕಲಿಗೆ ಪೂರ ವಂದಿಸುವನ್ನು ಮಲ್ತಾನೆ ಎದಿರಿತ್ತಿನ ಮಹಾದಾನಿ ಕಮಲಕ್ಷ ಕಾಮತ್ರುಲ್ಲರು ಅಂಜ ಮಾತೆರಳ ವಂದನೆ ಮಲ್ತೊಂದು ಈ ಬಜಗೋಳಿದ ಒಂಜಿ ಜವಣೇರ್ನ ಸಮಿತಿ ಪಂಡ ಆಯ್ತು ಒರಿಯರ್ನ ಪುದರ್ ಪಂಡ್ರ ಸಾಧ್ಯಜ್ಜಿ ಮಹಾತ್ಯರ್ನ ಒಂಜಿ ಭಾರಿ ಪೊರ್ಲುದ ಸಮಿತಿ ಇತ್ತಂಡ ಈ ಶಾರದೋತ್ಸವ ಸಮಿತಿ ಪಂಡ್ರೆ ಹಿಂಗೆ ಭಾರಿ ಖುಷಿ ಆಗ್ಪಂಡು ದಯಪಂಡ ಆಯ್ತು ಮಲ್ಲೆ ಕಿನ್ನೆ ಪಂಡ್ಪಿನ ಭೇದ ಭಾವದ ಅಂತೆ
ಈ ಮಹಿಳೆಯರನ್ನು ಅಕ್ಕನಕ್ಕಲಿನ ಸಮೇತ ಸೇರಿಸೋ ಒಂದು ಭಾರಿ ಪೊರ್ಲುಡು ರಾಜೇಶಣ್ಣನ ನೇತೃತ್ವದ ಒಂದು ಮಲ್ಲ ಸಮಿತಿ ಆದು ರಡ್ಡನೇ ವರ್ಷಕ್ಕೂ ರಡ್ಡ ದಿನದ ಕಾರ್ಯಕ್ರಮ ಅಂಚನೆ ನನ್ನ ದುಂಬು ದುಂಬು ಪೋನಾಗ ಒಂದು ಎದ್ದಿಂದ ಕಾರ್ಯಕ್ರಮ ಒಂದು ಪಂದ್ರ ಸಾಧ್ಯ ಆತು ಪೊರ್ಲುಡು ಬಜಗೋಳಿದ ಶಾರದೋತ್ಸವ ಸಮಿತಿ ನಡತೊಂದುಂಡು ಆ ದೇವೇರ ಅಕ್ಕಲಿಗೆ ನನಾತ ಒಂಜಿ ಶಕ್ತಿ ಕೊರಡು ದಾದ ಪಣ್ಣಾಗ ಈ ಸಮಿತಿಡು ಇತ್ತೇನೆ ಮಾನ್ಯ ಕೆಲವು ಮಹನೀಯರಿಗೆ ಗಾಯತ್ರಿಕ್ಕಗೆ ಅಂಚನೆ ಡಾಕ್ಟ್ರಿಗೆ ಪಕ್ಕೊಂಜಿ ಅಂಕಿತ್ ಪಣ್ಣ ಹುಡುಗಗೆ ಸನ್ಮಾನ ಮಲ್ದರು ಅಂಚನೆ ಈ ಕಾರ್ಯಕ್ರಮ ಮುಗಲು ಕಾರಿ ಮನೋರಂಜನೆ ದೀವನಂದೇ ಮಾತ ಒಂಜಿ ಸರ್ವಧರ್ಮೀಯರನ್ನ ಒಂಜಿ ಸಮ್ಮಿಲನ ಮಲ್ತಿ ಲೆಕ್ಕ ಮಾತೆರನ್ನು ಪತ್ತೊಂದು ಭಾರಿ ಒಂಜಿ ಮಲ್ಲೆ ಕಿನ್ನೆ ಬಣ್ಣ ಭೇದ ಭಾವದ ಅಂತೆ ಪೊರ್ಲುಡು ಈ ಕಾರ್ಯಕ್ರಮ ಶಾರದೋತ್ಸವ ಸಮಿತಿ ದಕ್ಕಲು ಮಲ್ತೊಂದುಲ್ಲೇರು ಆಯ್ತ ಜವಣರಿಗೆ ತಂಡಗು ಕುಡೋರಯಾನ ದೇವರಡ ಅಭಿನಂದನೆ ಸಲ್ಲಿಸೋಂದುಲ್ಲೆ ಅಂಚನೆ ಈ ಸಮಿತಿಡ್ ನನಾತ ಎಡ್ಡೆ ಕೆಲಸ ಆವಡು ಇವಡು ಒಂದು ರಡ್ನೇ ವರ್ಷಕ್ಕೂ ನಮ್ಮ ಕಾರ್ದೀತ ರಡ್ನೇ ವರ್ಷೋಡೆ ರಡ್ಡದಿಂತ ಕಾರ್ಯಕ್ರಮ ಅಂಚನೆ ದುಂಬುಗು ನೀನು ಎಡ್ಡೆ ಎಡ್ಡೆ ಕಾರ್ಯಕ್ರಮ ದೀವನಡು ಇಂಚನೆ ಈ ಶಾರದ ಮಾತೆ ಅಕ್ಕಲಿಗೆ ಅನುಗ್ರಹ ಮಲ್ಪಡು ಎಂಗಳು ಪೂರ ದಾದಾಂಡಲ ಮಲ್ದಂದಂಡ ಆ ದೇವಿನ ಒಂಜಿ ಅನುಗ್ರಹೋಡು ಮಲ್ದಂದು ಪಣರೆ ಹೆಂಗೆ ಖುಷಿ ಆವೊಂದುಂಡು ಅಂಚನೆ ನಮಗೆ ಮಾತೆರಲ್ಲ ಆ ಶಾರದಪ್ಪೆ ಮಾತೆರಲ್ಲ ಒಂಜಿ ಎಡ್ಡೆ ಮಲ್ಪಡು ಈ ಸಮಿತಿ ದುಂಬು ಎಡ್ಡೆಡ್ಡೆ ಕೆಲಸ ಮಲ್ಪಡು ನೆಟ್ಟಿತ್ತಿನ ಬೆಂದಿನ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪಡೊಂದಂಡ ಒಂಜಿ ದಿನದ ಕಾರ್ಯಕ್ರಮ ಹತ್ತೊಂದು ಒಂದು ಸಾಧಾರಣ ಈ ಜವಣೇರ ತಂಡ ಸುಮಾರು ಒಂಜಿ ತಿಂಗಳೊಟ್ಟು ಬೊಕ್ಕ ರಾತ್ರಿ ಬಗ್ಗೆಲು ಪೊರಮೊಂದು ಯಾನು ತೂವೊಂದುಲ್ಲೇ ಕೆಲಸ ಮಲ್ತೊಂದುಲ್ಲೆ ರಂಜೆ ಇತ್ತಿನಡು ಈತ ಅಚ್ಚುಕಟ್ಟವಾದ ಈ ಕಾರ್ಯಕ್ರಮ ಮಲ್ಪರೆ ಹಾಕೊಂಡು ಅದಕ್ಕೆ ಖಾಲಿ ದುಡ್ಡಿತ್ತಿನಲ್ಲೇ ಒಂಜಿ ದುಡ್ಡನ್ನು ಒಂಜಿ ಕ್ರೋಢೀಕರಿಸಿದ ಮಲ್ತದು ಎಡ್ಡೆಡ್ಡೆ ವ್ಯಕ್ತಿಲಿನ ದಾನಿಲಿನ ಒಂಜಿ ಸಲಹೆಗೆ ತಂದು ಭಾರಿ ಪೊರ್ಲೋಡು ಕಾರ್ಯಕ್ರಮ ಮಲ್ತೊಂದುಲ್ಲೇರು ಎಂಗ್ಲಿಗೆ ಎನ್ನ ಮಹಾದಾನಿ ಕಮಲಶ್ ಕಾಮತಿರನ್ನು ತೂನಾಗ ಭಾರಿ ಖುಷಿ ಹಾಕೊಂಡು ಆರು ಸಾಧಾರಣ ಒಂಜಿ ಯಾನೊಂಜಿ ರಡ್ಡು ಮೂಜಿ ವರ್ಷಗಳು ತೂವೊಂದುಲ್ಲೇ ಒವೇ ಒಂಜಿ ದೇವಸ್ಥಾನ ಇಪ್ಪು ಒವೇ ಒಂಜಿ ಶೈಕ್ಷಣಿಕ ಇಪ್ಪು ಮಾತ ಕಡಿಟ್ಲ ಆರು ದುಂಬು ಬೋದು ಪುದರಿಗೆ ಬಿಡ್ಚಾರಿ ಖಾಲಿ ಆ ಸೇವೆ ಎಡ್ಡೆ ಆಪಣಂದಾಂಡ ಅವಳು ದುಂಬು ಅಂತದ ಎನ್ನಡ್ದು ಸರ್ವಶಕ್ತಿ ಇಲ್ಲ ಅಲ್ಪ ಕೊಡ್ದು ಜನಗಳಿಗೆ ಹುರಿದಿಮ್ಮಿಸೋನುಲ್ಲೇರಿ ಅಂಚನೆ ನಾಗೇಶ್ ಮಾಸ್ಟರ್ ಇತ್ತಿಂಡ ಒಂಜಿ ಕಾರ್ಯಕ್ರಮ ಅವು ಪೊರ್ಲೊಂದ ಲೆಕ್ಕ ದಯಬಂಡ ಆರನ ಪಾತ್ರೆ ಜನಗಳಿಗೆ ಖುಷಿ ಹಾಕೊಂಡು ಅಂಚದ ಆರು ಎಂಜಿನ ಇತ್ತಿನ ತಿರ್ತಿನ ಮಿತ್ತಿನ ಪೂರ ಸರಿ ಮಲ್ತೊಂದುಕೊಂಡಪ್ಪನ ಒಂಜಿ ಚಾಕಚಕ್ಯತೆ ಎರಡು ಉಂಡು ಅಂಚದ ನಮಗೆ ವೇದಿಕೆ ಇಪ್ಪಿನ ಮಹಾದಾನಿಲು ಮಸ್ತ್ ಗಣ್ಯರು ಇಲ್ಲೇರಿ ಅಕ್ಕಲಿಗೆ ಮಾತ ಭಾಸ್ಕರಣ್ಣೆ ದಯಬಂಡ ಅರ್ನ ವಿಷಯ ನಮ್ಮ ಪನರವಲ್ಲಿ ಆರು ಪುದರ್ಗು ಬೋಡೆ ಅನ್ನ ಭಾಸ್ಕರಣ್ಣೆ ಅತ್ತು ಆರು ಪಿರಿಯಡ್ದ ಶಕ್ತಿ ಕೊರ್ಪುನಾರು ಓಲ್ ಒಂಜಿ ಎಡ್ಡೆ ಕೆಲಸ ಹಾಕೊಂಡು ಅವಳು ಭಾಸ್ಕರಣ್ಣೆ ಉಲ್ಲೇರಿ ಅಂಚಾದ ಎಂಗ್ಲಿಗೆ ನಲ್ಲೂರುಡು ಮಸ್ತ್ ಜನ ನಲ್ಲೂರು ಮೂಡಾರಡ ದಾನಿಲು ಉಲ್ಲೇರು ಅಂಚ ಸುರುಕು ಭಾಸ್ಕರಣ್ಣ ಸುರು ಒಂಜಿ ಎಲ್ಲ ಕೆಬಿಟ್ ಬಂದ್ಪುನ ಎಂಗಲು ಭಾಸ್ಕರಣ್ಣ ಒಂಜಿ ಇಂಚಿನ ಕೆಲಸ ಅವರ ಒಂದುಂಡು ಇರಿನ ದಾದ ಸಹಾಯ ಮಾಲ್ಪಡೊಂದು ಶಾಮಣ್ಣ ನಿಗಲು ದುಮ್ಮು ಪೋಲೆ ಎಂಗಲು ಪಿರಾಡ್ದುಲ್ಲ ಪಂಪಿನ ಒಂಜಿ ಶಕ್ತಿ ಕೊರ್ಪಿನಾರು ಭಾಸ್ಕರಣ್ಣೆ ಅಂಚನ ನಮ್ಮನ ಮೇರೆ ಚಿರಾಗದ ಮೇರೆ ಉಮೇಶರು ಉಲ್ಲೇರಿ ಉದಯ ಸಾಲ್ಯಾನರು ಉಲ್ಲೇರಿ ಮಾತ ವೇದಿಕೆ ಇಟ್ಟಿನ ಮಾತ ಪುದರ್ ಪಂಡ್ರೆ ಪೋಪುಜಿ ಮಾತ ಗಣ್ಯರಿಗಲ ಲಿಲ್ಲಿ ಟೀಚರ್ ಉಲ್ಲೇರಿ ಆರ್ಲ ಒಂಜಿ ಶಾಲೆಯನ್ನು ಪೊರ್ಲುಡು ಕೊಂಡೊಂದುಲ್ಲೇರಿ ಅಂಚ ಮಾತ ಈ ಪರಿಸರಡು ಬಜಗೋಳಿ ಪಂಡ ಕಾಲಿ ಕಂಬಳಗತ್ತು ಕೃಷಿ ಮೇಳಗತ್ತು ಸಾಧಾರಣ ಬಜಗೋಳಿ ಪರಿಸರಡು ಒವೇ ಒಂಜಿ ಕಾರ್ಯಕ್ರಮ ಆಂಡಲ ಅವು ಭಾರಿ ಪೊರ್ಲುಡು ಆಪಂಡು ಮಲ್ತ ಮುಲ್ತ ಜವಣೆಯರ ಶಕ್ತಿ ಅಂಚ ಉಂಡು ಅಕಲೇಟು ರಾಜಕೀಯ ಮಲ್ಪುಜೇರು ಮಾತ ರಾಜಕೀಯ ದಕ್ಕಲಿನ ಒಟ್ಟು ಕೂಡಿಸೋ ಒಂದು ಭಾರಿ ಪೊರ್ಲುಡು ಪೋಪಿನ ಒಂಜಿ ಕಾರ್ಯಕ್ರಮ ಈ ಶಾರದ ಮಹೋತ್ಸವ ಆ ಒಂದುಂಡು ಪಂಪಿನಕ್ಕೆ ನನ್ನವರು ಆಗ್ಲಿಗೆ ಅಭಿನಂದನೆ ಸಲ್ಲಿಸೋದು ಎಂಗರೆಡ್ಡ ಅವಕಾಶ ಕೊರನೆಕ್ಕೆ ವಂದನೆ ಮಲ್ತೊಂದು ಎನ್ನರಡ್ಡ ಪಾತ್ರ ಮುಗಿಸುವ ಎಲ್ಲ ಕಾರ್ಯಗಳಲ್ಲಿ ಕೂಡ ತನ್ನನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಆ ಸಂಘಟನೆಯನ್ನು ಮತ್ತೆ ಮತ್ತೆ ಗಟ್ಟಿ ಮಾಡುವಲ್ಲಿ ಎಲ್ಲಿ ತಿದ್ದಬೇಕಲ್ಲಿ ತಿದ್ದಿ ತೀಡಿ ಕೊಂಡೋಗ್ತಕ್ಕಂಥ ಚಾತಿಯುಳ್ಳಂಥ ಶಾಮಣ್ಣನ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ ಶಾಮಣ್ಣ. ಇದೀಗ ವೇದಿಕೆಯನ್ನು ಅಲಂಕರಿಸಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಆಗಿದ್ದು ಈ ಭಾಗದಲ್ಲಿ ತನ್ನನ್ನು ಜನಪ್ರತಿನಿಧಿಯಾಗಿ ತೊಡಗಿಸ್ಕೊಳ್ತಾ ತನ್ನ ತಂದೆ ಹೆಸರಿನ ಮೂಲಕ ಮತ್ತಷ್ಟು ಎತ್ತರಕ್ಕೆ ಬೆಳೀತಾ ಇರತಕ್ಕಂಥ ರಜತ್ ರಾಮೋಹನ್ರವರು ಶುಭಾಶಯದ ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಈ ಬಜಗೋಳಿ ಪರಿಸರದಲ್ಲಿ ಕಳೆದ ವರ್ಷದಿಂದ ಇವತ್ತು ಶಾರದೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ಈ ಸಂದರ್ಭ, ಈ ಒಂದು ಎರಡನೇ ವರ್ಷದ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿರತಕ್ಕಂಥ ಹಾಗೂ ವಿಶೇಷವಾಗಿ ಇವತ್ತೊಂದು ನಮ್ಮೆಲ್ಲರಿಗೂ ಆಶೀರ್ವಚನ ಮಾಡಿದಂಥ ವಡೀರು ಶ್ರೀಗಳ ಅನುಪಸ್ಥಿತಿಯಲ್ಲಿ ಅವರ ಒಂದು ಆಶೀರ್ವಚನವನ್ನು ನೆನಪಿಸ್ಕೊಳ್ತಾ ಅವರ ಪಾದ ಕಲ್ಮಲ್ಗಳಿಗೆ ನಮ್ಮ ಸ್ಪರ್ಶಿಸುತ್ತಾ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಭಾಗದ ಸಾಮಾಜಿಕವಾದಂಥ ಧಾರ್ಮಿಕವಾದಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೆಂಗಾವಲಾಗಿರತಕ್ಕಂಥ ಉಮೇಶ್ ರಾವ್ ಅವರೇ, ಅದೇ ರೀತಿ ಉದ್ಯಮಿಗಳಾಗಿರುವಂಥ ಉದಯ ಸಾಲ್ಯನ್ರವರೇ, ಶ್ಯಾಮ್ ಶೆಟ್ಟಿಯವರೇ, ಅದೇ ರೀತಿ ಯಶವಂತ ಆಚಾರ್ಯರವರೇ, ಈ ಕಮಿಟಿ ಅಧ್ಯಕ್ಷರಾಗಿರುವಂಥ ರಾಜೇಶ್ರವರೇ, ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಇರುವಂಥ
ದೀಪಕ್ ಅಧಿಕಾರಿಯವರೇ, ಲಿಲಿ ಟೀಚರ್ ಅವರೇ, ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಸಮಾಜ ಸೇವಕಿ ಗಾಯತ್ರಿ ಪ್ರಭು ಅವರೇ, ಕ್ರೀಡಾಪಟು ಅಂಕಿತ್ರವರೇ, ಅದೇ ರೀತಿ ಎ ಕೆ ವೀರಾ ಅವರು ಕೂಡ ಈ ಒಂದು ಅರ್ಥಪೂರ್ಣವಾದಂಥ ಸನ್ಮಾನವನ್ನು ಸ್ವೀಕರಿಸಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಇವತ್ತು ನಾವು ಒಂದು ಇದೊಂದು ಮಾತನಾಡುವಂಥ ಸಂದರ್ಭ ಅಲ್ಲ, ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ. ಆದರೂ ಕೂಡ ಈ ಒಂದು ನಮ್ಮ ಸಮಕಾಲೀನರಾಗಿರತಕ್ಕಂಥ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಭಾಳ ಯಶಸ್ವಿಯಾಗಿ ಭಾಳ ಒಂದು ತಿಂಗಳಿನಿಂದ ಕಾಲ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಒಂದು ಪೂರ್ವ ಯೋಜನೆಯನ್ನು ಮಾಡಿಕೊಂಡು ಒಂದಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಂಡು ಅದೇ ರೀತಿ ಎಲ್ಲ ಈ ಭಾಗದ ಮಹನೀಯರನ್ನು, ದಾನಿಗಳನ್ನು, ಧಾರ್ಮಿಕವಾಗಿ ತೊಡಗಿಸ್ಕೊಂಡಂಥವ್ರನ್ನ, ಸಾಮಾಜಿಕವಾಗಿ ತೊಡಗಿಸ್ಕೊಂಡಂಥವ್ರನ್ನ ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ಹಮ್ಮಿಕೊಂಡಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತೇನೆ. ಅದೇ ರೀತಿ ಇವತ್ತು ಕಳೆದ ವರ್ಷ ಭಾಳ ಸಾಹಸದ ವಿಚಾರ ಆಗಿತ್ತು. ಇಲ್ಲಿ ಗಣೇಶೋತ್ಸವ ನಡೀತದೆ, ಕೃಷ್ಣಾಷ್ಟಮಿಗಳು ನಡೀತದೆ, ಶಾರದೋತ್ಸವ ಒಂದು ನಡೀತಾ ಇರಲಿಲ್ಲ. ಒಂದು ಎಲ್ಲ ಒಂದು ಈ ಒಂದು ಯುವಕ ಸ್ನೇಹಿತರ ತಂಡ ಇವತ್ತು ಒಂದುಗೂಡಿ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿತ್ತು. ಆವಾಗ ಎಲ್ಲರೂ ಊರಿನ ಜನ, ಊರಿನ ಮಹನೀಯರು, ಪರೂರಿನ ಮಹನೀಯರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಹಕರಿಸಿದರ ಪರಿಣಾಮವಾಗಿ ಕಳೆದ ವರ್ಷ ಅಭೂತಪೂರ್ವ ಯಶಸ್ಸನ್ನು ಕಂಡಂಥ ಈ ಕಾರ್ಯಕ್ರಮ ಇವತ್ತು ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿರುವಂಥದ್ದು ಭಾಳ ಒಳ್ಳೆಯ ಸಂಗತಿ. ಈ ಒಂದು ಕಮಿಟಿಯ ಮೂಲಕ ಒಂದಷ್ಟು ಸಾಮಾಜಿಕ ಕೆಲಸಗಳು, ಸಾಂಸ್ಕೃತಿಕ ಕೆಲಸಗಳು ಈಗಾಗಲೇ ನಡೀತಾ ಇದೆ, ಶೈಕ್ಷಣಿಕವಾಗಿ ಬೆಂಬಲಿಸತಕ್ಕಂಥ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಎಲ್ಲ ವರ್ಗದ ಜನರನ್ನು, ಎಲ್ಲ ಫೀಲ್ಡ್ನ ಜನರನ್ನು ಒಂದೇ ವೇದಿಕೆ ಅಡಿಯಲ್ಲಿ ಇವತ್ತು ಸೇರಿಸಿಕೊಂಡು ಎಲ್ಲ ಜನರ ಸಹಕಾರವನ್ನು ಯಾಚಿಸ್ತಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಒಂದು ಊರಿನಲ್ಲಿ ಈ ಬಜಗೊಳ್ಳಿಯ ಮಣ್ಣೆ ಅಂಥದ್ದು ಒಳ್ಳೆಯ ಕೆಲಸಕ್ಕೆ ಖಂಡಿತ ಯಾರು ಕೈ ಹಾಕ್ತಾನೋ ಖಂಡಿತ ಒಳ್ಳೆಯತನಕ್ಕೆ ರಾಜಶಣ್ಣನ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸಾತ್ವಿಕ ಸ್ವಭಾವದ ರಾಜಶಣ್ಣವರ ನೇತೃತ್ವದಲ್ಲಿ ಇರುವಂಥ ಎಲ್ಲ ಸ್ನೇಹಿತರ ತಂಡ ಭಾಳ ಒಳ್ಳೆಯ ಕೆಲಸ ಕೈ ಹಾಕಿದೆ. ಈ ಬಜಗೊಳ್ಳಿನ ಮಣ್ಣಲ್ಲಿ ಹಾಗೆ ಒಳ್ಳೆ ಕೆಲಸ ಕೈ ಹಾಕಿದರೆ ಭಾಳ ಒಳ್ಳೆಯ ಸಕ್ಸಸ್ಸನ್ನು ಕಾಣ್ತೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ, ಈ ಒಂದು ನಾಡಹಬ್ಬ ನಮ್ಮ ಇಡೀ ರಾಜ್ಯವೇ ಆಚರಿಸ್ತಕ್ಕಂಥ ಹಬ್ಬ. ಇವತ್ತು ನಾವು ಈ ದಸರಾವನ್ನು ಮೈಸೂರಿನಲ್ಲಿ ನೋಡಿರ್ತೇವೆ, ಮಂಗಳೂರಿನಲ್ಲಿ ನೋಡಿರ್ತೇವೆ, ಇತ್ತೀಚಿನ ದಿನಗಳಲ್ಲಿ ಉಚ್ಚಿಲದಲ್ಲಿ ಭಾಳ ಅದ್ದೂರಿಯಲ್ಲಿ ನೋಡಿರ್ತೇವೆ. ನಮ್ಮೂರಿಗೂ ಕೂಡ, ನಮ್ಮೂರಿನ ಜನರಿಗೂ ಕೂಡ ಇವತ್ತು ಇಂಥ ಒಂದು ನೋಡುವ ಭಾಗ್ಯವನ್ನು ನೀವೆಲ್ಲರೂ ಕರುಣಿಸಿದ್ದೀರಿ. ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಅದರ ಪಾಠ ಮುಂದುವರಿದ ಭಾಗವಾಗಿ ನಿನ್ನೆ ಕೂಡ ಒಂದು ಎರಡು ತಂಡಗಳು ಕೂಡ ಹುಲಿವೇಷವನ್ನು ಇಡೀ ನಮ್ಮ ಊರಿನಲ್ಲಿ ಕೂಡ ಎಲ್ಲ ಜನರಿಗೆ ಕಾಣುವಂಥ ಭಾಗ್ಯವನ್ನು ಕರುಣಿಸ್ತಾ ಇದೆ. ಮತ್ತೊಮ್ಮೆ ಎಲ್ರಿಗೂ ನಾಡಹಬ್ಬ ದಸರಾದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಹಾಗೂ ನಾಳೆ ನಡೆಯುವಂಥ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಮೂಡಿಬರಲಿ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಊರಿನ ಬಂಧುಗಳು ಕೂಡ ಸಹಕಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಅದೇ ರೀತಿ ನವರಾತ್ರಿಯ ಶುಭ ಸಮಾರಂಭದಲ್ಲಿ ನಿಮಗೆ ಭಗವಂತನು ಒಳ್ಳೆಯ ರೀತಿಯಲ್ಲಿ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಜಗೋಳಿಯ ದಸರೆ, ಅದರ ಅಗತ್ಯತೆಯನ್ನು ಒತ್ತಿ ಹೇಳಿರ್ತಕ್ಕಂಥ ಮಾನ್ಯ ರಜತ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಬಂಧುಗಳೇ ಈಗ ನೀವೆಲ್ಲ ಸಮಯ ನೋಡ್ಕೊಳ್ತಾ ಇದ್ದೀರಲ್ಲ, ಇನ್ನು ಇಷ್ಟು ಜನ ಇದ್ದಾರೆ, 5-5 ನಿಮಿಷ ಅಂದರೆ ಎಷ್ಟು, 2 ಗಂಟೆಗೆ ಊಟ ಸಿಗತ್ತೆ, ಪ್ರಸಾದ ಸಿಗತ್ತೆ ಎನ್ನುವ ಎಲ್ಲರದ್ದು ಆಶಯ. ಗಾಯತ್ರಿ ಪ್ರಭುಗಳು ಸ್ಪೀಚ್ ಮಾಡ್ತಾರೆ, ಲಿಲ್ಲಿ ಮೇಡಮ್ ಅವರು ಸ್ಪೀಚ್ ಮಾಡ್ತಾರೆ, ನಮ್ಮ ಸರ್ ಅಶೋಕ್ ಪಾಲಡ್ಕ ಸರ್ ಅವರು ಭಾಷಣ ಮಾಡ್ತೇನೆ ಅಂತ ಹೇಳಿದ್ದಾರೆ, ಉದಯಣ್ಣ 1/2 ಗಂಟೆ ಕೇಳಿದ್ದಾರೆ, ಹಾಗೆ ಯಶವಂತ ಆಚಾರ್ಯರು ನಮ್ಮೂರಿನಲ್ಲೇ ಭಾಷಣ ಮಾಡಲಿಲ್ಲ ಅಂದರೆ ಮತ್ತೆ ಎಲ್ಲಿ ಮಾಡಬೇಕು ನಾನು ಅಂತ ಅವರದ್ದು ಕೊಯ್ರಿ ಇದೆ. ರಾಜೇಶ್ ಹೇಳಿದ್ದಾರೆ ನಾನು ಅಧ್ಯಕ್ಷ ನೆಲೆಯಲ್ಲಿ ಒಂದಿಷ್ಟು ಮಾತಾಡಲೇಬೇಕು ಅಂತ, STMC ಅಧ್ಯಕ್ಷರು ನಾನು ಕೂಡ ಒಂದಿಷ್ಟು ಮಾತಾಡಿದರೆ ಚೆನ್ನಾಗಿರಲ್ವಾ ಅಂತ ಹೇಳಿದ್ದಾರೆ. ಆದರೆ ಕಡೆಗೆ ಒಂದು ಮಾತು ಹೇಳಿದ್ದಾರೆ, ಮಾಸ್ಟರ್ ಎಲ್ಲರ ಮಾತು ನಮ್ಮ ಮಾತುಗಳು, ಸಭೆಯನ್ನು ಮಾತಿಗಾಗಿ ಕಾಯಿಸೋದು ಬೇಡ, ಪೂಜೆ ಇದೆ, ಪ್ರಸಾದ ವಿನಿಯೋಗ ಇದೆ, ನಾವೆಲ್ಲರ ಮಾತುಗಳು ನೀವು ಹೇಳಿದಿರಿ, ಅವರು ಹೇಳಿದ ಮಾತು, ನೀವು ಹೇಳಿದ ಮಾತು ಎಲ್ಲ ನಮ್ಮ ಮಾತುಗಳು ಅಂತೇಳಿ ಅಷ್ಟು ಜನ ಮಾತು ನನ್ನ ಕಿವಿಯಲ್ಲಿ ಹೇಳಿದ್ದಾರೆ, ಅದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಒಂದು ಚಪ್ಪಾಳೆ ಬೇಡ ಅವರಿಗೆ. ಇವತ್ತಿನ ಸಭೆಯಲ್ಲಿ ಜಾಸ್ತಿ ಚಪ್ಪಾಳೆ ಏರಿ ಬೀಳೋದು ಕೇಳಿದ್ರೆ ಭಾಷಣ ಮಾಡದೇ ಇರೋರಿಗೆ, ಭಾಷಣ ಮಾಡಲಿಲ್ಲ ಅಂತೇಳಿ. ಅದೇ ಈಗ ನಾನು ಕಾರ್ಯಕ್ರಮದ ಬಹಳ ದೊಡ್ಡ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಹೆಚ್ಚಿನವರಿಗೆ ಅಧ್ಯಕ್ಷ ಸ್ಥಾನ
ಮಲ್ಲಿಕಾ ಭಾಸ್ಕರ್ ಶೆಟ್ಟಿ, ಕಾಗದದಲ್ಲಿ ಮಲ್ಲಿಕಾ ಭಾಸ್ಕರ್ ಶೆಟ್ಟಿ. ಹೆಣ್ಮಕ್ಳು ಚಪ್ಪಳನೆ ಕೊಡೋದಂದ್ರೆ ಮತ್ತೆಂತ ಹೇಳಿ ಚಪ್ಪಳೆ ಗಿಟ್ಟಿಸ್ತೀನಿ ರೀ. ಗಂಡ ಭಾಸ್ಕರ್ ಶೆಟ್ಟಿ ವೇದಿಕೆಯಲ್ಲಿ ಕೂತ್ಕೊಂಡು ತನ್ನ ಮಡದಿಯ ಹೆಸರಿನಲ್ಲಿ ಮಲ್ಲಿಕಾ ಭಾಸ್ಕರ್ ಶೆಟ್ಟಿ ಅಂತ ಕಾರ್ಯಕ್ರಮದ ಅತಿಥಿ ಹಾಕಿದ್ದಾರೆ, ಆ ಗೌರವ ನೋಡಿ. ಇವತ್ತು ಮಲ್ಲಿಕಕ್ಕ ಬರಲಿಕ್ಕಿತ್ತು ನಿಜವಾಗಿ, ಬೇರೆ ಒಂದು ಕಾರ್ಯಕ್ರಮದ ಕಡೆಯಿಂದಾಗಿ ಬರಲಿಲ್ಲ. ಹಾಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಇಬ್ಬರು ಪರವಾಗಿ ನೀವು ವೇದಿಕೆಯನ್ನು ಕೂತ್ಕೊಳ್ಳಿ ಅಂತೇಳಿ. ಅಷ್ಟು ಅದ್ಭುತ ಆಸ್ತಿ ಅವರು ಕಾಣಲಿಕ್ಕೆ. ಯಾರೋ ಹೇಳಿದ್ರು ಈಗ ಎದುರುಗಡೆ ಬರೋದೇ ಇಲ್ಲ ಅಂತ ಶಾಮಣ್ಣ ಹೇಳಿದರು. ಯಾವ ಕೆಲಸದಲ್ಲೂ ಎದುರಿಲ್ಲ. ಸತೀಶ್ ಶೆಟ್ಟರು ನನ್ನನ್ನು ಮುಂದೆ ನೂಕಿದ್ರು ನಲ್ಲೂರು ಶಾಲೆಯಲ್ಲಿ, ಶಾಲೆ ಇಡೀ ಟೈಲ್ಸ್ ಹಾಕುವ ಅಂತೇಳಿ. ಒಂದು ರೂಮಿಗೆ ಸರ್ಕಾರ ಕೊಡ್ತು, ಉಳಿದ ರೂಮಿಗೆ ಈ ಟೈಲ್ಸ್ ಕಾಣಲ್ಲ ಅಂತೇಳಿದರು. ಅಯ್ಯೋ ಪುಣ್ಯಾತ್ಮ, ಅವ್ರಿಗೆ ದುಡ್ಡು ಕೊಡಬೇಕಲ್ಲ. ಮತ್ತೆ ಗೊತ್ತಾಯಿತು ನನಗೆ, ಮಾಬಲ್ ಶೆಟ್ಟರ ಸುಪುತ್ರ ಭಾಸ್ಕರ್ ಶೆಟ್ಟರು ಕಿವಿಲ್ ಹೇಳಿದ್ದಾರೆ ಅಂತ. ಈ ಕಿವಿಲ್ ಹೇಳೋದು ಇದ್ದರೆ ಅದು ಭಾಸ್ಕರಣ್ಣ ಮಾತ್ರ ಅಂತ. ಒಂದು ಒಳ್ಳೆ ಆತ್ಮೀಯ ದಾನಿ ಅನ್ನೋದಕ್ಕಿಂತ ಒಂದು ಹೃದಯಾಂತಕರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಒಡಿಯೂರು ಸ್ವಾಮಿಗಳು ಹೇಳಿದಾಗೆ ಇನ್ನೊಂದು ಕ್ಷೇತ್ರದಲ್ಲಿ ಇವರ ಪ್ರಭಾವ ದೊಡ್ಡದಿದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟು ತಾಯಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಊರಿನ ಎಲ್ಲ ಕೆಲಸಗಳಿಗೆ ಕೈ ಜೋಡಿಸ್ತಾರೆ. ಇವತ್ತು ಒಂದು ಹೊತ್ತಿನ ಅನ್ನದಾನಕ್ಕೆ ಇಡೀ ಸಂಪೂರ್ಣ ಸೇವೆಯನ್ನು ಕೊಟ್ಟಿರತಕ್ಕಂಥ ಭಾಸ್ಕರಣ್ಣ ಅಧ್ಯಕ್ಷ ಸ್ಥಾನದಿಂದ ಮಾತಾಡಬೇಕು ಅಂತೇಳಿ ಭಾಸ್ಕರಣ್ಣನ ಪ್ರೀತಿಯಿಂದ ಕೇಳ್ಕೊಳ್ತಾರೆ. ಅಪ್ಪೆ ಶಾರದಾ ದೇವಿಗೆ ಮನಸಾರೆ ಅಂಜನೆ ಎನ್ನ ಉಡಲದಿಂಜಿನ ಸೊಲ್ಮೆನ ಸಂದ ಒಂದು ಅಂಜನೆ ಮೂಲು ಸೇರ್ದಿನಂಜಿನ ನಮ್ಮ ಪರಮ ಪೂಜ್ಯ ಶ್ರೀ ಗುರುದೇವನಂದ ಸ್ವಾಮೀಜಿ ಇತ್ತನೆ ಬತ್ಬೇರು ಆರನ ಕಾರದ ಆರಿಗೆ ಅಡ್ಡಬೂರೊಂದು ಅಂಜನೆ ವೇದಿಕೆ ಇತ್ತನ ಉಮೇಶ್ ರಾವ್, ಯಶವಂತಾಚಾರ್ಯ, ಉದಯ ಸಲ್ಯನ್, ಅಶೋಕ್ ಪಾಲಡ್ಕ, ಶಾಮಣ್ಣೆ, ರಜತ್ ರಾಮ್ ಮೋಹನ್, ದೀಪಕ್ ಜೈನ್, ಲಿಲ್ಲಿ ಟೀಚರ್, ಅಂಜನೆ ಗಾಯತ್ರಿ ಅಮ್ಮ, ಗಾಯತ್ರಿ ಪ್ರಭು, ಅಂಕಿತಾ ಮಧುಕರ್ ಶೆಟ್ಟಿ, ಅಂಜನೆ ಮೂಲು ಎದುರುಡು ಕುಲದ ನಂಜನ ಕಾಮತೆರೆಗ್, ನಾಗೇಶ್ ಮಾಸ್ಟೆ ಎನ್ನ ಮಿತ್ರ ಎನ್ನ ಸತೀಶ್ ಶೆಟ್ರೆ, ಅಂಜನೆ ಪೂರ ನಮ್ಮ ಭಜಗೊಳಿದ ಈತು ಪೊರ್ಲುಡೊಂಜಿ ಕಾರ್ಯಕ್ರಮ ಮಲ್ಪುನಂಚ ಮಲ್ಪೋಡಾಂಡ ಏತು ಬಂಗೋಂಡು ಬಂಡ ಅವು ನಮ್ಮಲ ಒಂಜಿ ದೇವಸ್ಥಾನದ ಒಂಜಿ ಟ್ರಸ್ಟಿ ಅದುಲ್ಲ ಅಂಚನೆ ಮಸ್ತ್ ಕೊಡಿಡ್ ದೇವಸ್ಥಾನದ ಎಂಚ ಅವೇನು ಸುಧರ್ಪೋಡು ಬಂಡ ಅವು ದಿನ ರಾತ್ರಿ ಆಯ್ಕೋಸ್ಕರ ಬಿಡೋಡಾಪುಣ್ಣು ಆಂಡ ಅವು ದಿನ ರಾತ್ರಿ ಬಿಡ್ದು ಇನಿ ಮುಲ್ತ ಭಜಗೊಳಿದ ತಂಡ ಬಣ್ಣ ಏರ್ಲ ಎದುರು ತೋಜಿದ್ದೀರಿ ಏರ್ ಏನೊಂದಿಲ್ಲ ನೆತ್ತ ಏರ್ ಮೈನ್ ಒಂದು ಪೂರ ಜನಲ್ಲ ಮೈನ್ ಬಂಡ ಎರೆಗ್ಲ ಒಂಜಿ ಮನಸ್ಸಿಗೆ ಬೇನೆ ಆವಂದೆ ಅಂಜನೆ ನಮಗೊಂಜಿ ಖುಷಿ ಆವಂದುಂಡು ದೇ ಬಣ್ಣ ಒಂದು ರಡನೇ ವರ್ಷದ ಶಾರದೋತ್ಸವ ಒಂದು ಇಂಚನೆ ನನ್ನ ಒಂಜಿ ರಡ್ಡು ವರ್ಷ ಆತ್ ಒಂದು ಕಂಟಿನ್ಯೂ ಅದು ಒರ್ಮ ದಿನಲ್ಲ ಯಾಕಡೆ ಬಂದಲ್ಕನೆ ಒರ್ಮ ದಿನಲ್ಲ ಇಂಚನೆ ಶಾರದೋತ್ಸವ ಬಾರಿ ಪೊರ್ಲೋಡು ವಿಜೃಂಭಣೆ ಆವಡು ನೆಕ್ ದಾದ ಪುಣ್ಣಲ ಖಂಡಿತ ಆ ದೇವರು ಮಾತೆರಡಲ ಒಂಜಿ ಸಹಾಯ ಖಂಡಿತ ದೆತನ್ವೇರು ಬನ್ನ ಏರ್ಲ ಅವು ಮಲ್ಪುಣ್ ದಾಲ ಯಾನು ಬೊಕ್ಕೋರಿ ಮಲ್ಪುನ್ ದಾಲ ಅತ್ತು ಅವು ದೇವಿಗೆ ಏನ ಬೋಡು ಅವು ಆ ಟೈಮ್ಡು ಖಂಡಿತ ಅವು ದೇವಿಗೆ ದೆತನ್ವೇರು ಒಕ್ಕ ಬಾರಿ ಪೊರ್ಲೋಡು ಒಂಜಿ ಈತೆಡ್ ಒಂದು ಕಾರ್ಯಕ್ರಮ ಮಲ್ತೊಂದು ನಿರೂಪಕ್ ನಿ ಮಲ್ದ ನೈಕ್ ನಿಗಲಿ ಮಾತೆರೆಗಳ ಧನ್ಯವಾದ ಪನ್ನೊಂದುಲ್ಲ ಅಂಜನೆ ಒಂಜಿ ಸನ್ಮಾನ ಕಾರ್ಯಕ್ರಮ ದಿವಂಡೇರು ವೆಂಕಟಗಿರಿ ರಾವ್ ಆರೊಂಜಿ ಬಾರಿ ಒಂಜಿ ನಿಜವಾದ ಭಂಡಾರಿಗೆ ಮಲ್ಪುಡಾಯಿನೇ ಸನ್ಮಾನ ಅಂಜನೆ ಗಾಯತ್ರಿ ಪ್ರಭುಲ್ ಅಂಜನೆ ಲಿಲ್ ಟೀಚರ್ ಪ್ರತಿ ಒಂಜಿಲ್ಲ ಪನ್ನಗ ಒಂಜಿ ದಾಲ ಏರ್ಲ ಮೂಲೊಂಜಿ ಜಾತಿ ಧರ್ಮ ಭೇದ ಅತ್ತಡ ರಾಜಕೀಯ ದಾಲ ದಾಂತೆ ಒಂಜಿ ಏತು ಪೊರ್ಲುಡು ಒಂಜಿ ಒಂದೇನು ಶಾರದೋತ್ಸವ ಒಂಜಿ ಮಲ್ಪೇರು ಬನ್ನಗ ಒಂಜಿ ಭಾರಿ ಖುಷಿಯ ಒಂದುಂಡು ಮುಂದೆ ಒಂಜಿ ಇಂಜನೆ ಒಂದು ಪೊರ್ಲುಡು ನಡತೊಂದು ಪಾಡು ಅಮ್ಮನಗುಲು ಇನಿ ಪೂರ ಈತೊಂಜಿ ಪೊರ್ಲೋಡು ಸಹನೆ ಶಕ್ತಿಯಡು ಕುಲೊಂದು ಕೇನೊಂದುಲ್ಲೇರು ಪನ್ನಾಗ ಒಂದು ಕೇನ್ನಲ್ಲ ಒಂಜಿ ಮಲ್ಲ ಒಂದುಗೆ ಏನ ಐಕೊಂಜಿ ತಾಕತ್ ಬೋಡಿಗೆ ಕೇನ್ನಲ್ಲ ದೇವಣ್ಣ ಈತು ಪೊರ್ಲೋಡು ಒಂಜಿ ಕೇನ್ನಾಗಲಿಗಲ್ಲ ಇನಿ ದೇವರ ಮಾತೆರ್ನಲ್ಲ ಮನಸ್ಸಿಡೆ ಉಲ್ಲೇರು ಖಂಡಿತ ದೇ ಬಂಡ ಒಂದೇನು ತೂದೆ ಗೊತ್ತಾಗೋಣ ಪನ್ನ ಪೊರ್ಲುಡು ಒಂಜಿ ಬತದು ದಾಲ ಒಂಜಿ ಏರ್ನಲ್ಲ ಬೊಬ್ಬೆ ಬಾಡಂದೆ ಭಾರಿ ಒಂಜಿ ಅಚ್ಚುಕಟ್ಟಾದು ಸ್ಟಾರ್ಟಿಂಗ್ ಹಿಡ್ದಿಂಚಿ ತೂವೊಂದಲ್ಲ ಭಾರಿ ಒಂಜಿ ಪೊರ್ಲುಡು ಏರ್ಲ ಅಂಚಿ ಇಂಚಿ ಇದಲ್ಲ ಉನ್ನ ಒಂದೆ ಪನ್ನಂದೆ ಮಧ್ಯ ಲಕ್ಕ ಒಂದು ಪೋಂದೆ
ಅವಂಜಿ ಬಾರಿ ಮಲ್ಲವಂಜಿ ದೇವರ ಖಂಡಿತ ಮುಲ್ಪ ಶಾಶ್ವತ ಅದು ಉಲ್ಲೆರು ಅವು ಇಪ್ಪಡು ಅಂಜನೆ ಅರ್ಚಕ ವರ್ಗರ್ನಗಳು ಬಾರಿ ಒಂಜಿ ಪೊರಲೋಡು ಪೂಜೆ ಕಾರ್ಯಕ್ರಮ ಮಲ್ತುಂದುಲ್ಲೆರು ಮಾತೆರೆಗಳ ಒಂಜಿ ಎನ್ನ ಹೃದಯ ತುಂಜಿನ ಸೊಲ್ಮೆನ ಬಂದ ಒಂದು ಎನ್ನ ರಡ್ಡು ಪಾತೆರನು ಆ ಶಾರದಾಂಬಿನ ಕಾರಿಗೆ ದೀವೊಂದುಲ್ಲೆ ಬಂಧುಗಳೇ ಭಾಸ್ಕರಣ್ಣನ ಮಾತು ಕೇಳಿದಿರಿ. ಮುಂದಿನ 9 ದಿನಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನುವ ಆಶಯದ ಮಾತನ್ನು ಆಡ್ತಾರೆ ಅಂತಾದರೆ ಅಂಥ ಪುಣ್ಯಾತ್ಮರು ಇರೋದ್ರಿಂದ ಎಂತೆಂಥ ಒಳ್ಳೆ ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಅವರು ಧೈರ್ಯ ಕೊಟ್ಟಿದ್ದಾರೆ, ಮುನ್ನುಗ್ಗಿ ಅಂತ ಹೇಳಿದ್ದಾರೆ. ಮುನ್ನುಗ್ಗುವ ಚಾತಿ ನಮ್ಮಲ್ಲಿರಬೇಕು, ಅದನ್ನು ಬೆಳೆಸ್ಕೊಂಡಾಗ ಊರಿಗೆ ಒಳ್ಳೆ ಕಾರ್ಯವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ದೊಡ್ಡ ಜವಾಬ್ದಾರಿ ಇದೆ ಭಾಸ್ಕರಣ್ಣನ ಮೇಲೆ. ಇನ್ನೊಂದು ದೊಡ್ಡದು ಅದು ಮತ್ತೊಂದು ವೇದಿಕೆಯಲ್ಲಿ ಹೇಳಿ ಅಲ್ವಾ, ಮುಂದೊಂದು ವೇದಿಕೆಯಲ್ಲಿ ಹೇಳ್ತೇನೆ. ಕಮಲಾಕ್ಷ ಕಾಮತ್ರ ಹೇಳ್ತಾರೆ, ನಾನಿರುವಷ್ಟು ಕಾಲಕ್ಕೂ ಒಂದು ದಿನದ ಅನ್ನದಾನದ ಅವಕಾಶ ನನ್ನ ಪಾಲಿಗೆ ಕೊಡಿ, ನಾವಿದ್ದೇವೆ ಅಂತ ಹೇಳುವಂಥ ಅಂಥ ಪುಣ್ಯಾತ್ಮರಿದ್ದರೆ ಖಂಡಿತ 9 ದಿನದ ನವರಾತ್ರಿ ಉತ್ಸವವನ್ನು ಮಾಡಬಹುದು ಅಂತ ಹೇಳ್ತಾ, ಬಗ್ಗೀತಾ ಕೈಕೊಟ್ಟು ಬಿದ್ದವರನ್ನೆತ್ತಿದರೆ, ಬಗ್ಗೀತಾ ಕೈಕೊಟ್ಟು ಬಿದ್ದವರನ್ನೆತ್ತಿದರೆ ಎತ್ತರದ ಮನುಜನಿ ನೋವಿನಿಳೆಯಲ್ಲಿ ನೆರವು ಹರಿಗೋಲಾಗು ಸಂಕಟದ ನದಿಯಲ್ಲಿ ಈಜು ಪರಹಿತಕ್ಕಾಗಿ ಮುದ್ದು ರಾಮ ಅಂತೇಳಿ ಆ ಶಿವಪ್ಪನವರ ಮಾತು ಖಂಡಿತ ಇಂಥ ಪುಣ್ಯಾತ್ಮರ ಸಾಲಿಗೆ ಸಲ್ಲಿಕೆ ಇಂಥವರು ಇರುವುದರಿಂದಲೇ ಈ ಸಂಕಟಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಭಾಳ ಚಂದದ ಅಧ್ಯಕ್ಷೀಯ ಮಾತುಗಳನ್ನು ಆಡಿರ್ತಕ್ಕಂಥ ಭಾಸ್ಕರಣ್ಣನವರಿಗೆ ವಂದಿಸ್ಕೊಳ್ತಾ ಇದ್ದೇನೆ. ವೇದಿಕೆಯ ಗಣ್ಯರಿಗೆ ಎಲ್ರಿಗೂ ಕೂಡ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು ಬರೆದಿರ್ತಕ್ಕಂಥ ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು ಈ ಪುಸ್ತಕವನ್ನು ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತೇಳಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಅವರನ್ನು ವಿನಂತಿಸ್ತಾ ಇದ್ದೇನೆ. ಕಣ್ಣಿಗೆ ಕಾಣುವ ದೇವರು ಈ ಪುಸ್ತಕವನ್ನು ಎಲ್ಲ ಗಣ್ಯರಿಗೆ ಕೊಡಬೇಕು. ಬಂಧುಗಳೇ, ಒಂದು 2-3 ಜನ ಬಂದು ಕಾಡ್ತಾ ಇದ್ದಾರೆ, ನಮಗೆ ಪುಸ್ತಕ ಕೊಡ್ತೀರಾ, ನಮಗೆ ಪುಸ್ತಕ ಕೊಡ್ತೀರಾ ಅಂತ. ಇಲ್ಲಿ ಅಷ್ಟು ಕೊಡುವಷ್ಟು ಪುಸ್ತಕ ತಂದಿಲ್ಲ, ಮತ್ತು ಮಾರಾಟಕ್ಕೂ ತಂದಿಲ್ಲ, ಇಲ್ಲಿ ಸಮಿತಿಯ ಕಾರ್ಯಕ್ಕೆ ಮಾತ್ರ ತಂದಿದ್ದೇವೆ. ನಿಮಗೆ ನಮ್ಮ ಪುಸ್ತಕ ಮನೆ ಕಾರ್ಕಳದಲ್ಲಿ, ಮೋಸ್ಟ್ಲಿ ನಾನು ಅಡ್ವರ್ಟೈಸ್ ಕೊಟ್ಟಾಗೂ ಆಗ್ಬೋದು, ನನಗೊಂದೆರಡು ಪುಸ್ತಕ ಫ್ರೀ ಕೊಟ್ಟಾರು, ಪುಸ್ತಕ ಮನೆ ಕಾರ್ಕಳದಲ್ಲಿ ಈ ಪುಸ್ತಕಗಳು ಸಿಗತ್ತೆ, ನೀವಲ್ಲಿ ಅವೈಲಬಲ್ ಯಾವತ್ತು ಸಿಗತ್ತೆ ನೀವಲ್ಲಿ ತಗೋಬೋದು. ಒಳ್ಳೆ ಪುಸ್ತಕಗಳು, ಖಂಡಿತ ಓದಿ, ಖಂಡಿತ ಓದಿ, ಒಳ್ಳೆ ಪುಸ್ತಕಗಳು. ಆ ಪುಸ್ತಕದ ಮುನ್ನುಡಿ ಸ್ವಲ್ಪ ಹೇಳಿ ಅಂತಾರೆ, ಮಕ್ಕಳನ್ನು ಹೇಗೆ ಸಾಕಬೇಕು, ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ, ತಂದೆ ತಾಯಿಗಳ ಕರ್ತವ್ಯ ಎಲ್ಲಿ ಮರೀತಾ ಇದ್ದೀವಿ, ತಂದೆ ತಾಯಿಯಾಗಿ ನಾವು ಏನು ಮಾಡಬೇಕು, ಹಿರಿಯರನ್ನು ಹೇಗೆ ಸಾಕಬೇಕು, ಹಿರಿಯರು ಅವರಿಗೆ ನಮ್ಮ ನಾವು ಕಿರಿಯರಾಗಿರುವಾಗ ನಮಗೆ ಹೇಗೆ ಪ್ರಾಶಸ್ತ್ಯ ಕೊಟ್ಟು ನಮ್ಮನ್ನು ಬೆಳೆಸಿದ್ರು ಅನ್ನೋದನ್ನು ಬಹಳ ಚೆಂದಾಗಿ ಹೇಳಿದ್ದಾರೆ. ಮಗು 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 ಮಗು, ತಾಯಿ ತಾಯಿ ತಾಯಿ, ತಂದೆ ತಾಯಿ ಮಗು, ತಂದೆ ತಾಯಿ ಮಗು, ಮತ್ತೆ ಸಮಾಜ, ಇದಿಷ್ಟು ಚೆನ್ನಾಗಿದ್ದರೆ ಮತ್ತೇನ್ರಿ ಬೇಕು ಅಂತೆಲ್ಲ ಮಾಹಿತಿಗಳು ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ. ಇಂಥ ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಇಂಥ ಸುಮಾರಿದೆ, ಗುರುರಾಜ ಕರ್ಜಗಿಯವ್ರದ್ದು, ಎ ಆರ್ ಮಣಿಕಾಂತ್ ಅವ್ರದ್ದು, ಇಂಥ 1000 ಪುಸ್ತಕಗಳು ನಿಮಗೆ ಸಿಗತ್ತೆ, ನೀವೆಲ್ಲ ಓದಿ ಅಂತ ಹೇಳ್ತಾ. ನನಗೆ ಹೆಮ್ಮೆ ಏನು ಕೇಳಿದರೆ, ಶಾರದಾ ಮಹೋತ್ಸವದಲ್ಲಿ ಪುಸ್ತಕ ಕೊಡ್ತಾರಲ್ಲ, ಅದಕ್ಕಿಂತ ಖುಷಿ ಏನು ಬೇಕು. ಶಾರದಾ ಮಹೋತ್ಸವ ಸಮಿತಿ ಟಾಟಾ ಅಂತೇಳಿ ವೇದಿಕೆಗೆ ಹೆಸರಿಡ್ತಾರಲ್ಲ, ಇದಕ್ಕಿನ್ನ ಇನ್ನೇನು ಬೇಕು. ಊರಿನ ಗಾಯತ್ರಕ್ಕನಿಗೆ, ಊರಿನ ಡಾಕ್ಟರ್ ಎ ಕೆ ವೀರಾವ್ರವರಿಗೆ, ಕ್ರೀಡಾಪಟುಗಳಿಗೆ ಗೌರವಿಸ್ತಾರಲ್ಲ, ಇದಕ್ಕಿಂತ ದೊಡ್ಡದೇನು ಬೇಕು. ಯಾರೋ ಒಬ್ಬರು ಪುಣ್ಯಾತ್ಮರು ಸ್ವಾಮೀಜಿ ಉಲ್ಲೇಖ ಮಾಡಿದರು, ಸಮಿತಿಯ ಸದಸ್ಯರ ಹೆಸರೇ ಇಲ್ಲದ ಒಂದು ಆಹ್ವಾನ ಪತ್ರಿಕೆ ಹೊರಡತ್ತೆ ಅಂತಾದರೆ ಅದು ಶಾರದಾ ಮಹೋತ್ಸವ ಸಮಿತಿಗೆ ಮಾತ್ರ ಧೈರ್ಯ ಬರಲಿಕ್ಕೆ ಸಾಧ್ಯ ಅಂತೇಳಿ. ಇವತ್ತು ನನ್ನ ಹೆಸರು ಮೇಲಾಯಿತು, ನನ್ನ ಹೆಸರು ಕೆಳಗಾಯಿತು, ನನ್ನ ಹೆಸರು ಬಿಟ್ಟೋಯ್ತು, ನನ್ನ ಹೆಸರು ಅಂಟುಕೊಳ್ತು ಅನ್ನೋ ಈ ಕಾಲಘಟ್ಟದಲ್ಲಿ ಇವರು ಇಷ್ಟು ದುಡಿತಾರಲ್ಲ. ಕೆಲವು ಮನಸ್ಸುಗಳಿಗೆ ಬರಲಿಕ್ಕೆ ಮನಸ್ಸಿದೆ, ಸೇರ್ಕೊಳ್ಳಿಕ್ಕೆ ಮನಸ್ಸಿದೆ, ಕೆಲವೊಂದು ತೊಡಕುಗಳಿದೆ, ಅವರ ಮನೆಯಲ್ಲಿ ಪಿಲೆಗಳಿದೆ, ಸೂತಕ ಇದೆ, ಸಂಕಟದಲ್ಲಿದ್ದಾರೆ, ಅಂಥ ಮನಸ್ಸುಗಳು ಪಾಪ ದೂರದಲ್ಲಿ ನಿಂತು ಈ ಕಾರ್ಯಕ್ರಮಕ್ಕೆ ಹರಿಸ್ತಾ ಇದ್ದಾರೆ, ಅಂಥವ್ರನ್ನು ಕೂಡ ನಾವು ಈ ಹೊತ್ತಲ್ಲಿ ಮತ್ತೆ ಮತ್ತೆ ನೆನ್ಕೋಬೇಕು. ಹೋದ ವರ್ಷದ ಹೊತ್ತಲ್ಲಿ ಅನೇಕ ಜನ ಇದಕ್ಕಾಗಿ ಒದ್ದಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಯಾರನ್ನೂ ದೂರ ಇಡ್ಲಿಕ್ಕಲ್ಲ. ಮನಸ್ಸುಗಳು ಹೇಳ್ತಾರೆ ಹುಡುಗಣ್ಣನವರು, ಮಾಸ್ಟ್ರೆ ಮಾತೆರ್ಲ ಸೇರ್ಸಾ ಒಂದು ಪೊಯ್, ಮಾತೆರ್ನ ಸೇರ್ಸಾ ಒಂದು ಪೊಯ್, ಏರೆನ್ಲ ಬುಡ್ರೈಜಿ, ಎಲ್ಲೇ ಪುಟ್ಟದೇನೇ ಆದಿತ್ತಿಂಡ ಮದತ್ತದ ಎದುರುಬಲೆ ಅಂತೇಳಿ ಪ್ರೀತಿಯಲ್ಲಿ ಕರೆಯುತ್ತಿದ್ದಾರೆ. ಅಂಥ ಒಂದು ಬಳಗ ಭಾಳ ಚಂದದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಅಶೋಕಣ್ಣನಿಗೆ ಒಂದು ಪುಸ್ತಕ ಕೊಡಲಿಲ್ಲ ಅಣ್ಣ, ಅಣ್ಣ ಒಂದು ಪುಸ್ತಕ ಅಣ್ಣಣ್ಣ. ನಲ್ಲೂರು ಗ್ರಾಮದ ಪ್ರಥಮ ಪ್ರಜೆಗಳು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮದ ವೇದಿಕೆಗೆ ನೀತಿ ಸಂಹಿತೆಯ ಕಾರಣದಿಂದ ವೇದಿಕೆ ಬರುವುದಿಲ್ಲ ಹೇಳಿದ್ದಾರೆ. ಅವರಿಗೆ ಪುಸ್ತಕವನ್ನು ಕೊಡೋದ್ರ ಮೂಲಕ ಸಮಿತಿಯ ಸಲಹೆಗಾರರಾಗಿ ದುಡಿತಾ ಇರತಕ್ಕಂಥ ನಮ್ಮ
ಸತೀಶ್ ಶೆಟ್ಟರು ತಾಯಿಯ ಪಾದಾರವಿಂದಕ್ಕೆ ಎದುರುಗಡೆಯಲ್ಲಿ ಅಣ್ಣ ಅಲ್ಲಿ ನೋಡಿ ಅಣ್ಣ ಅಣ್ಣ ಅಲ್ಲಲ್ಲಲ್ಲಿ ಅವರು ಅವರು ಅಲ್ಲಲ್ಲಿ ಎಸ್ ಬಂಧುಗಳೇ ಬಹಳ ಖುಷಿಯಾಗಿದೆ ತುಂಬ ಜನ ಆಗಮಿಸ್ತಾ ಇದ್ದೀರಿ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀನಿ ಸ್ವಾಗತ ನಮ್ಮ ಪ್ರೀತಿಯಿಂದ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇರತಕ್ಕಂಥ ಸೌಮ್ಯ ಕೃಷ್ಣ ಶೆಟ್ಟಿಯವರು ಧನ್ಯವಾದವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ ಇದೀಗ ಎಲ್ಲರಿಗೂ ನಮಸ್ಕಾರ ಶ್ರೀ ಶಾರದಾ ಮಹೋತ್ಸವಕ್ಕೆ ಅಭಿನಂದನೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದಕ್ಕೆ ಆ ತಾಯಿ ಶಾರದೆಯ ಪಾದಗಳಿಗೆ ನಾನು ವಂದಿಸುತ್ತೇನೆ ಹಾಗೆ ಈ ಧಾರ್ಮಿಕ ಸಭೆಯ ಅಧ್ಯಕ್ಷರ ಸ್ಥಾನವನ್ನು ವಹಿಸಿದಂಥ ಅಧ್ಯಕ್ಷರಾದಂಥ ಭಾಸ್ಕರ್ ಶೆಟ್ಟಿ ಪ್ರೇಮ ನಿವಾಸ ನಲ್ಲೂರು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಉಮೇಶ್ ರಾವ್ ಹೋಟೆಲ್ ಚಿರಾಗ್ ಬಜಗುಳಿ ಇವರಿಗೂ ಸಹ ನಮ್ಮ ಈ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಶವಂತ ಆಚಾರ್ಯ ಶ್ರೀ ಬಾಲಾಜಿ ಜುವೆಲರ್ಸ್ ಬಜಗುಳಿ ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಉದಯ ಸಾಲಿಯಾನ್ ಮಯೂರ ಇಂಟರ್ನ್ಯಾಷನಲ್ ಬೈಪಾಸ್ ಕಾರ್ಕಳ ಇವರಿಗೆ ಸಹ ನಮ್ಮ ಸಮಿತಿಯ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಅಶೋಕ್ ಪಾಲಡ್ಕ ಸಾಧ್ವಿನಿ ಕನ್ವರ್ಸೇಷನ್ ಇದು ಕಾರ್ಕಳ ಇದು ಅವರಿಗೆ ಸಹ ನಮ್ಮ ಸಮಿತಿಯ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶ್ರೀ ಶ್ಯಾಮ ಶೆಟ್ಟಿ ಸುಭಿಕ್ಷಾ ನಲ್ಲೂರು ಇವರಿಗೂ ಸಹ ನಮ್ಮ ಸಮಿತಿಯ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಜತ್ ರಾಮ್ ಮೋಹನ್ ಸದಸ್ಯರು ಮುಡಾರು ಗ್ರಾಮ ಪಂಚಾಯತ್ ಅವರಿಗೂ ಸಹ ನಮ್ಮ ಸಮಿತಿಯ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೀಪಕ್ ಜೈನ್ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಬಜಗುಳಿ ಇವರಿಗೂ ಸಹ ನಮ್ಮ ಸಮಿತಿಯ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶ್ರೀಮತಿ ಲಿಲ್ಲಿ ಟೀಚರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜಗುಳಿ ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಈ ಧಾರ್ಮಿಕ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರವರು ಇದ್ದಾರೆ ಅವರಿಗೂ ಸಹ ಶ್ರೀಮತಿ ಗಾಯತ್ರಿ ಪ್ರಭು ಗಾಯತ್ರಿ ಅಮ್ಮ ಅವರಿಗೂ ಸಹ ನಮ್ಮ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಹಾಗೆ ಶ್ರೀ ವೆಂಕಟಗಿರಿ ರಾವ್ ವೈದ್ಯರು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಅವರು ಸಹ ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಸಹ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಅಂಕಿತ್ ಮಧುಕರ್ ಶೆಟ್ಟಿ ಇವರು ರಾಜ್ಯ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡಿದವರು ಹಾಗೆ ಆ ತಾಯಿ ಶಾರದೆ ಇವರಿಗೂ ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ತಾಯಿ ಆಶೀರ್ವಾದ ಕೊಡಲಿ ಅಂತೇಳಿ ಕೇಳ್ಕೊಳ್ತೇನೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಹಾಗೆ ಶ್ರೀ ಧರ್ಮವೀರ್ ಭಾರತಿ ಜೈನ್ ಇವರು ನಮ್ಮ ಇವತ್ತು ಅವರಿಗೆ ಬರಲಿಕ್ಕಾಗಲಿಲ್ಲ ಆದರೂ ಸಹ ನಮ್ಮ ಸಭೆಯ ಕಡೆಯಿಂದ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಮೇನಾಗಿ ನಮ್ಮ ನಿಮ್ಮ ಈ ಸಮಿತಿಯ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ರಾಜೇಶಣ್ಣನಿಗೂ ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಮಾಧ್ಯಮ ಮಿತ್ರರು ಆರಕ್ಷಕ ಅಧಿಕಾರಿಗಳು ಮತ್ತು ಸಮಸ್ತ ಭಕ್ತಾದಿಗಳು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಬಂಧುಗಳೇ ಬಹಳ ಖುಷಿಯಾದ ವಿಚಾರ ಒಂದು ಹೊಸ ವೇದಿಕೆಯನ್ನು ಬಳಸ್ಕೊಂಡು ಗಾಯತ್ರಿ ಎಕ್ಸ್ಪರ್ಟ್ ಸಾರಿ ಕ್ಷಮಿಸಿ ಸರ್ ನಾವು ಆಗದಿಂದ ಕಾಯ್ತಾ ಇದ್ವಿ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಎಲ್ಲ ಹುಡುಗರು ಅಣ್ಣ ಬರ್ತಾರೆ ಈಗ ಅಣ್ಣ ಬರ್ತಾರೆ ಈಗ ಅಣ್ಣ ಬರ್ತಾರೆ ಈಗ ಆ ಅಣ್ಣ ಅನ್ನುವ ಕೀರ್ತಿಗೆ ಪಾತ್ರರಾದ್ರಲ್ಲ ಬಹಳ ಬೇಗ ಬಹಳ ಬೇಗ ಒಳ್ಳೆ ಕೆಲಸ ಮಾಡಿದರೆ ಎಷ್ಟು ಬೇಗ ಸಮಾಜ ಗುರುತಿಸುತ್ತೆ ಅನ್ನೋದಕ್ಕೆ ನಮ್ಮ ಪ್ರಶಾಂತ್ ಬೋಳ ಪ್ರಶಾಂತ್ ಕಾಮತ್ರು ಸಾಕ್ಷಿ ಆಗ್ತಾರೆ ಪ್ಲೀಸ್ ವೇದಿಕೆ ಬರ್ತೀರಿ ಪ್ಲೀಸ್ ಸರ್ ಪ್ಲೀಸ್ ಬನ್ನಿ ಒಂದು ಶಾಂತ
ಬಂಧು ಇತ್ತೀಚೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಆ ಕುಡಾಗ ಕಾರ್ಕಳದಲ್ಲಿ ಒಂದು ಕುಡಿಯುವ ನೀರಿನ ತೊಂದರೆ ಇದ್ದಾಗ, ಹಳ್ಳಿ ಹಳ್ಳಿಗಳಲ್ಲಿ ತೊಂದರೆ ಇದ್ದಾಗ, ಗೊತ್ತಿಲ್ಲದ ಎಲೆಮರೆಯಲ್ಲಿ ಒಂದು ದೊಡ್ಡ ಜವನರ ಕಟ್ಟ ಒಂದು ದೊಡ್ಡ ಗುಂಪನ್ನೇ ಹುಡುಗಾಟಿಗೆ ಅವ್ರನ್ನ ಕಟ್ಟಿಕೊಂಡು ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಕ್ಕಂಥ ಬೋಳಾ ಪ್ರಶಾಂತ್ ಕಾಮತ್ರು. ಹೆಚ್ಚಿನವ್ರಿಗೆ ಗೊತ್ತು, ಹೇಗೆ ಗೊತ್ತು ಕೇಳಿದರೆ ಪಿಲಿ ಅಂತ ಗೊತ್ತು, ಕಾರ್ಕಳ ಟೈಗರ್ಸ್ ಗೊತ್ತು. ಆದರೆ ಸರನ್ನು ನೋಡೋದು ಈಗ ಬಹಳ ಖುಷಿಯಲ್ಲಿ ನಮ್ಮ ಈ ಶಾರದಾ ಮಹೋತ್ಸವದ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲ ಬಂಧುಗಳ ಪರವಾಗಿ ನಮ್ಮ ಸಮಿತಿಯ ಹರಿ ಆರ್ಕೆ ಅಂದರೆ ಹೆಚ್ಚಿನವ್ರಿಗೆ ಗೊತ್ತಾಗುತ್ತೆ, ಹರಿಪ್ರಸಾದ್ ಅಂದರೆ ನನಗೂ ಕನ್ಫ್ಯೂಷನ್. ಹಾಗೆ ಕೃಷ್ಣ ಶೆಟ್ಟಿ ಅವರು ಜೊತೆಗೆ ನಮ್ಮ ರಾಜೇಶ್, ಮೂರು ಜನ ಸೇರಿ ಶಾಲಾಕಿ ಒಂದು ಪುಸ್ತಕವನ್ನು ಕೊಟ್ಟು ಅವ್ರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೆ. ಬಂಧುಗಳೇ, ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದಿಂದ ಹತ್ತಾರು ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇತ್ತೀಚೆಗೆ ನೀವೆಲ್ಲ ನೋಡಿದಿರಿ, ಆಟಿಯ ಒಂದು ಗಮ್ಮತ್ ಇರ್ಬೋದು, ಕಾರ್ಕಳ ಟೈಗರ್ಸ್ ಅನ್ನುವಂಥ ಒಂದು ಕಾರ್ಯಕ್ರಮಗಳಿರ್ಬೋದು, ಇಂಥ ಹತ್ತಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ನಾಡಿಗೆ ಕೊಡ್ತಾ ಇರ್ತಕ್ಕಂಥ ಅವರ ಆ ಕಾರ್ಯಕ್ರಮ ಸರ್ ಇನ್ನಷ್ಟು ಎತ್ತರಕ್ಕೆ ಮುಂದೆ ಹೋಗಲಿ ಅಂತೇಳಿ ಬಯಸ್ತಾ ಇದ್ದೀವಿ ನಾವು. ಕಾರ್ಯಕ್ರಮಕ್ಕೆ ಧನ್ಯವಾದ ನೀಡಿಯಾಗಿದೆ, ಮಾತಾಡೋದಿಲ್ಲ ಹೇಳಿದ್ದಾರೆ. ಸಾಧ್ಯ ಆದರೆ ಸಂಜೆ ಒತ್ತಾಯ ಮಾಡಿ ಕರೆದು ಮಾತಾಡಿಸುವ, ಅವ್ರು ಬಂದರೆ ಖುಷಿಯಾಗತ್ತೆ. ಎಲ್ಲರ ಪರವಾಗಿ ಹೃದಯಸ್ಪರ್ಶಿಯಾದ ಧನ್ಯವಾದ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತೇನೆ. ಹಿರಿಯರಾಗಿರ್ತಕ್ಕಂಥ, ನಮ್ಮೂರಿಗೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ, ಕಂಗೀಲನ್ನು ಭಜಗೋಳಿಗೆ ಎಳೆತಂದು ಇಡೀ ತಾಲೂಕಿಗೆ ಪರಿಚಯ ಮಾಡಿದ ವಿಜಯಕುಮಾರ್ ಸರ್ ಸಭೆಯಲ್ಲಿದ್ದೀರಿ, ತುಂಬ ಅಭಿಮಾನದ ಧನ್ಯವಾದ. ನಮ್ಮ ಅಮ್ಮ ತಾಯಿ ಕೊರೋನಾ ಕಾಲದಲ್ಲಿ ಹಾವೇರಿಗೆ ಹೋಗಿದ್ದೆ, ಯಾವ ಊರು ಕೇಳಿದರು ನಲ್ಲೂರು ಅಂದೆ, ಅಲ್ಲಿ ಒಬ್ಬರು ರೈ ಇದಾರಲ್ಲ ಅಂತ ಹೇಳಿದರು, ಹೌದು ಅಂದೆ, ನಾನು ಅವರ ಫ್ಯಾನ್ ಅಂದರು. ನನಗೆ ಹೆಮ್ಮೆ ಆಯಿತು, ಖುಷಿ ಆಯಿತು, ನನ್ನೂರು ನಲ್ಲೂರು, ನನ್ನೂರಿನ ವಂದನ ರೈ ಹಾವೇರಿಯ ಫ್ಯಾನ್ಸನ್ನು ಹಿಂದಿದ್ದಾರೆ ಅಂದರೆ ಹೆಮ್ಮೆ ತಾಯಿ, ಖುಷಿಯಾಗಿದೆ ನಿಮ್ಮ ಉಪಸ್ಥಿತಿ. ಹಾಗೆಲ್ಲ ಹಿರಿಯರನ್ನು ಕೂಡ ಮತ್ತೆ ಮತ್ತೆ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ಕೊಳ್ತಾ ಇದ್ದೇನೆ. ಪ್ರವೀಣ್ ಮೋಬಿನ್, ರಾಷ್ಟ್ರಮಟ್ಟದ ಸಾಧನೆಯನ್ನು ಮಾಡಿರ್ತಕ್ಕಂಥ ಕನ್ಯಾಡಿಗುತ್ತು ಧರ್ಮವೀರ್ ಭಾರತೀ ಜೈನ್ ಇವರ ಪರವಾಗಿ ಇದೀಗ ಅವರ ಮಾಮ ಗುಣಪಾಲ್ ಜೈನ್ರವರನ್ನು ಗೌರವಿಸ್ತಾ ಇದ್ದೀವಿ. ಆಸ್ಟ್ರೇಲಿಯಾದಲ್ಲಿ ನಮ್ಮ ದೇಶವನ್ನು ನಮಗೊಂದು ಚಾಲೆಂಜ್ ಇತ್ತು.